नमस्कार दिवंगत वि सीतारामय्य अवर स्मरणे वीसी संपदद मित्ररु एर्पडिसिरुव दत्तिय आश्रयदल्लि इवत्तिन विशेष कार्यक्रम नडेयता इदे। वीसी स्वर्गस्थरागि 34 वर्ष आयतु। इदीग अवर 118ನೇ ಜನ್ಮದಿನ ಸಮೀಪಿಸ್ತಾ ಇದೆ। ಅದರ ನಿಮಿತ್ತ ಈ ಸ್ಮರಣ ಕಾರ್ಯಕ್ರಮ ನಡೀತಾ ಇದೆ। ಕವಿಯಾಗಿ, ಪ್ರಬಂಧಕಾರರಾಗಿ, ವಿಮರ್ಶಕರಾಗಿ, ಬೋಧಕರಾಗಿ ಮತ್ತು ವಾಗ್ಮಿಗಳಾಗಿ ವಿಸಿ ವಿಶಾಲ ಖ್ಯಾತಿ ಪಡೆದಿದ್ದರು। ಅವರಿಂದ ನೇರವಾಗಿ ಮತ್ತು ಪರೋಕ್ಷವಾಗಿ ಪ್ರಭಾವಿತರಾದ ಅನೇಕರು ಈ ಪೀಳಿಗೆಯಲ್ಲೂ ಕೂಡ ಇದ್ದಾರೆ। ವಿಸಿಯವರ ಬಗ್ಗೆ ಮಾತನಾಡೋದಕ್ಕೆ ಹೊರಟ ಎಲ್ಲರ ಬಾಯಲ್ಲಿ ಮೊದಲು ಬರುವ ಉದ್ಗಾರ ಅಂತ ಹೇಳಿದ್ರೆ ಅವರು ಅಸೀಮ ಹೃದಯವಂತರಾಗಿದ್ದರು ಅಂತ। ಈ ಥರದ ಸರ್ಟಿಫಿಕೇಟ್ ಪಡೆದವರು ಬಹಳ ಸಾರ್ವಜನಿಕ ಜೀವನದಲ್ಲಿ ಬಹಳ ಕಡಿಮೆ ಅಂತ ಹೇಳಬೇಕು। ನವೋದಯ ಕಾಲದ ಮತ್ತು ಅದರಿಂದ ಈಚಿನ ಎರಡು ಪೀಳಿಗೆಗಳವರ ಅಭಿರುಚಿಯನ್ನು ಉನ್ಮುಖಗೊಳಿಸಿದವರು ವಿ ಸೀತಾರಾಮಯ್ಯನವರು। ವಿ ಸಿ ಮೊದಲು ಪ್ರಸಿದ್ಧರಾದದ್ದೇ ಕವಿಯಾಗಿ। ಎಮ್ಮ ಮನೆಯಂಗಳದಿ ಸೇರಿದಂತೆ ಅವರ 4 ಕವನಗಳಿಗೆ ವಿಶೇಷ ಐಕಾನಿಕ್ ಸ್ಟ್ಯಾಟಸ್ ಬಂದುಬಿಟ್ಟಿತ್ತು। ಅವರ ಅಭಿಹಿ ಅಭಿಹಿ ಕವನ ಕರ್ನಾಟಕದಿಂದ ಆಚೆಗೂ ಕೂಡ ಈ ಯುಗದ ಧ್ವನಿ ಅಂತ ಹೇಳಿ ಗುರುತಿಸಿದ್ರು ಜನ ಅದನ್ನು। ವಿ ಸಿಯವರ ಅನೇಕ ಸ್ಫೂರ್ತಿಯುತ ಭಾಷಣಗಳು ಇದೇ ವೇದಿಕೆಯಲ್ಲಿ ಈ ಗೋಖಲೆ ಸಂಸ್ಥೆಯಲ್ಲಿ ಅನೇಕ ನಡೆದಿದ್ದವು। ಡಿ ವಿ ಜಿಯವರೊಡನೆ, ಗೋಖಲೆ ಸಂಸ್ಥೆಯೊಡನೆ ವಿ ಸಿಯವರ ನಂಟು ಬಹಳ ದೀರ್ಘಕಾಲದ್ದಾಗಿತ್ತು, ಬಹಳ ಗಾಢವಾಗಿತ್ತು। ಈ ವರ್ಷದ ವಿ ಸಿ ಸ್ಮರಣೋಪನ್ಯಾಸ ನೀಡೋದಕ್ಕೆ ಪರಿಚಿತರೇ ಆದ ಆದರಣೀಯ ಪ್ರೊಫೆಸರ್ ಅರಾ ಮಿತ್ರ ಅವರು ಆಗಮಿಸಿದ್ದಾರೆ। ಅವರಿಗೆ ನಮನಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ। ಪ್ರೊಫೆಸರ್ ಮಿತ್ರ ಅವರು ಈ ಮಾಲಿಕೆಯಲ್ಲೇ ಹಿಂದೆ ವಿ ಸಿಯವರ ಇತಿಹಾಸ ಕಾವ್ಯಗಳು ಕುರಿತು ಮಾತಾಡಿದರು। ಇವತ್ತು ಅವರು ವಿ ಸಿಯವರ ಕೆಲವು ಮಹತ್ವದ ಕವಿತೆಗಳು ಕುರಿತು ಮಾತನಾಡುವರಿದ್ದಾರೆ। ವಿ ಸಿ ಕುಟುಂಬದ ಸದಸ್ಯರು, ಬಂಧುಮಿತ್ರರು ಅನೇಕರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಎಲ್ಲ ಸ್ವಾಗತ ಕೋರ್ತಾ ಇವತ್ತಿನ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಪ್ರೊಫೆಸರ್ ಮಿತ್ರ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ। ಮಾನ್ಯರೇ, ನಾನು ಯಾವ ಲೇಖನ ಬರೆದರೂ ಕೂಡ ಅದಕ್ಕೆ ಪೂರ್ವ ಪೀಠಿಕೆಯಾಗಿ ನಾನು ಕೆಲವು ಮಾತುಗಳನ್ನು ಹೇಳ್ತೇನೆ। ಆದರೆ ಇವತ್ತು ಏನು ಹೇಳಲ್ಲ ನಾನು, ಯಾಕೆಂದರೆ ರಾಮಸ್ವಾಮಿ ಇದ್ದಾರೆ ಅಂತ ಗೊತ್ತಲ್ಲ ಅವ್ರಿಗೆ, ಪ್ರತಿಯೊಂದು ಜಾತಕನೂ ಗೊತ್ತು ಅವರಿಗೆ। ವಿ ಸಿ ಅಂದರೆ ನಾನು ಇನ್ನೂ ಹುಡುಗಾಗಿದ್ದಾಗ, ಮಹಾರಾಜ ಕಾಲದಲ್ಲಿ ಇದ್ದಾಗ, ಅಥವಾ ನಾನು ಪರ್ಸನಲ್ಲಾಗಿ ಹೇಳಿದರೆ ನಾನು ವೈಯಕ್ತಿಕವಾಗಿ ಅವರು, ನಾನು ಕೋಲಾರದಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಓದ್ತಾ ಇದ್ದೆ ನಾನು। ಅಲ್ಲಿ 1955 ಅವರು ರಿಟೈರ್ ಆಗಬೇಕಾದ ವರ್ಷ ಅದು, ಅಲ್ಲಿ ಒಂದು ವಾಟರ್ ವರ್ಕ್ಸ್ ಇದೆ ಕೋಲಾರದಲ್ಲಿ, ಚಿಕ್ಕ ಚನ್ನಂಜಪ್ಪ ಶೆಟ್ಟಿ ಅಂತ ಒಬ್ಬ ಅದರ ಮಾಲೀಕರು, ಅಂದರೆ ಊರಿಗೆಲ್ಲ ನೀರು ಹಂಚೋ ಕೆಲಸ ಅವ್ರದ್ದು, ಬಹಳ ಸಹಕಾರರವರು ಅವರು, ಸೆಂಟ್ರಲ್ ಕಾಲೇಜಲ್ಲಿ ಓದಿದ್ರಂತೆ ಇವರ ಶಿಷ್ಯ, ವಿ ಸಿಯವರ ಶಿಷ್ಯ ಅವರು। ಅದಕ್ಕೆ ಅಲ್ಲಿಗೆ ಬಂದು ನಾನು ಆಗ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿದ್ದೆ, ಅಲ್ಲಿಗೆ ಬಂದು ಅವ್ರನ್ನ ಕರೆಸಬೇಕು ಅಂತ ಇದ್ದೀನಿ, ನಾನೇ ಹೋಗಿ ಕರ್ಕೊಂಬರ್ತೀನಿ, ಅವ್ರದ್ದು ಒಂದು ಪ್ರೋಗ್ರಾಮ್ ಇಡಿಸ್ಬೇಕಾಗಿದೆ ಕಾಲೇಜಿನಲ್ಲಿ ಅಂತಂದರು। ನಮ್ಮ ಪ್ರಿನ್ಸಿಪಲ್ರಿಗೆ ತುಂಬ ಸಂತೋಷ, ಕೃಷ್ಣಮೂರ್ತಿ ಅಂತ ಅವರು,
ಇಂಗ್ಲೀಷ್ ಪ್ರೊಫೆಸರ್ ಅವರು, ಅವ್ರಿಗೆ ತುಂಬ ಸಂತೋಷ ಆಯಿತು. ಜೊತೆಗೆ ಮೇಷ್ಟ್ರಗಳೆಲ್ಲ ಇದ್ದಿರಲ್ಲ ಅವ್ರ ಕನ್ನಡ ಜೊತೆ, ವಿ ಸಿ ಅವ್ರಿಗೆ ಗೊತ್ತಿಲ್ಲದೆ ಇರೋರು ಯಾವ ಭಾಷೆನವರು ಇಲ್ಲ, ಕನ್ನಡ ಅಲ್ಲ, ಕೆಮಿಸ್ಟ್ರಿ ಲೆಕ್ಚರ್ ಆಗಲಿ ಉರ್ದು. ಒಂದ್ಸಲ ವಿ ಸಿ ಅವರು ಇಲ್ಲಿ ಮುಷೈರ ಆರಂಭ ಮಾಡೋದಕ್ಕೆ ಹೋಗಿದ್ದರು, ಅಂದರೆ ಉರ್ದು ಕವಿತೆಗಳ ಒಂದು ಸಮ್ಮೇಳನ ಅದು, ಅಲ್ಲಿ ಇವರು ಮಾತಾಡಬೇಕಾಯ್ತು, ಇಂಗ್ಲೀಷಲ್ಲಿ ಮಾತಾಡಿದ್ರು. ಅವರೆಲ್ಲ ಕನ್ನಡದಲ್ಲೇ ಮಾತಾಡಿ ಪರವಾಗಿಲ್ಲ ಅಂತ ಹೇಳಿದ್ರು, ಆದರೆ ಇವ್ರು ಬೇರೆ ಆಲ್ ಇಂಡಿಯಾದ ಬಂದಿರ್ತಾರಲ್ಲ ಅಂತ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅವರೇ ಹೇಳಿದ್ರು ನನಗೆ ಬಂದಮೇಲೆ, ಅಷ್ಟು ಅದ್ಭುತವಾಗಿತ್ತು. ಮತ್ತು ಇನ್ನೊಂದು ಹೇಳಿದ್ರಲ್ಲ, ಮಾನವತೆ ಅನ್ನೋದಿದೆ ನೋಡಿ, ಅದು ವಿ ಸಿ ಅವರಲ್ಲಿ ಕಾಣುವಷ್ಟು ನನಗೆ ಇನ್ಯಾರಲ್ಲೂ ಕಂಡಿಲ್ಲ. ಔದಾರ್ಯ ಇದೆಯಲ್ಲ ಸ್ನೇಹಿ, ನಾ ಇನ್ನೂ ಅವಾಗ ಇನ್ನು ಹುಡುಗರು ನಾವೆಲ್ಲ, ನಾನು ಇಲ್ಲಿ ಕೋಲಾರಕ್ಕೆ ಆಮೇಲೆ ಬಂದೆ, ಸೆಂಟ್ ಜೋಸೆಫ್ಸ್ ಕಾಲೇಜ್ ಸೇರಿಕೊಂಡೆ, ಸೇರೋಕ್ಕೆ ಮುಂಚೆ ಬರ್ತಾಯಿದ್ದೆ ಇವ್ರ ಮನೆಗೆ, ತುಂಬ ಬರ್ತಾಯಿದ್ದೆ. ಅವರು ಒಂದ್ಸಲ ಒಂದು 6 ತಿಂಗಳು ಒಂದು ವರ್ಷ ಕಾಲೇಜಿಗೆ ಬಂದಮೇಲೆ ಒಂದ್ಸಲ ಕರೆದ್ರು, ಕರೆದ್ರೆ ನೋಡಪ್ಪ ತಪ್ಪು ತಿಳ್ಕೊಳ್ಬೇಡಿ, ನಿಮಗೆ ಹೇಳ್ತೀನಿ, ನೀವು ಕನ್ನಡ ಚೆನ್ನಾಗಿ ಓದ್ಕೊಂಡಿದ್ದೀರಿ, ಸ್ವಲ್ಪ ಇಂಗ್ಲೀಷು ಓದಿ ಅಂದರು. ತುಂಬ ನಾನು ಇನ್ನೊಬ್ಬರು ಹೇಳಿದ್ರೆ ಮಾತನ್ನು, ನೀನು ಕನ್ನಡದಲ್ಲಿ ಇಂಗ್ಲೀಷ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದೀಯಾ ವೆಸ್ಲಿ ಅಂತ, ಬಿ ಸಿ ವೆಸ್ಲಿ ಅಂತ. ಅವ್ರು ಹೇಳಿದ್ರು ಆಗ ನಿಂಗೆ ಇಂಗ್ಲೀಷ್ ಏನೇನೂ ಬರೋದಿಲ್ಲ, ಅದು ಸ್ಪೆಲ್ಲಿಂಗ್ ಕೂಡ ಗೊತ್ತಿಲ್ಲ ನಿಮಗೆ ಅಂಥೇಳಿ, ವಿಷನ್ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ, ಅದನ್ನು ಅವರು ಬೆಂಗಳೂರಿಗೆ ಬಂದು ತೊಗೊಂಡ್ಬಂದು ನನಗೆ ಪ್ರೆಸೆಂಟ್ ಮಾಡ್ತಾರೆ ಅವರು, ಅದನ್ನು ಸ್ವಲ್ಪ ಇಂಗ್ಲೀಷ್ ಇನ್ಮೇಲಾದ್ರೂ ಕಲ್ತ್ಕೋ ಅಂತ. ಅಲ್ಲಿ ಇವತ್ತು ಯಾರು ನಂಗೆ ಅದೇ ಹೇಳ್ಬೋದು ಬೇಕಾದ್ರೆ, ಆಸೆ ಇದ್ದೀನಿ ನಾನು. ಅಂದರೆ ಅವರು ಪುಸ್ತಕಗಳು ಇಪ್ಸೆಂದು ಪುಸ್ತಕಗಳು ಕೊಟ್ಟರು, ನಾನು ಇಪ್ಸೆನ್ ಅನ್ನೋ ಹೆಸರನ್ನೇ ಕೇಳಿರಲಿಲ್ಲ. ಅದ್ರ ಬಗ್ಗೆ ಎಷ್ಟು ಎಷ್ಟು ಪೀಠಿಕೆ ಕೊಟ್ಟರು ಆ ಪುಸ್ತಕಗಳ ಬಗ್ಗೆ ಅಂತಂದರೆ, ನನಗಿನ್ನೂ ಆ ಪೀಠಿಗಳು ನೆನಪಿದೆ, ಪುಸ್ತಕ ನೆನಪಿಲ್ಲ, ಓದಿದ್ದೀನಿ ನಾನು ಅದನ್ನು. ಅವ್ರಿಗೆ ಓದೋದು ಅಂದರೆ ನಾನು ಮತ್ತೆ ಹೋಗಿ ಹೇಳಬೇಕು ಅವ್ರಿಗೆ, ಇಷ್ಟು ದಿವಸ ಆದಮೇಲೆ ಮತ್ತೆ ಬಂದು ಹೇಳಬೇಕು. ಅಷ್ಟು 9 ಪುಸ್ತಕ ತೆಗೆಕೊಟ್ರು, ಟೇಕ್ ಅನದರ್ ಮಂತ್ ಅಂತ ಹೇಳಿದರು, ಆಮೇಲೆ ಬನ್ನಿ ಅಂತಂದರು. ಅಲ್ಲ ಇಂಥದ್ದು ಹಾಗೆಯೇ ಅವ್ರಿಗೆ ನನಗೂ ಅವ್ರಿಗೆ ಒಂದು ಸ್ವಲ್ಪ ಘರ್ಷಣೆ ಆಗೋ ಸಂದರ್ಭ ಒಂದು ಬಂತು, ಏನಂದರೆ ಅದು ಹೇಳಿಬಿಡ್ತೀನಿ, ಈಗ ಹೇಳ್ಬೋದು. ಕಲ್ಕಿ ಅಂತ ಒಂದು ಪುಸ್ತಕನ ಡಾಕ್ಟರ್ ರಾಧಾಕೃಷ್ಣನ್ ಬರೆದಿದ್ದಾರೆ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿರೋ ಸಿ ಕೆ ವೆಂಕಟರಾಮಯ್ಯ. ನನಗಿದೆಲ್ಲ ಗೊತ್ತಿಲ್ಲ, ನನಗೆ ಅಷ್ಟೊಂದು ಐತಿಹಾಸಿಕವಾದ ಪರಿಚಯ ಇರಲಿಲ್ಲ, ವೆಂಕಟರಾಮಯ್ಯವ್ರಿಗೆ ಗೊತ್ತಿತ್ತು ಅಷ್ಟೇ. ಆದರೆ ಅದ್ರ ಬಗ್ಗೆ ನಾನು ವಿಮರ್ಶೆ ಮಾಡಬೇಕಾಯ್ತು ನಾನು ಜನಪ್ರಗತಿಯೊಳಗೆ. ಆ ಪುಸ್ತಕ ಕಳಿಸ್ಕೊಟ್ರು ವಿಮರ್ಶೆ ಮಾಡಿ ಅಂತ. ನಾನು ಸ್ವಲ್ಪ ಉತ್ಸಾಹದಲ್ಲಿದ್ದರಿಂದ ಅದನ್ನೆಲ್ಲ ಮಾಡಿಬಿಟ್ಟು ಒಂದು 2-3 ಕೆಟ್ಟ ಮಾತು ಬರೆದಿದ್ದೆ ನಾನು ಅದರಲ್ಲಿ. ಇದು 100 ಪುಟಕ್ಕಿಂತ ಕಡಿಮೆ ಇರೋದು ಒಂದು ಪುಸ್ತಕ, ಇಂಗ್ಲೀಷ್ನಲ್ಲಿ ಕಲ್ಕಿ ಅಂಥೇಳಿ, ಬಟ್ ಇಟ್ಸ್ ನೋನ್ ಫಾರ್ ಇಟ್ಸ್ ಬ್ರಿವಿಟಿ. ಬಹಳ ಚಿಕ್ಕ ಪುಸ್ತಕ ಆದರೂ ಕೂಡ ಬಹಳ ದೊಡ್ಡ ಕಲ್. ಆದರೆ ವಿ ಸೀತಾರಾಮಯ್ಯವರು ಏನು ಮಾಡಿದ್ದಾರೆ ಅಂದರೆ, ಇವರು ಅವ್ರ ಫ್ರೆಂಡ್ಗಳು ಬರೆಸಿದಾರಲ್ಲ ಸಿ ಕೆ ವೆಂಕಟರಾಮಯ್ಯನವರು, ಅವರನ್ನು 200 ಪುಟಕ್ಕೆ ಏರಿಸಿದ್ದಾರೆ. 200 ನಂಗೆ ಗೊತ್ತಿಲ್ಲ ನಾನೇನು ಬರೆದಿದ್ದೆ. ವ್ಯಾಖ್ಯಾನ ರೂಪಿಯಾದ ಸರಳ ದೀರ್ಘ ಅನುವಾದ ಅಂತ ಬರೆದಿದ್ದೆ, ವ್ಯಾಖ್ಯಾನ ರೂಪಿಯಾದ. ಅದು ವಿ ಸಿ ಅವರಿಗೆ ಗೊತ್ತೇ ಇಲ್ಲ, ಯಾರೋ ತಂದುಕೊಟ್ರಂತ ಅವ್ರಿಗೆ, ಅದನ್ನ ಓದ್ಬಿಟ್ಟು ನನಗೆ ಬರ್ತೀರಾ ಸ್ವಲ್ಪ ಅಂತ ಕೇಳಿದ್ರು. ನಾನು ಹೋದೆ, ಏನಿಲ್ಲಪ್ಪ ನನ್ನ ಮನಸ್ಸಿಗೆ ಭಾಳ ನೋವಾಗುತ್ತಪ್ಪ, ದೊಡ್ಡ ದೊಡ್ಡವ್ರ ಪುಸ್ತಕಗಳಿಗೆ ಬಗ್ಗೆ ಹೀಗೆ ಜಾಡಿಸ್ಬಾರ್ದು ಅಂತ ಹೇಳಿದೆ. ಹೇಳಿದ್ರು ನಾನು, ಅಲ್ಲ ಸರಿ ನೋಡಿ, ನೀವೇ ನೋಡಿ, ನೋಡಿದ್ದೀನಪ್ಪ ಗೊತ್ತು ನನಗೆಲ್ಲ ಗೊತ್ತು, ಆದರೆ ತೊಳ ಗುಟ್ಟಿದೆ ಅವ್ರಿಗೆ, ರೆಮ್ಯುನರೇಷನ್ ಹೋಗಿಲ್ಲ ಇವಾಗ ಯಾರಿಗೆ, ಸಿ ಕೆ ವೆಂಕಟರಾಮಯ್ಯವ್ರಿಗೆ. ನಾನು ವ್ಯಾಖ್ಯಾನ ರೂಪಿಯಾದ ವಿಸ್ತೃತ ಅನುವಾದ ಅಂತ ಬರೆದ್ಬಿಟ್ಟಿದ್ದಿಲ್ಲ, ಅದನ್ನ ಯಾರೋ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಕಳಿಸಿದ್ದಾರೆ ಅಕಾಡೆಮಿಗೆ, ಅಥವಾ ಯಾರು ಹೇಳಿದಾರೆ ಗೊತ್ತಿಲ್ಲ ನನಗೆ. ಅದರಿಂದ ಅವರು ವೆಂಕಟರಾಮಯ್ಯ ನನಗೆ ಹಣ ಬರಬೇಕಾಯಿತು ಬರಲೇ ಇಲ್ಲ ಅಂತ ಕೇಳಿದ್ರು. ಇವರು ಕೇಳಿದ್ರಂತೆ, ಅವನು ಹೇಳಿ ದೇರ್ ಇಸ್ ಎ ಕಾಮೆಂಟ್ ಆನ್ ಇಟ್, ಭಾಳ ವೈಡ್ ಅಂತ ಹೇಳ್ಬಿಟ್ಟು ಅಂತ ಹೇಳಿಬಿಟ್ಟು ಅಂತ ಹೇಳಿದ್ರಪ್ಪ, ಅದಕ್ಕೆ ಏನು ಮಾಡೋದು, ನಾನು ಯೋಚನೆ ಮಾಡ್ತಾ ಇದ್ದೀನಿ ಬಿಡಿ, ನೀವು ಮಾಡಿದ್ದೇನು ತಪ್ಪಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಸಂಕಟ ಪಟ್ಕೊಂಡ್ರು ಅವರು. ಅಂದರೆ ಆ ಮನುಷ್ಯನಿಗೆ ನನ್ನನ್ನು ನೋಯಿಸೋದಕ್ಕೂ ಇಷ್ಟ ಇಲ್ಲ, ಅಷ್ಟು ಹಳೆ ಸ್ನೇಹಿತರವರು, ಅವರು ಇಂಗ್ಲೀಷ್ ಅನುವಾದದಿಂದ ಕನ್ನಡಕ್ಕೆ ಅನುವಾದ ಮಾಡಿದರೆ ಅವ್ರ ಬಗ್ಗೆ ನೀವು ಮಾತು ಬರೆದುಬಿಟ್ರೆ ಜಾಡಿಸ್ಬಿಟ್ರೆ ಏನು ಅಂದ್ಕೊಳ್ಬೇಕು ನಾವು, ಅವರು ನಮಗೇನು ಇನ್ನು ಹುಡುಗರು ಅವಾಗ ಗೊತ್ತಿಲ್ಲ ನನಗೆ, ನಾನು ಬರೆದ್ಬಿಟ್ಟೆ ಅದನ್ನು. ಆಮೇಲೆ ನನಗೆ ಬೇಜಾರಾಗುವಾಗ ಮಾಡಿಬಿಟ್ರು ಅವರು, ನೀವು ಇಲ್ಲಪ್ಪ ನಾನೇನು ಮಾಡ್ಕೋತೀನಿ ಬಿಡಿ, ಏನು ಮಾಡ್ಕೋತೀನಿ ಪರವಾಗಿಲ್ಲ, ಅವ್ರಿಗೆ ಹಣ ಹೋಗ್ಬೇಕು ಅದು ಮುಖ್ಯ ನನಗೆ, ಪಾಪ ಮನುಷ್ಯ ರಿಟೈರ್ ಆಗಿದ್ದಾರೆ ಅವ್ರಿಗೆ ದುಡ್ಡು ಹೋಗಬೇಕು ವೆಂಕಟರಾಮಯ್ಯನವರಿಗೆ ಅಂತ ಹೇಳಿ. ಅಲ್ಲ ನನಗೆ ಅವರ
ಹೃದಯ ಎಷ್ಟು ವಿಶಾಲವಾದದ್ದೋ ಯಾರ್ಯಾರ ಕಡೆ ವಾಲತ್ತೆ ಅನ್ನೋದಕ್ಕೋಸ್ಕರ ಹೇಳಿದೆ ಅಷ್ಟೆ. ಇನ್ನೊಂದು ನನಗೆ ತುಂಬ ವೈಯಕ್ತಿಕವಾದದ್ದು ಅಂದರೆ, ನನ್ನ ಮನಸ್ಸು ಗಾಢವಾಗಿ ತಟ್ಟಿದ್ದು ಅಂತಂದರೆ, ಒಂದು ಸಲ ಯು ಕೆ ಸುಬ್ರಹಾಯಾಚಾರ್ಯ ಅಂತ ಒಬ್ಬರಿದ್ದಾರೆ, ಉಕಾಸು ಅಂತ ಕರಿತೀವಿ ಅವ್ರನ್ನ, ನಮ್ಮ ಮೇಷ್ಟ್ರವರು. ನಾನು ಸೆಂಟ್ ಜೋಸೆಫ್ ಕಾಲೇಜ್ ಕಾಬರ್ಸ್ ಕಾಲೇಜಲ್ಲಿದ್ದೆ ಆವಾಗ. ಇದ್ದಾಗ ಒಂದು ಸಲ ಅವ್ರು ನನ್ನ ಹುಡ್ಕೊಂಬಿಟ್ಟಿದ್ದಾರೆ. ಆ ಫಾದರ್ ಏನು ತಿಳ್ಕೊಂಬಿಟ್ರು, ನಮ್ಮ ಕಾಲೇಜಿನ ಫಾದರ್ ಏನು ತಿಳ್ಕೊಂಬಿಟ್ರು, ಇವ್ರು ಯಾರೋ ಬಂಗಾಲಿ ಅಂತ ತಿಳ್ಕೊಂಡ್ರು. ಅವ್ರನ್ನ ಸುಬ್ರಹಾಯಾಚಾರ್ಯ ಒಂದು ಉದ್ದನೇ ನಿಲುವಂಗಿ ಅವ್ರದ್ದು ಶಾಲು ಹೊತ್ಕೊಂಡಿದ್ರು, ಬೆಂಗಾಲಿ ಕೂರಿಸಿದ್ದಾರೆ. ನಮ್ಮ ಕಾಲೇಜುಗಳಲ್ಲಿ ಯಾರೇ ಬರಲಿ, ನನ್ನ ಕ್ಲಾಸ್ ಮುಗಿಯೋ ತನಕ ನಮ್ಮನ್ನು ಮಾತಾಡ್ಸಲ್ಲ ಅವರು, ಯಾರಿಗೂ ಹೇಳೋದು ಇಲ್ಲ, ಇದ್ದಾರೆ ಇಲ್ಲ ಅಂತಲೂ ಹೇಳಲ್ಲ. ಅಲ್ಲೇ ಇರಿಸ್ಬಿಟ್ಟು ಕೊನೆಗೆ ನನಗೆ ಒಂದು ಚೀಟಿ ಬರೆದು ಕಳಿಸಿದ್ರು. ನಾನು ಬಂದೆ, ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಬಂದಮೇಲೆ ಸುಬ್ರಹಾಯಾಚಾರ್ಯ ನನಗೆ ಭಾಳ ಸಂತೋಷ ಅವ್ರು ನೋಡಿ. ಅವ್ರು ಏನಂದರು ಅಂದರೆ, ಯಾವುದೋ ಒಂದು ಕಾರ್ಯದ ಮೇಲೆ ಬಂದಿರು, ಇವರು ವಯಸ್ಸಾಸರಾಗಿದ್ದವರು ದೇವರೇಗೌಡರು, ದೇವರೇಗೌಡರು ವಯಸ್ಸಾಸರಾಗಿದ್ದಾರೆ, ಯೂತ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ಅಲ್ಲಿ, ಅದಕ್ಕೆ ಇವ್ರು ಬರಬೇಕು ಅಂತ ಜಿ ಪಿ ರಾಜರತ್ನ ಕರಿಬೇಕು ಅಂತಿದ್ದಾರೆ ಅವರು. ರಾಜರತ್ನಂ ಏನು ಹೇಳಿದ್ರು ಅಂದರೆ, ನೀವು ಮಿತ್ರನ ಕೇಳಿ ಬೇಕಾರೆ, ನಮಗೆ ಅವತ್ತು ಸಾಹಿತ್ಯ ಪರಿಷತ್ತಲ್ಲೇ ಒಂದು ಕಾರ್ಯಕ್ರಮ ಇದೆ, ಮಿತ್ರ ಅವ್ರನ್ನ ಕೇಳಿ, ಅವ್ರು ಒಪ್ಪಿಕೊಂಡ್ರೆ ನಾವು ಕೊಡ್ತೀವಿ ಅಂದ್ರಂತೆ. ನಾನು ನನಗೆ ರಾಜರತ್ನಂ ಸ್ವಭಾವ ಗೊತ್ತು ನನಗೆ, ಅದಕ್ಕೆ ಹಾಗೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ, ಖಂಡಿತ ಅವರು ಮಕ್ಕಳ ಸಾಹಿತ್ಯದ ಮೇಲೆ ಬರೀಬೇಕು ಅಂತ ಹೇಳಿದ್ದಾರೆ. ಪುಸ್ತಕನೂ ತೊಗೊಂಡೋಗಿದ್ದಾರೆ ಅದಲ್ಲ, ಒಂದು ಪುಸ್ತಕ ಪರಿಷತ್ತಿಂದ, ಅದರಿಂದ ಅವ್ರಿಗೆ ಕೊಡೋಕ್ಕಾಗಲ್ಲ ಅಂತ ಗೊತ್ತಿಲ್ಲ, ಗೊತ್ತಿತ್ತು ಅವ್ರು ತೊಗೊಂಡೋಗಿದ್ದು ಗೊತ್ತಿತ್ತು. ಅದಕ್ಕೆ ಇಲ್ಲ ಸರ್ ಅವರು ಒಪ್ಪೋದಿಲ್ಲ, ನಾನು ಕೇಳಿದೆ ಅಂದ್ಬಿಟ್ಟು ಹೇಳಿಬಿಟ್ಟೆ, ಸುಳ್ಳು ಹೇಳಿಬಿಟ್ಟೆ. ಸುಳ್ಳು ಹೇಳೋಕ್ಕೆ ನನಗೆ ಅದೇ ಮುಜುಗರ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, ಆನಂದವಾಗಿ ಹೇಳಿಬಿಟ್ಟೆ ನಾನು. ಆಮೇಲೆ ಮತ್ತೆ ಬಂದರು ಸ್ವಲ್ಪ ಹೊತ್ತಿದ್ದಾದಮೇಲೆ, ಏನಂದರೆ ಹೋಗಲಿ ಇನ್ಯಾರನ್ನಾದ್ರೂ ಒಪ್ಪಿಸ್ಕೊಡಿ ಅಂತ ಕೇಳಿದರು. ಗೋಕಾಕ್ರ ಸರಿ ಹೋಗೋಣ ಅಂದ್ವಿ. ಅವ್ರು ಕಾರ್ ತಂದಿದ್ದರು, ಅದರಿಂದ ಹೋದ್ವಿ ಕೊನೆಗೆ. ಹೋದರೆ ಗೋಕಾಕರು ಪಾಪ ಅವ್ರ ಮನೆ ಮುಂದೆ ಹೀಗೆ ಹೀಗೆ ಓಡಾಡ್ತಾ ಇದ್ದರು. ಅವ್ರನ್ನ ಕೇಳಿದ್ರೆ ಅವ್ರು ಏನು, ಯೋ ತುಂಬ ಸಂತೋಷ, ಜ್ವರಗಳು ಹೇಳ್ಕೊಳ್ತಿದ್ದಾರೆ ಯೂತ್ ಫೆಸ್ಟಿವಲ್ ಅಂತ, ಆದರೆ ನಮ್ಮ ಯೂನಿವರ್ಸಿಟಿ ಇದೆಯಲ್ಲ ಅಂದರೆ ಅವಾಗ ಸಾಯಿಬಾಬಾರ್ದು ಅಲ್ಲಿ ಪುಟ್ ಇದು ಅಲ್ಲ ಪುಟ್ಪರ್ತಿ ಅಲ್ಲ, ಸಾಯಿಬಾಬಾರ್ದು ಖಾಲಿ ಬೆಂಗಳೂರಿನಲ್ಲೇ ಒಂದಿದೆ, ಅಲ್ಲಿ ನಂದೊಂದು ಲೆಕ್ಚರ್ ಇದೆ, ಅದಕ್ಕೆ ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿದರು. ಸರಿ ಏನು ಮಾಡೋದು, ನಾನು ಹೇಳಿದೆ ಇನ್ಯಾರು ಹೇಳಿ ಸರ್ ಬೇಕಾದ್ರೆ ಹೋಗ್ಬಿಡೋಣ, ಯಾರ್ಯಾರು ಬೇಕಾದ್ರೆ ಬರ್ತೀನಿ ಅಂದರೆ ನೀವೇ ಯಾರ್ಯಾರು ಸೇರಿಸ್ಬೇಡಿ ಹೇಳಿದರು. ಆಮೇಲೆ ನಾನು ವಿ ಸಿ ಒಂದು ಮೂರು ನಾಲ್ಕು ಹೆಸರು ಹೇಳಿದೆ ಅವಾಗ, ವಿ ಸಿಯಿಂದ ಕೂಡಲೇ ಅವರು ಹಿಡ್ಕೊಬಿಟ್ರು, ವಿ ಸಿ ತರೋದು ಒಪ್ಪಿಸಿ ಇದಾರು ಮಾಡೋ ಒಪ್ಪಿಸಿ ಅಂತ. ನಾನು ಅವ್ರು ಕರ್ಕೊಂಡೋದೆ ಅಲ್ಲಿಗೆ, ಅವ್ರು ವಿ ಸಿ ಹತ್ರಕ್ಕೆ ಬದೇನು ಭಾಳ ಸುಲಭ ತರಬೇಕು ಗೊತ್ತಿತ್ತು, ಕರ್ಕೊಂಡೋದೆ. ಅವರು ಸ್ವಲ್ಪ ಒಪ್ಪಲಿಲ್ಲ ಮೊದಲು, ವಯಸ್ಸಾಗಿದೆಯಪ್ಪ ನನಗೆ ಆಗಲ್ಲ ಈಗ ಎಲ್ಲೂ ಹೋಗ್ತಾ ಇಲ್ಲ ಅಂತಂದರು. ಪಾಪ ಇವರು ಕಾರ್ ಮಾಡಿದ್ರು ಎಲ್ಲ ಮಾಡ್ತಾರೆ, ಜೊತೆಗೂ ಒಬ್ಬರಿಗೆ ಕೊಡ್ತಾರೆ, ಜೊತೆಗೆ ಯಾರು ಬೇಡ ನಮ್ಮ ಹುಡುಗರೇ ಬರ್ತಾರೆ, ಪರವಾಗಿಲ್ಲ ನಮ್ಮ ಹುಡುಗ ಇದ್ದಾನೆ ಬರ್ತಾನೆ. ಆದರೆ ಕಾರ್ ಬೇರೆ ಮಾಡಿದರು, ಅಲ್ಲಿ ಇಳ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿದರು, ತುಂಬ ತುಂಬ ಗೌರವದಿಂದ ನೋಡ್ಕೊಳ್ತಾರೆ. ದೇವರೇಗೌಡರ ಖುಷಿ ಆದಮೇಲೆ ನೋಡ್ಬೇಕು ನೀವು ಅದನ್ನು, ಅವರು ಆತಿಥ್ಯದ ಲಕ್ಷಣವೇ ಬೇರೆ. ಅವ್ರು ಏನು ಹೇಳ್ಬಿಡ್ತಾರೆ ಅಂದರೆ, ಅವರು ಕಾರ್ ಹತ್ತೋದ್ರಿಂದ ಹಿಡಿದು ಮತ್ತೆ ವಾಪಸ್ ಮನೆಗೆ ಹೋಗೋ ತನಕ ಅವ್ರ ಜವಾಬ್ದಾರಿ ಎಲ್ಲ ನಿಮ್ಮದೇ, ಇಷ್ಟೇ ದೇವರೇಗೌಡರು ಹೇಳೋದು, ಏನು ಹೇಳೋದಿಲ್ಲ. ಆಮೇಲೆ ಒಂದು ಮಾತು ಕೇಳಿಬಿಟ್ರು ಅವರು, ಮಿತ್ರ ನನಗಿಂತ ಮುಂಚೆ ನೀವು ಯಾರ್ದಾರು ಕರೆದಿರ್ಬೋದಲ್ವೇ, ಸಾಧ್ಯತೆ ಇದೆ ಅಲ್ವಾ ಅಂದರು. ನಾನು ಈ ಥರಗ ಹೆದರ್ಕೊಳ್ಳೋದೇ ಇಲ್ಲ ಲಕ್ಷಣ, ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಕರೀತಾ ಇರೋದು, ಮೊದಲು ನಿಮ್ಮನ್ನು ಕೇಳಿ ಆಮೇಲೆ ಬೇಕಾದರೆ ಬೇರೆಯವ್ರನ್ನ ಕೇಳೋಣ ಅಂದ್ಕೊಂಡು ಬಂದಿದ್ದೀವಿ ಅಷ್ಟೇ. ಹಾಗಾದ್ಮೇಲೆ ಒಪ್ಕೊಂಡ್ರು, ಕಾರ್ನೋನು ಒಬ್ಬರು ಬೇರೆ ಕಾರನ್ನೇ ಮಾಡಿಕೊಟ್ವಿ, ಇವಾಗ ಹೋಗೋದು ಒಪ್ಕೊಂಡ ಎಲ್ಲ ಆಯಿತು, ಚೆನ್ನಾಗಿ ಮಾಡಿಕೊಂಡು ಬಂದರು, ಭಾಳ ಚೆನ್ನಾಗಾಯಿತು, ಭಾಳ ಸಂತೋಷಪಟ್ಟರು, ಜೋರೇಗೌಡರು ತುಂಬ ಚೆನ್ನಾಗಿ ನೋಡ್ಕೊಂಡ್ರಪ್ಪ ಅಂಥೇಳಿ ಮಾಡಿದ್ರು. ಫಂಕ್ಷನ್ ಆದಮೇಲೆ ನನಗೆ ಪುಕ್ಕಲ ತಗೊಂಬಿಡ್ತು, ನನಗೆ ನಾನು ಸುಳ್ಳು ಹೇಳಿಬಿಟ್ಟಲ್ಲ ಇವರಿಗೆ. ಏನಾಗಿದೆ ಅಂದರೆ, ಎಲ್ಲೂ ನೀವು ಕರೆದಿಲ್ವ, ಯಾರನ್ನೂ ಕರೆದಿಲ್ವ ಅಂತ ಕೇಳಿದ್ರಲ್ಲ, ನಾನು ಕೇಳಬೇಕೆ, ಇಲ್ಲ ಸರ್ ಇದೇ ಒಳ್ಳೆ ಸಲ ನಿಮ್ಮ ಹತ್ರ ಬರ್ತಾ ಇರೋದು, ನಿಮ್ಮನ್ನು ಆದಮೇಲೆ ನೀವು ಯಾರು ಕಾರಣದಿಂದ ಬರಲ್ಲ ಅಂತಂದರೆ ಬೇರೆಯವ್ರನ್ನ ನೋಡೋಣ ಅಂತ ಹೋಗಿದ್ದೀವಿ ಅಂತೇಳಿ ಸುಳ್ಳು ಹೊಡೆದ್ಬಿಟ್ಟೆ. ನನಗೆ ಆಮೇಲೆ ಹೆದರಿಕೆ ಆಯಿತು, ಇವರು ಜಿ ಪಿ ರಾಜಸ್ಥಾನ್ ಮತ್ತು ವಿ ಸಿ ಸ್ನೇಹಿತರು, ನಿತ್ಯ ಅವ್ರ ಮನೆಗೆ ಬರ್ತಾನೆ ಇರ್ತಾರೆ, ಅವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅದಕ್ಕೆ ಅವ್ರಿಗೆ ಟೈಮಿಗೆ ಏನಿಲ್ಲ, ಯಾವ ಬೇಕಾದ್ರೂ ಬಂದು ಹೋಗ್ತಾ ಇರ್ತಾರೆ. ಅವರು ಯಾವುದಾದ್ರು ಜ್ಞಾನದಲ್ಲಿ ಕೇಳಿಬಿಟ್ರೆ ಹೇಗಂತ, ಅವರು ಇಲ್ಲ ನಂದರು ಬಂದಿದ್ದರು ಅಂತ ನಾನು ಹೇಳಿಬಿಟ್ರೆ
ನೀವೇನು ಗತಿ ನನ್ನದು ಅಂತ ಯೋಚನೆ ಮಾಡಿ ನಾನು ಮತ್ತೆ ವಿ ಸಿ ಮನೆಗೆ ಹೋದೆ. ಹೋಗಿ ಸರ್ ಹೀಗೆ ಹೀಗಾಗಿದೆ ಏನು ತಿಳ್ಕೊಳ್ಬೇಡಿ, ಒಪ್ಕೊಂಡು ಬಂದರೂ ಹೋದರೂ ಎಲ್ಲ ಆಯಿತು, ನೀವು ತುಂಬ ಸಂತೋಷ ಪಡಿದ್ದು. ಆದರೆ ನಾನು ಯಾರೂ ಹೇಳಿಲ್ಲ ಅಂತಂದು ಹೇಳದೆ ಇದ್ದರೆ ವಿ ಸಿ ಅಯ್ಯೋ ಅದಕ್ಕೇನಪ್ಪ ನನ್ನಂಗೆ ಅವ್ರಿಗೆ ಸುಳ್ಳು ಬೀಳು ಅಂತದೇನು ಹೆದರಿಕೆ ಇಲ್ಲ, ನನ್ನಂಗೇನೆ ಅವರು ಅದಕ್ಕೆ ಇಲ್ಲಪ್ಪ ಹೇಳಿದ್ದು ಒಳ್ಳೆಯದಾಯಿತು ರೀ. ಯಾರನ್ನಾರು ಕರೆದು ನೀವು ಮೊದಲು ಕೇಳ್ತಾ ಇದ್ದೀರಾ ಅಂದರೆ ಹ್ಞೂ ಅಂದರೆ ಅವ್ರಿಗೆ ಮುಖ ಕೊಡೋದಂಗೆ ಆಗಲ್ವೇನ್ರಿ, ಯಾರನ್ನೋ ಕರೆದಿದ್ದೀವಿ ಅವ್ರು ಬರಲಿಲ್ಲ ನೀವು ಬನ್ನಿ ಅಂದರೆ ಸೆಕೆಂಡ್ ಹ್ಯಾಂಡ್ ಅನುಭವ ಬನ್ನಿ ಬರುತ್ತಲ್ಲ. ಅದಕ್ಕೆ ಅದು ಸರಿ ಇಲ್ಲ ಅಂತ ನಾನು ಅಂದ್ಕೊಂಡೆ. ಅವರು ಅದು ಹೇಳಿ ಇಲ್ಲಪ್ಪ ನಾವೆಲ್ಲ ಕಾಲೇಜಲ್ಲಿ ಇದ್ದವರಲ್ಲಪ್ಪ, ಬೇಕಾದಷ್ಟು ಕರೆದಿದ್ದೀವಿ, ಯಾರೂ ಒಪ್ಪಿಲ್ಲ, ಮತ್ತೆ ಹೋಗಿ ಕರೆದಿದ್ದೀವಿ, ಅದೆಲ್ಲ ನನಗೆ ಗೊತ್ತಿದೆ, ನೀವೇನು ತಿಳ್ಕೊಳ್ಬೇಡಿ ಅಂತದ್ದು. ಅಂದರೆ ಇಷ್ಟು ಸುಲಭವಾಗಿ ನಮ್ಮ ಸಂಕಟವನ್ನು ಪರಿಹಾರ ಮಾಡಿಬಿಟ್ರು ಅವರು. ಆಮೇಲೆ ಕೋಲಾರದಲ್ಲಿ ನಾನಿದ್ದಾಗ ಇಂಟರ್ಮೀಡಿಯೇಟಲ್ಲಿದ್ದಾಗ ಅದೇ ಅವ್ರು ಬಂದು ಭಾಷಣ ಮಾಡಿದ್ರು ಅಲ್ಲಿ. ಆವತ್ತು ನಾನು ಎರಡು ಉಪನ್ಯಾಸಗಳನ್ನು ಕೇಳಿ ಭಾಳ ಒಂದು ನಾ ಕಸ್ತೂರಿಯವರು ನಮ್ಮ ಕಾಲೇಜ್ಗೆ ಬಂದಿದ್ದರು ಅವರು ಚೀಫ್ ಗೆಸ್ಟಾಗಿ, ಇನ್ನೊಬ್ಬರು ನಮ್ಮ ವಿ ಸೀತಾರಾಮಯ್ಯನವರು. ಬೇಕಾದ ಜನ ಕೇಳಿದ್ದೀನಿ ನಾನು, ಆದರೆ ಸೀತಾರಾಮಯ್ಯನವರು ಅವತ್ತು ಮಾತಾಡಿದ್ದು ಅವ್ರಿಗೆ ಏನೋ ಒಂದು ಸಂಕೋಚ ಆಯ್ತು, ಸಂಕೋಚ ಆಯಿತು ಅಂತ ಗೊತ್ತಾಯ್ತು ನನಗೆ. ಏನಂದರೆ ಪ್ರೊಫೆಸರೇ ತನ್ನಬಾರ್ದು ಅವ್ರನ್ನ ಯಾರು ನನಗೆ ಗೊತ್ತಿಲ್ಲ ಈಗಲೂ ಯಾತಕ್ಕೆ ಹಾಗೆ ಅಂತ. ನಾನು ಪ್ರೊಫೆಸರಲ್ಲಪ್ಪ, ಲೆಕ್ಚರರ್ ಆಗಿದ್ದೆ, ಈಗ ಕೊನೆಗೆ ರೀಡರ್ ಆಗಿದ್ದೀನಿ ಅಷ್ಟೇ ಅಂತ ಸಭೆಯಲ್ಲೇ ಹೇಳಿಬಿಟ್ರು. ಅವ್ರನ್ನ ಪ್ರೊಫೆಸರ್ ಅಂತ ಅವರು ಶಿಕ್ಷಕ ಚಂದನ್ ಶೆಟ್ಟಿ ಮಾತಾಡಿದ್ರು. ನನಗೆ ಅದು ಏನಂತ ಏನಂದ್ರೆ ವಯಸ್ಸಾನ್ಸರ್ ಅಂತಾರೆ, ಡಾಕ್ಟರ್ ಅಂತಾರೆ, ಏನೇನು ಹೇಳ್ತಾರೆ, ನಾವು ಏನಾದ್ರು ಹೇಳ್ಕೊಂಡು ಹೋಗ್ಲಿ ಅವರು ಹಣೆ ಬರ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ ನಾನು. ಅದನ್ನೆಲ್ಲ ಅಷ್ಟು ದೊಡ್ಡ ಇಶ್ಯೂ ಮಾಡ್ಕೊಳ್ಳೋದಿಲ್ಲ. ವಿ ಸೀತಾರಾಮಯ್ಯನವರು ನಾನು ಕಂಡ ಹಾಗೆ ಕನ್ನಡದ ಒಬ್ಬ ದೊಡ್ಡ ಅಂದರೆ ದೊಡ್ಡ ಅಕ್ಷರದಲ್ಲಿ ಬರೀಬೇಕು ಬೇಕಾದ್ರೆ ಅಂಥ ವ್ಯಕ್ತಿಯವರು, ಮತ್ತು ತುಂಬ ತಿಳಿದವರು. ಅವರು ನನಗೆ ಭಾಳ ಬೇಜಾರಾಗೋದೇನೆಂದರೆ ವಿ ಸೀತಾರಾಮಯ್ಯನವರ ಪುಸ್ತಕ ಸ್ನೇಹ ವಿಶ್ವಾಸ ಇದೆಯಲ್ಲ, ಇದಕ್ಕೆ ಇನ್ನು ಕೆಲವು ಪದ್ಯಗಳನ್ನು ಸೇರಿಸಿದ್ದಾರೆ, ಅನ್ ಪ್ರಿಂಟ್ ಆಗದೇ ಇರೋವಂಥದ್ದು, ಅವರು ಮನೆಯಲ್ಲಿ ಬಿದ್ದಿದ್ದು. ನನಗೆ ಈಗ ಅನಿಸುತ್ತೆ ಅದು ಓದಿದ ಮೇಲೆ ಅನ್ನಿಸ್ತು ನನಗೆ ವಿ ಸೀತಾರಾಮಯ್ಯನವರು ಯಾಕೆ ಹೀಗೆ ಮಾಡಿದ್ರು, ಈ ಪ್ರಿಂಟ್ ಆಗದೇ ಇರೋ ಪದ್ಯಗಳಿದೆಯಲ್ಲ ಅವು ಆಗಿರೋ ಪದ್ಯಗಳಿಂದ ಚೆನ್ನಾಗಿವೆ, ಅಷ್ಟು ಅದ್ಭುತವಾದ ಪದ್ಯಗಳವೆಲ್ಲ, ಅದನ್ನೇ ಕುರಿಸ್ಕೊಳ್ಳಿ ಹೇಳ್ತಿದ್ದಾನೆ ಇವತ್ತು. ಆಮೇಲೆ ವಿ ಸೀತಾರಾಮಯ್ಯನವರು ಎಷ್ಟು ಕಡೆ ಭಾಷಣ ಮಾಡಿದ್ದಾರೆ ಗೊತ್ತಾ ನಮ್ಮ ಕಾಲದಲ್ಲಿ? ನಿಮಗೆಲ್ಲ ಗೊತ್ತಿಲ್ಲ, ಈಗ ಮೊದಲು ಈಗ ಬಂದರೆ ಬಸ್ ಚಾರ್ಜ್ ಕೊಡ್ತಾಯಿರಲಿಲ್ಲ ನಮಗೆ, ಎಷ್ಟೋ ಸಲ ವಾಪಸ್ ಬರ ಅಕಸ್ಮಾತ್ ಕಷ್ಟಪಟ್ಟು ಹೋಗುವ ಕರ್ಕೊಂಡೋಗ್ಬಿಡ್ತಾರೆ, ಭಾಷಣ ಅಂದ್ರೆ ಒಂದು ಮಾತಾಡ್ಸಲ್ಲ. ಅವ್ರು ಹೇಗೆ ಬರಬೇಕು ನೋಡಿದ್ದೀನಿ ನಾನು ಇದನ್ನು, ಭಾಳ ಕಷ್ಟ. ವಿ ಸೀತಾರಾಮಯ್ಯನವರು ಇದ್ರಲ್ಲಿ ಗೊತ್ತಿತ್ತು ಇವೆಲ್ಲ ಅಯ್ಯೋ ಸಹಜ ಅಂತ ಅಂದ್ಕೊಂಡು ಸುಬ್ರಾಗ್ಬಿಟ್ರು. ಅವರು ಕರೆಯೋರು, ಅವ್ರಿಗೆ ತಾವಿದ್ದರೆ ಕೊಡಿಸೋರು, ಇಲ್ಲದಿದ್ದರೆ ಏನಿಲ್ಲ. ಇಂಥ ಸ್ಟೇಷನಲ್ಲಿ ಅವರು ನಮ್ಮ ಎಷ್ಟು ಕರ್ನಾಟಕದ ಎಷ್ಟು ಭಾಗಗಳಿಗೆ ಹೋಗಿ ಭಾಷಣ ಮಾಡಿದ್ದಾರೆ, ಎಲ್ಲೂ ದುಡ್ಡು ಕೇಳಿಲ್ಲ ಅವರು. ಇವತ್ತು ಭಾಷಣಕಾರರಿಗೆ ಅಡ್ವಾನ್ಸ್ ಕೊಡಬೇಕು, ಅದು ನಮ್ಮ ಹಾಸ್ಯರಂಗನ ನಾನೇ ಕೇಳ್ತಿದ್ದೀನಿ ಸ್ವಲ್ಪ ಮಟ್ಟಿಗೆ, 30,000 ಕೇಳ್ತಾರೆ ಇವತ್ತು ನಮ್ಮ ಹಾಸ್ಯದ ಸಾಹಿತಿಗಳು ಉಪನ್ಯಾಸಕ್ಕೆ ಹೋಗ್ಬೇಕಾದ್ರೆ 30,000 ಕಾರಲ್ಲಿ ಒಂದು ಕಾರ್ ಕೊಟ್ಬಿಡಿ ಅಂತ ಕೇಳ್ತಾರೆ. ಅಲ್ಲ ಹಿಂದಿನವ್ರಿಗೂ ಈಗಿನವ್ರಿಗೂ ನನ್ನ ವ್ಯತ್ಯಾಸ ಸುಮ್ಮನೆ ಹೇಳ್ತಾ ಇಲ್ಲ, ಹಳಬರ ಜೀವನ ಚರಿತ್ರೆಯೇ ಒಂದರಿಸಿ, ಅವರ ಶೈಲಿಯೇ ಒಂದು, ಬದುಕಿನ ರೀತಿಯೇ ಒಂದು, ಅವರು ಯಾವ ಇಕ್ಕಟ್ಟಿಗೂ ಸಿಗ್ತಾ ಇರಲಿಲ್ಲ, ಸ್ಪಷ್ಟವಾಗಿ ತಬ್ಬ ಅನಿಸಿದ್ದನ್ನು ಹೇಳ್ಬಿಡೋರು, ಬರಲ್ಲಪ್ಪ ಬರೋಕ್ಕಾಗಲ್ಲ ಅಥವಾ ಬರ್ತೀನಿ ಅಂತ ಹೇಳ್ಬಿಡೋರು. ವಿ ಸೀತಾರಾಮಯ್ಯ ಅವ್ರ ಬಗ್ಗೆ ದೊಡ್ಡ ಆಕ್ಷೇಪಣೆ ಇರೋದೇನು ಅಂದರೆ, ಈ ಪದ್ಯಗಳೆಲ್ಲ ಓದ್ದೆ ನಾನು, ಎಲ್ಲ ಪದ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ಓದ್ದೆ, ಮಹತ್ವದ ಕವಿತೆಗಳನ್ನು ಬರೀಬೇಕಾಗಿತ್ತಲ್ಲ. ಅವರಿಗೆ ಒಂದೇ ಒಂದು ನಾನು ಅವರಲ್ಲಿ ಕಾಣಬಹುದಾದ ಕೊರತೆ ಅಂತಂದರೆ, ತಮ್ಮ ಪದ್ಯಗಳ ಬಗ್ಗೆ ಅವ್ರಿಗೆ ಅಭಿಮಾನನೇ ಇಲ್ಲ. ಪಬ್ಲಿಕ್ ಏನಂತಾರೆ ಅಂದರೆ, ಇದು ಕವಿ ನಿನ್ನ ಕವಿನೇ ಅಲ್ಲ, ಯಾರು ಹೇಳ್ಕೊಳ್ತಾರೆ ಇದನ್ನು, ಇನ್ನೇನು ಇನ್ನೊಬ್ಬ ಕವಿನೇ ಅಲ್ಲ ಅಂತ. ನಂಗೆ ಗೊತ್ತು ಯಾರು ಅಂತ ಹೆಸರು ಹೇಳಕ್ಕೆ ಹೋಗೋಲ್ಲ, ಬರೀ ಹಿರಿಯ ಸಾಹಿತಿಗಳೇ ಇವರು, ಇವರು ಮತ್ತು ಇನ್ನೊಬ್ಬರು ಕನ್ನಡದಲ್ಲಿ ಕವಿಗಳೇ ಅಲ್ಲ ಅಂತ ಹೇಳಿಬಿಟ್ರು. ಸೀತಾರಾಮಯ್ಯನವರಿಗೆ ಬಹಳ ಬೇಜಾರಾಗುತ್ತೆ, ಬಹಳ ಅದಕ್ಕೆ ಬರ್ಕೊಳ್ತಾರೆ. ಆದರೆ ನನಗೆ ಅವ್ರ ಈ ಆ್ಯಟಿಟ್ಯೂಡ್ ಸರಿ ಅಂತ ಅನ್ನಿಸ್ಲಿಲ್ಲ. ಅಯ್ಯ ಕವಿಯಾಗಿ ನಿನ್ನ ಕೆಲಸ ನೀನು ಮಾಡೋ, ಜನ ಏನು ಬೇಕಾದರೂ ಹೇಳಲಿ. ನರಸಿಂಹಸ್ವಾಮಿಯವರು ನೋಡಿ ಕೇರ್ ಮಾಡಲಿಲ್ಲ ಯಾರಿಗೂ,
ಯಾರೇನು ಈ ಕವಿಯ ಬರಹ ತೆಳು ಅಂದ ಒಬ್ಬ, ಎಲ್ಲ ಒಂದು ಕಡೆ ಬರೆದಿದ್ದಾರೆ ಅಷ್ಟೇ, ಅದು ಪದ್ಯದಲ್ಲೇ ಉತ್ತರ ಕೊಟ್ಟಿರೋದು. ಈ ಕವಿಯ ಅನುಭವ ತೆಳುವು ಎಂದನು ಒಬ್ಬ, ನನಗೀಗ 8 ಮಕ್ಕಳು ಅಷ್ಟೇ ಹೇಳೋದು ಅದು ಉತ್ತರ. ನನಗೀಗ 8 ಮಕ್ಕಳು, ಅದಕ್ಕೆ ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ಅಂತ ಹೇಳಬೇಕಾಗಿತ್ತು ಅಂದರು ನನಗೊಂದ್ಸಲ ಹೇಳಿದಾಗ. ಅಂದರೆ ಅದು ಇನ್ನೊಬ್ಬರು ಗೋಷ್ಠಿಗಳಲ್ಲಿ ಮಾತ್ರ ಹೇಳೋದಕ್ಕೆ ನಾನು ಲಾಯಕ ಅಂತ ತಿಳ್ಕೊಂಡಿದ್ದಾರೆ ದೀರ್ಘ ಪದ್ಯಗಳಲ್ಲಿ. ಆದರೆ ನರಸಿಂಹಸ್ವಾಮಿಯವರು ಇಷ್ಟೊಂದು ಅವಹೇಳನಕ್ಕೆ ಗುರಿಯಾಗಿದ್ರು ಕೂಡ ಅಡಿಗ್ರಂಥವರು ಅವ್ರನ್ನ ಪುಷ್ಪಕವಿ ಅಂತ ಬರೆದು ಅವರಿವರು ಏನು ಬರೆದಾರು ಬಿಡು ಅಂಥೇಳಿ ಬಹಳ ಒಂದು ರೀತಿಯ ಬಗ್ಗೆ ಅಸಮಾಧಾನ ಕಾಣುತ್ತೆ ಅಡಿಗರಲ್ಲಿ. ಆದರೆ ಅವ್ರನ್ನ ಆ ಟೈಮ್ನಲ್ಲಿ ಕೈ ಹಿಡಿದು ಎದ್ದವರು ಅಂದರೆ ವಿ ಸೀತಾರಾಮಯ್ಯನವರು. ನನಗೆ ಎಷ್ಟು ಹೇಳಿದ್ರು ಸಾಲಲ್ಲ, ಇದು ತುಂಬ ಗ್ಯಾಪ್ಸ್ಕೊಳ್ತಾ ಇದ್ರು ವಿ ಸಿ ಅವರು ಯಾವಾಗಲೂ. ಹಾಗೆ ನರಸಿಂಹಸ್ವಾಮಿಯವರು ತುಂಬ ಗ್ಯಾಪ್ಸ್ಕೊಳ್ತಾ ಇದ್ದರು. ಅವ್ರಿಗೆ ಎಜ್ರಾ ಪೌಂಡ್ ಪಾಠ ಹೇಳಿದ್ದಾರೆ, ಅವರು ಎಲಿಯಟ್ ಹೇಳಿದ್ದಾರೆ, ದೊಡ್ಡ ದೊಡ್ಡ ಕವಿಗಳನ್ನು ಕುರಿತು ಹೇಳಿದ್ದಾರೆ, ಮನೆಯಲ್ಲಿ ಕೂರಿಸ್ಕೊಂಡೆಲ್ಲ ಹೇಳಿದ್ದಾರೆ. ಅದು ಪರಿಣಾಮ ಗಡಿಯಾರದ ಅಂಗಡಿ ಇದೆಯಲ್ಲ, ಗಡಿಯಾರದ ಅಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲಿ, ಗಂಟೆ ಎಷ್ಟೆಂದು ಕೇಳಿದರೇನು ಹೇಳಲೆ, ಎಷ್ಟೊಂದು ಗಡಿಯಾರ ಅಂಗಡಿಯಲಿ. ವಿ ಸಿಯವರು ಬರೆದಿದ್ದ ಪದ್ಯ ಇದು. ಇವರು ನರಸಿಂಹಸ್ವಾಮಿಯವರು ಅದನ್ನೆಲ್ಲ ಬರೆಸೋದಕ್ಕೆ ಕಾರಣ ಯಾರು ಅಂದರೆ ನಿಜವಾಗಿ ವಿ ಸೀತಾರಾಮಯ್ಯನವರೇ. ಮನೇಲಿ ಕೂರಿಸ್ಕೊಂಡು ಅರೆದು 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 ಇಟ್ಬಿಟ್ಟವರು. ಅವ್ರಿಗೆ ಪೊಯೆಟ್ರಿಯ ನಿಯಮಗಳು ಗೊತ್ತಿದ್ವು, ಥಿಯರೀಸ್ ಗೊತ್ತಿದ್ವು, ಮತ್ತು ಸೊಗಸಾದ ಪದ್ಯಗಳನ್ನು ಓದ್ಕೊಂಡಿದ್ದನು ಹೋಯಿತು ಅವರಿಗೆ. ಅದರ ಹಿನ್ನೆಲೆಯಲ್ಲಿ ಅವರು ನರಸಿಂಹಸ್ವಾಮಿಯವರಿಗೆ ಏನು ಹೇಳಲೇ ಇಲ್ಲ, ಪದ್ಯ ಕಲಿಸಲಿಲ್ಲ, ಸಿಕ್ಕಿದ ಪದ್ಯ ತೊಗೊಂಡು ವ್ಯಾಖ್ಯಾನ ಮಾಡೋಕ್ಕೆ ಶುರು ಮಾಡಿದ್ರು ಅವರಿದ್ದರಿಗೆ. ಟೆಸ್ಟ್ಬುಕ್ ಅವ್ರಲ್ಲಿ ಕೇಳಿದ್ರೆ ಹೇಳ್ತಾರೆ ಇದಕ್ಕೆ ಏನು ಅಂತ ಹೇಳ್ಬಿಟ್ಟು. ಅಂದರೆ ಒಂದು ವಸ್ತುವನ್ನು ಕುರಿತು ಪೂರ್ವಭಾವಿಯಾದ ತಿಳುವಳಿಕೆ ಅಗತ್ಯ ಅಂತ ನಂಬಿದವರಲ್ಲಿ ವಿ ಸಿಯವರೊಬ್ಬರು. ಆ ಕಾಲದಲ್ಲಿ ನಮಗೆ ಆ ಹಠ ಇಲ್ಲ ಅಂತ ಬರಲ್ಲ ಅಂತ ಇಟ್ಕೊಳ್ಳಿ. ಹಿಂದಿನವ್ರು ಒಪ್ಕೊಂಡ್ರೆ ಒಂದು ಭಾಷಣಕ್ಕೆ ಒಪ್ಕೊಂಡ್ರೆ ಅದಕ್ಕೆ ಒಂದು ತಿಂಗಳು ಪ್ರಿಪೇರ್ ಆಗ್ತಾಯಿದ್ರು. ಎಷ್ಟು ಮಟ್ಟಿ ಮಾಡ್ಕೊಂಡು ಬರ್ತಾರೆ, ಚೀಟಿ ಇಟ್ಕೊಂಡಿರ್ತಾಯಿದ್ರು, ಹೇಳೋರು ಎಲ್ಲ ಒಂದು ವ್ಯವಸ್ಥೆಗೆ ಎಲ್ಲರನ್ನೂ ತಂದು ಹೇಳೋರು ಅಷ್ಟೇ. ವಿ ಸಿಯವರಲ್ಲೂ ಇದೆ ಗುಣ. ಅವರಿಬ್ಬರು ಶಿಷ್ಯರು ಶಿವರುದ್ರಪ್ಪ ಮತ್ತು ಪ್ರಭುಶಂಕರ್ ಅವರು, ಅವ್ರು ನಂಗೆ ಕಲಿಸಿದ್ದಿದ್ದೀನಿಲ್ಲ ಎಲ್ಲಿ, ನಾನು ಎಲ್ಲಿಗಾದರೂ ಅವ್ರ ಜೊತೆ ಹೋಗ್ತಾಯಿದ್ದೆ. ನನ್ನ ಹುಡುಗ ಅವರಿಬ್ಬರು ಮೇಷ್ಟ್ರುಗಳು ಕರ್ಕೊಂಡೋಗೋರು, ನನ್ನನ್ನು ಎಲ್ಲಿ ವಾಟ್ಲಕ್ಕೋದ್ರು ಕರ್ಕೊಂಡೋಗೋರು. ಅಲ್ಲಿ ಹೋದಾಗ ನೋಡಿ, ನಿಮಗೆ ಈಗಿನವರಿಗೆ ನಗು ಬರುತ್ತೆ, ಈ ಹಾಲಿದ್ದರೆ ಈ ಕಡೆ ಪ್ರಭುಶಂಕರು ಆ ಕಡೆ ಶಿವರುದ್ರಪ್ಪನವರು ಒಂದು ಪುಸ್ತಕ ಹಿಡ್ಕೊಂಡು ಈ ಕಡೆ ಅವ್ರು ಬರೋರು, ಇವರು ಈ ಕಡೆ ಹೋಗೋರು, ಮತ್ತು ಅವ್ರ ಈ ಕಡೆ ಬರೋರು ಇವರು ಈ ಕಡೆ ಹೋಗೋರು. ಸುಮಾರು 50-55 ನಿಮಿಷ ಅವ್ರು ಪ್ರಾಕ್ಟೀಸ್ ಮಾಡೋರು ಹಾಗೆ ಹಾಳೆಗಳಲ್ಲಿ ಬರ್ಕೊಳ್ಳೋದು. ಅದು ಹೇಗೆ ಬರೀಬೇಕು ಅನ್ನೋ ಶಿವ ನನಗೆ ಪ್ರಭುಶಂಕರ್ ತೋರಿಸ್ಕೊಟ್ಟಿದ್ದಾರೆ, ನಾನು ಅದನ್ನೆಲ್ಲ ಫಾಲೋ ಮಾಡೋ ಅಂತ ಇಟ್ಕೊಳ್ಳಿ. ಅಂದರೆ ಗುರುತಾಕ್ಕೊಳ್ಬೇಕಾದ ಹೇಗೆ, ಯಾವ ಮೂಲೆಯಲ್ಲಿ ಗುರುತಾಕ್ಕೊಳ್ಬೇಕು. ಶಿವರುದ್ರಪ್ಪನವರು ಅದನ್ನು ಪೋಸ್ಟ್ಗೆ ಹಾಕಬೇಕಾದ್ರೆ ಅಂಚುಗಳು ಹೋಗಬಾರ್ದು, ಹಾಗೆ ಬರೀಬೇಕು, ಹಾಗೆ ಮಾಡಬೇಕು. ಅಡ್ರೆಸ್ ಬರೀಬೇಕಾದ್ರೆ ಎಲ್ಲಿ, ಶಿವರುದ್ರಪ್ಪನವರು ಎಡಗಡೆ ಆರಂಭ ಮಾಡಿ, ತೀರ ಶಾಲೆಗಳು ಬಿಟ್ಬಿಡಿ ಒಂದಿಷ್ಟು, ಅಲ್ಲಿ ಬರೀರಿ, ಮತ್ತು ಇದರೊಳಗೆ ಕಟ್ ಮಾಡೋದ್ರೊಳಗೆ ಎಂಡ್ ಆಗಬೇಕದು, ಆ ರೀತಿ ಬರೀರಿ. ಅಂದರೆ ನನಗೆ ಇಂಥ ವಿವರಗಳನ್ನ ಕೊಟ್ಟವರಿಲ್ಲ. ಪೋಸ್ಟ್ಗೆ ಹೇಗೆ ಹಾಕಬೇಕು ಅಂತ AR ಕೃಷ್ಣಾಸ್ತ್ರಿಗಳು ಇವ್ರಿಗೆಲ್ಲ ಹೇಳ್ತಾ ಇದ್ದಾರಂತೆ, ನನಗೆ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ. ನಮಗೆ ಇನ್ನು ಹುಡುಗರು ನಾವು ಪ್ರಭುತ್ವ ಕರ್ನಾಟಕನ ಕಳಿಸ್ಬೇಕಾಗಿತ್ತು, ತಮ್ಮ ಮನೆಯಲ್ಲೇ ಕೂರಿಸ್ಕೊಂಡು ಇಲ್ಲಿ ಇದಾಕಬೇಕಾಗಿತ್ತು, ಗೋಂದು ಹಾಕಬೇಕಾಗಿತ್ತು. ಅವಾಗ ಎಲ್ಲವಕ್ಕೂ ಗೋಂದು ಹಾಕಿ ಮೂಲೆಯಲ್ಲಿ ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಬಿಡಬೇಕು, ಈ ಸಣ್ಣ ಪುಟ್ಟ ವಿವರಗಳಿಂದ ಹಿಡಿದು ತೀರ ಆಳಕ್ಕೆ ಹೋಗುವ ರೀತಿಯಲ್ಲಿ ನೀವು ಬದುಕನ್ನು ರೂಪಿಸ್ಕೊಳ್ಬೇಕು. ವಿ ಸಿಯವರು ನಮ್ಗೆ ಕಲಿಸಿದ ಪಾಠ ಇದ್ದೇನೆ. ನಾನು ತುಂಬ ಅವ್ರ ಮನೆಗೆ ಹೋಗಿದ್ದೀನಿ ಬೇಕಾದ್ರೆ. ಆದರೆ ಅವ್ರಿಗೆ ಎಲ್ಲೂ ಕೂಡ ನಿನ್ನ ಬಗ್ಗೆ ಹೇಳ್ಕೋಬೇಡ, ನೀನು ಇರೋದು ಅಷ್ಟು ಮುಖ್ಯ ಅಲ್ಲ, ಆ ಪದ್ಯ ಬೇಕು, ಆ ಪದ್ಯ ಇಟ್ಕೊಳ್ಳಿ. ಸೊಹರಾಬ್ರು ಸ್ತುಂಬ ಅನ್ನೋದು ನನಗೆ ಹೇಳುವಾಗ ಒಂದ್ಸಲ ಹೇಳ್ತಾ ಇದ್ರು ಅವರು. ಇದಕ್ಕೂ ಎಷ್ಟು ಕಷ್ಟಪಡ್ಬೇಕಾಯ್ತು ನನಗೆ ಗೊತ್ತಾ, ಸೊಹರಾಬ್ರು ಸ್ತುಂಬ ಬರೆಯೋದಕ್ಕೆ. ಪರ್ಷಿಯನ್ ಲಿಟ್ರೇಚರ್ಲೇ ತಡೆ ನೋಡಬೇಕಾಯಿತು, ಇಂಗ್ಲೀಷಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ತಗೊಂಡು ನೋಡಿಕೊಂಡು ಲೈಟ್ ಆಫ್ ಏಷ್ಯಾಗೂ ಹಾಗೆ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅಂದರೆ ಮೂಲವನ್ನು ಕೆದಕುವ, ಆಶಯವನ್ನು ಮೊದಲು ಚೆನ್ನಾಗಿ ತಿಳಿಯುವ,
ಮತ್ತು ಕವಿತೆ ತುಂಬ ಸ್ನೇಹಿತನಾಗುವಂತೆ ಮಾಡುವ ಒಂದು ಗುಣ ಇರಬೇಕು ಅಂತ ಅವ್ರು ಹೇಳೋರು. ನಂಗೆ ಬೇಜಾರೇನೆಂದರೆ ಇಷ್ಟೆಲ್ಲ ಓದ್ಬಿಟ್ಟು ಅವ್ರ ಬಗ್ಗೆ ತುಂಬ ಓದ್ಕೊಂಡ ಮೇಲೆ ಈಗ ಅವ್ರ ಪದ್ಯಗಳನ್ನು ನೋಡಿದ್ರೆ ತಮ್ಮ ಪದ್ಯದ ಬಗ್ಗೆ ಅವ್ರಿಗೇ ನಂಬಿಕೆ ಇಲ್ಲ. ತುಂಬ ಏನೋ ಒಂದು ಒಳಕು ಅವ್ರಿಗೆ, ನಾನು ಇದು ನನ್ನದು ಕವಿತೆ ಅಲ್ಲ ಅಂತಂದ ಒಬ್ಬ, ಯಾರೋ ಅಂದ್ಬಿಟ್ನಪ್ಪ ಕವಿತೆ ಅಲ್ಲ ಅಂಥೇಳಿ ಅಂದ್ರೆ ಅದು ಗೊತ್ತಾ ಅದಕ್ಕೆ ಏನಂತೆ ಅವ್ರಿಗೆ ಅವ್ರಿಗೇನು ಕವಿತೆ ಏನಾದ್ರು ಗೊತ್ತಿದೆಯಾ ಅಂತ ಕೇಳಬೇಡಿ, ಚೆನ್ನಾಗಿ ಗೊತ್ತಿದೆ ಅವನಿಗೆ. ಆದರೆ ನನಗೆ ನನಗನ್ನಿಸಿದ್ದನ್ನು ಬರಿತೀನಿ ನಾನು. ನಾನು ಒಲಿದಂತೆ ಹಾಡುವೆ ಅಂತ ಬಸವಣ್ಣವ್ರು ಹೇಳಿದ್ರಲ್ಲ, ರೀ ನಿಮ್ಮ ತಾಳ ಮಾನ ಸರಿಸವನರಿಯೇ, ಓಜೆ ಬಜಾವಣೆ ಲೆಕ್ಕವನರಿಯೇ, ಅಮೃತಗಡ ವಿಷಗಡ ಒಂದು ಅರಿಯೇ, ಆದರೆ ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ. ಕವಿಗಿರ್ಬೇಕಾದ ಈ ಹಠ, ನನಗನ್ಸಿದ್ದನ್ನು ನಾನು ಹೇಳ್ತೀನಿ, ಹುಡ್ಕೋಬೇಕು ಪ್ರತೀಕವನು. ನನ್ನ ದನಿ, ನನ್ನದೇ ಆದ ದನಿ, ನನ್ನ ದನಿ, ನನ್ನದೇ ಆದ ದನಿ, ನನ್ನಾಸೆ ಹೊನ್ನ ಗಣಿ ಎಲ್ಲಿರುವುದೋ, ಭೂಮಿಯಂತರಾಳದೊಳಗೆ. ನಿಜಾರ್ ಅಹಮದ್ ಬರ್ದ ಪದ್ಯ ಇದು, ಅವರು ಜಿಯಲ್ಲಿ ಇದ್ದಾರೆ, ಅದಕ್ಕೆ ಹೇಳ್ತಾರೆ ಎಲ್ಲಿದೆ ಭೂಮಿಯಂತರಾಳದೊಳಗೆ ಆವ ಶಿಲೆ ಸ್ತರಗಳಲ್ಲಿ, ಭೂಮಿಯಂತರಾಳದೊಳಗೆ ಆವ ಶಿಲೆ ಸ್ತರಗಳಲ್ಲಿ ನಿಜ ನನ್ನ ಖನಿಜ ಉದ್ಯೋಗ ಮೊಳಕೆರುವುದೋ. ನನ್ನ ಖನಿಜ ಇದೆಯಲ್ಲ ಆ ಉದ್ಯೋಗ ಹುಡುಕುವ ಕೆಲಸ, ಪ್ರತಿಯೊಬ್ಬ ಕವಿಯೂ ಇದನ್ನು ಮಾಡೇ ಮಾಡಿದ್ದಾನೆ. ಅದರಲ್ಲೂ ತುಂಬ ಶಿಕ್ಷಿತರಾದಂತಹ ವಿ ಸಿ ಅವರು ತಮ್ಮ ಪದ್ಯಗಳಾಗಿ ಬರೆದಿರೋದನ್ನು ಅವ್ರಿಗೆ ಅಳು ಅಳುಕು ಏನೋ ಅಳುಕು ಕಾಣುತ್ತೆ ನಂಗೆ, ಯಾಕೆ ಅಂತ ಅರ್ಥ ಆಗಲ್ಲ. ಇದು ಈ ಪರ್ಫೆಕ್ಷನಿಸ್ಟ್ ಅನ್ನೋರು ಇರಬಾರ್ದು ಲೋಕದಲ್ಲಿ, ಯಾಕೆ ಗೊತ್ತಾ, ಅವ್ರಿಗೆ ಪರಿಪೂರ್ಣ ಪರಿಷ್ಕಾರ ಪ್ರಿಯತೆ ಅನ್ನೋದು ಇದ್ದರೆ ನೀವೇನು ಬರೆಯೋಕ್ಕೆ ಆಗಲ್ಲ, ಏನು ಬರೆಯೋಕ್ಕಾಗಲ್ಲ. ಯಾಕೆಂದ್ರೆ ನಿಮಗೆ ಅನುಮಾನ, ನಿಮಗೆ ಅನುಮಾನ ಬಂದು ನಿಮಗೆ ಬರ್ಬೋದಾದ ಅನುಮಾನ ನನಗೆ ಬಂದಿದೆ ಅಂತ ನೀನು ಹೇಳೋಣ. ಇವರು 11 ಪದ್ಯಗಳನ್ನು ಗುರುತಾಕಿದ್ದೀನಿ, ಅವರು ತಮ್ಮದೇ ಅಳುಕಿನಿಂದ ಮಾತಾಡ್ತಾರೆ. ಇದು ಅಗತ್ಯ ಇಲ್ಲ ಅಂತ ನಂಗೆ ಸುಳ್ಳು, ಅದು ಬೇಕಾಗಿಲ್ಲ. ಅದು 100 ದೋಷಗಳಿರಲಿ ಇದು ಎನ್ನದು, ಇದಿರಬೇಕು ಅವ್ರಿಗೆ ಬರ್ತೀರ, ಅದು ಅದು ಇದೆ ಇಲ್ಲ ಅಂತಲ್ಲ. 100 ದೋಷಗಳಿರಲಿ ಇದು ಎನ್ನದು, 100 ಜನರಿದರಿನಲ್ಲಿ ನಾಗೈದುದು, ಕೊನೆಯಿಲ್ಲದ ಅಳುವಿರೋ ನಗು ನಗು ನೋಟ ನೇಹವಿರು, ಸ್ನೇಹ ಇರಬೇಕು ನಗು ನೋಟ, ಗೈದೊಡನೆ ಅಳಿಯುತ್ತಿರಲಿಂದು ಎಂದೆಂದಿಗೂ ಉಳಿಯಲಿ ಹೋದು ಹಿರಿಯರ ಎಣಿಕೆಗೆ ಬರಲಿ. ಅಂದರೆ ದೊಡ್ಡವರು ಇದನ್ನು ಗಮನಿಸುವಾಗಾದರೆ ಸಾಕು ಅಂತ. ನಂದು ಟ್ರ್ಯಾಶು ಕಗ್ಗ ಅಂತ, ಡಿ ವಿ ಜಿಯವರು ಕಗ್ಗ ಅಂತಲೇ ಬರೆದ್ರಲ್ಲ, ಮಂಕುತಿಮ್ಮನ ಕಗ್ಗ. ಆದರೆ ಅವ್ರಿಗೆ ಅಳುಕಿಲ್ಲ, ಅಳುಕಿಲ್ಲದೆ ಬರೆದಿರೋದು ನಿಮಗೆ ಹೇಳಿರೋದು. ಪ್ರಪಂಚದಲ್ಲಿ ಅನೇಕ ಓದುಗರು ಇದ್ದಾರೆ, ಬರಹಗಾರರು ಇದ್ದಾರೆ, ಆದರೆ ಇದರಿಗೆ ಹೋಲಿಸೋದು ಇದೇನು ಅಂದರೆ ಕಗ್ಗ ಪಿಟನ್ಸ್ ಅಂತಾರಲ್ಲ ಅಂಥದ್ದು ಅಷ್ಟೇ. ಹಿರಿಯರ ಎಣಿಕೆಗೆ ಬರಲಿ, ಕೀಳಿನಲ್ಲಿ ಜಳ್ಳಿನಲ್ಲಿ ಏನಿದ್ದರೂ ಅದು ನನ್ನದು, ಹೊಸ ಭಾವವಿದೆ ಎನ್ನುವಿರ ಅದು ನನ್ನದು, ಹಳತು ಹಳಸಲು ಏನಿರಲಿ ಅದು ಎನ್ನದು, ಜನನ ದಂಡದೆ 3 ಇರುವ ಬುದ್ಧಿ ನನ್ನದು, ತಾರೆ ಮಾಸುವವರೆಗೂ ಇದು ನನ್ನದು, ಸೂರ್ಯ ತಂಪುವವರೆಗೂ ಇದು ನನ್ನದು, ತಾರೆ ಮುಸುಗುವವರೆಗೂ ಇದು ನನ್ನದು. ಪ್ರತಿಯೊಬ್ಬ ಕವಿಗೂ ಇದೊಂದು ಅಭಿಮಾನ ಇರಬೇಕು. ಅವ್ರು ಬರೀತಾರದ ಅಂತ ಅದು ಅವರಿಗೆ ಅಭಿಮಾನ ಇಲ್ಲ. ಏನು ಹೇಳ್ತಾರೆ ಅಂದರೆ, ನನ್ನ ಪದ್ಯಗಳನ್ನು ಯಾರೋ ಕವಿಗಳೇ ಅಲ್ಲ ಅಂದ್ಬಿಟ್ರು. ಇದು ಬಹಳ ನನಗೆ ಹಿಂಸೆ ಕೊಡುವಂಥ ವಿಚಾರ. ಅವರು ಈ ಪುಸ್ತಕದಲ್ಲಿ ವೆಂಕಟೇಶ್ ಮೂರ್ತಿ ವಿಪರೀತ ಅವರು ಹೇಳ್ಕೊಂಡಿರೋದೆಲ್ಲ ಹೇಳಿ, ಪ್ರತಿಯೊಂದು ಪದ್ಯದ ಬಗ್ಗೆನೂ ಅವ್ರ ವ್ಯಾಖ್ಯಾನ, ಅದ್ರ ಬಗ್ಗೆ ಯಾರಾದ್ರು ವಿಮರ್ಶೆ ಮಾಡಿದರೆ ಅದ್ರ ಬಗ್ಗೆ ವ್ಯಾಖ್ಯಾನ. ಅಗತ್ಯ ಇಲ್ಲ, ಆನೆ ಆನೆ ಹೋಗ್ತಾ ಇರುತ್ತೆ, ಆನೆ ನಡೆದತೆ ಮಾರ್ಗಮ್ ಅಂತಾರೆ ಕೈಶಿರಾಜ. ಅರೆ ನಾನು ಬರೆದಿದ್ದು ನನ್ನದಿದು, ನನ್ನ ಧ್ವನಿ ಇರಬೇಕು ಇದರಲ್ಲಿ, ಅದಿದೆ. ನೀವು ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಸಾಕಾದ್ರೆ ಬಿಡಿ. ವಿಮರ್ಶಕನಿಗೆ ನಾನೇರು ಅತ್ತರಕ್ಕೆ ನೀನೇರಬಲ್ಯ ಅಂತ ಕೇಳುವ ಅಹಂಕಾರ ಇರಬೇಕು ರೀ. ನನಗೇನೋ ಸರಿ ಅನಿಸುತ್ತೆ, ಯಾಕೆಂದರೆ ನಾನು ಬಹಳ ಅಲ್ಪ, ನಾನೇನೋ ಬರ್ತಿಲ್ಲ ಅಂದರೆ ಜನ ಅದನ್ನೇ ಇಟ್ಕೊಂಡು ನೀನೇ ಹೇಳಿದೆಯಲ್ಲ ಅಂತಾರೆ. ನೀ ಹೇಳಿರೋ ಮಾತನ್ನೇ ನಮ್ಗೆ ಹೇಳ್ತಾರೆ. ಅನೇಕ ಕಡೆಗಳಲ್ಲಿ ಹೀಗೆ ಮಾಡಿದ್ದಾರೆ. ನಾನು ಮುನ್ನುಡಿ ಕೊನೆಯಲ್ಲಿ ಯಾರು ಅವರ 1, 2, 3, 4 ಪುಸ್ತಕಗಳಿಗೆ ಬರೆದ ಮುನ್ನುಡಿಯನ್ನು ನೋಡಿದಾಗ ನನಗೆ ಯಾಕೆ ಯಾರೋ ಅಂದರು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರಲ್ಲ ಯಾರೋ ಹೇಳಿದ್ರು ಅಂತ ಇನ್ಯಾರೋ ಬಂದು ಇವ್ರಿಗೆ ಹೇಳ್ತಾರೆ, ಅಷ್ಟಕ್ಕೆ ಅವ್ರು ಹೀಗಾಗ್ಬಿಡ್ತಾರೆ.
ನಾನು ಕವಿಯಲ್ಲ ಅಂದಮೇಲೆ ಯಾತಕ್ಕಿದು ಯಾತಕ್ಕೆ ಈ ಥರ ಇದು ಯಾಕೆ ಈ ಮನೋಭಾವ ಬಂತು ನನಗೆ ಅರ್ಥ ಆಗೋದಿಲ್ಲ. ನಾನು ಮೊದಲು ಹುಡುಗಾಗಿದ್ದ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಪ್ರಭುಶಂಕರ್ ನಮ್ಮ ಮನೆಗೆ ಬರ್ತಾಯಿದ್ರು, ಬಂದಾಗ ವಿ ಸಿ ಅವ್ರ ಬಗ್ಗೆ ತುಂಬ ವಿಚಾರಗಳು ಹೇಳ್ತಾಯಿದ್ರು, ಎಷ್ಟು ದೊಡ್ಡ ಮನುಷ್ಯ ಆತ ಅನ್ನೋದನ್ನು ಹೇಳ್ತಾಯಿದ್ರು. ಆಗ ಮುನ್ನುಡಿ ಓದಿದ ಮೇಲೆ ಬೇಕಾಷ್ಟು ಮುನ್ನುಡಿಗಳನ್ನು ಎಲ್ಲ ನೋಡಿದ ಮೇಲೆ ನನಗೆ ವಿ ಸಿ ಅವರು ಸ್ವಲ್ಪನೂ ಹೆದರ್ಕೋಬೇಕಾಗಿಲ್ಲ. ಅವರು ಒಳ್ಳೆಯ ಕವಿ, ಸತ್ಕವಿ, ಸತ್ವ ಉಳ್ಳ ಕವಿ, ಶ್ರೇಷ್ಠ ಕವಿ ಅಂತ ನಾನೇ ಹೇಳ್ತಾ ಇದ್ದೀನಿ ಓದಿದ ಮೇಲೆ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಪ್ಲೀಸ್ ಪ್ಲೀಸ್, ಒಂದು ಸಣ್ಣ ಅರಿಕೆ ಅವನಲ್ಲಿ, ಟ್ರೀಟ್ ದಿ ಪೊಯೆಟ್ ಆಸ್ ಡೆಡ್. ಹೌ ಟು ರಿವ್ಯೂ ಅಂದರೆ, ಯು ಫಸ್ಟ್ ಟ್ರೀಟ್ ದಿ ಪೊಯೆಟ್ ಆಸ್ ಡೆಡ್ ಅಂತೇನು, ಅವಾಗ ಏನು ಬೇಕಾದ್ರೆ ಬೈಬೋದ ನೀವು, ಏನು ಹೇಳಬೇಕಾಗಿಲ್ವಲ್ಲ, ಆ ಥರ ಬರೀರಿ ಅಂತ ಹೇಳಿಬಿಟ್ಟು. ಅಂದರೆ ಕವಿಗಳಿಗೆ ತಮ್ಮ ಕೃತಿಗಳ ಬಗ್ಗೆ ಅಭಿಮಾನವೂ ಇರಬೇಕು. ಆದರೆ ಯಾರಾದರೂ ಸಮರ್ಥವಾದ ವ್ಯಾಖ್ಯಾನಕಾರರು ಹೇಳಿದ್ರೆ ಒಪ್ಕೊಳ್ಳೋ ಸೌಜನ್ಯನೂ ಇರಬೇಕು. ಎಲಿಯಟ್ ಜರ್ವನ್ಶನ್ನೆಲ್ಲ ಬರೆದ, ಜರ್ವನ್ಶನ್ ಬೇರೆ ಬರೆದ, ವೇಸ್ಟ್ಲ್ಯಾಂಡು 72 ಪುಟ ಬರೆದಿದ್ದ ಅವನು. ಅದನ್ನ ಎಸ್ರಾ ಪೌಂಡ್ ಅಂತ, ಎಂಥ ಕ್ರಿಟಿಕ್ಸ್ ಅವರೆಲ್ಲ, ಎಸ್ರಾ ಪೌಂಡ್ಗೆ ಕೊಟ್ಟರೆ ಅವನು ಅದನ್ನ ಮಾಡಿದೆ 72 ಪುಟನ 51 ಪುಟ ಗೆಳೆದ, ಪುಟ ಪುಟ ಬೇಡಲೇ ಬೇಡ ಬೇಡಲೇ ಬೇಡ ಅಂತ. ಇವನಿಗೆ ಸ್ವಲ್ಪ ಹಠ ಎಲಿಯಟ್ಗೆ, ಕೊನೆಗೆ ಹೇಳ್ತಾನೆ ಕೊನೆ ಪಕ್ಷ ಎಸ್ರಾ ಪೌಂಡ್ ಹೇಳಿ ಅಂತ ಫ್ರೆಂಡ್ ಹೇಳ್ತಾನೆ, ಹೇಳಿ ದಯವಿಟ್ಟು ಇದು ಒಳ್ಳೆಯ ಪದ್ಯಗಳಿವೆ ಇದರಲ್ಲಿ, ಆ ಸಾಲುಗಳನ್ನ ಇಟ್ಕೊಳ್ತೀವಿ ಅಂತ ಹೇಳ್ಬಿಟ್ಟು 72 ಪುಟದಲ್ಲಿ 51 ಮಾಡಿದ್ದಾರೆ, ಇನ್ನು 21 ಪುಟ ಇಲ್ಲ. ಅಂದರೆ ಎಸ್ರಾ ಪೌಂಡ್ ಹೇಳ್ತಾನೆ, ಟೆಲ್ ಯುವರ್ ಫ್ರೆಂಡ್ ನಾಟ್ ಟು ವರಿ ಅಬೌಟ್ ದೀಸ್ ಥಿಂಗ್ಸ್, ಈವನ್ ಇನ್ ದಿಸ್ ಮಾಡಿಫೈಡ್ ಸ್ಟೇಜ್, ನನಗೆ ಬರ್ಕೊಟ್ಟು ತಿತ್ತುಕೊಟ್ಟಿದ್ದೀನಲ್ಲ ಆ ಸ್ಟೇಜ್ನಲ್ಲಿ, ಈವನ್ ಹಿಯರ್ ಇಟ್ ವಿಲ್ ಬಿ ಒನ್ ಆಫ್ ದಿ ಲಾಂಗೆಸ್ಟ್ ಪೊಯಮ್ಸ್ ಇನ್ ಇಂಗ್ಲೀಷ್, ಲಾಂಗೆಸ್ಟ್ ಪೊಯಮ್ಸ್ ಅಂತಾಗುತ್ತೆ. ಡೋಂಟ್ ಟ್ರೈ ಟು ಮೇಕ್ ರೆಕಾರ್ಡ್ಸ್ ಫಾರ್ ಆಲ್ ಟೈಮ್, ಬರೀಲಿ ಇನ್ನೊಬ್ಬ ಯಾರು ಬರ್ಕೊಳ್ಳಿ ಪರವಾಗಿಲ್ಲ. ನನಗೆ ಅನಿಸಿದ್ದು ಎಸ್ರಾ ಪೌಂಡ್ ನಿಜವಾಗಿ ಕವಿಗಳ ಕವಿ ಅಂತ ಹೇಳಬೇಕು. ಅವನ್ನ ಕೃತಿಯನ್ನು ವಿಮರ್ಶೆ ಮಾಡೋ ರೀತಿ ಅದು, ಏನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಅದನ್ನ ಹಾಕಿ ಬರ್ತಿದ್ದೀನಿ ಅಂತಾನೆ. ಅಂದರೆ ವಿ ಸಿ ತಾರಾಬಾಯಿದವರು ಯಾಕೆ ಇದೆಲ್ಲ ಇಂಗ್ಲೀಷ್ನ ಅವರು ಓದಿದಷ್ಟು ಕನ್ನಡದಲ್ಲಿ ನೀನು ಯಾರೂ ಓದಿಲ್ಲಪ್ಪ. ನಾನು ಇವನು ಆಗಿನ ಇಂಗ್ಲೀಷ್ ಪ್ರೊಫೆಸರ್ಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು, ಹೇಳಿ ಯಾವ ಪುಸ್ತಕ ಇಡೀ ಬೆಂಗಳೂರು ಸಿಟಿ ಒಳಗೆ ಆ ಕಾಲದ ಇಂಗ್ಲೀಷ್ ಮ್ಯಾಗ್ಝೈನ್ಗಳನ್ನು ತರಿಸ್ತಾ ಇದ್ದಾರೆ ವಿ ಸಿ ಒಬ್ಬರೇನೆ, ಯೂನಿವರ್ಸಿಟಿಗಳು ತರಿಸ್ತಾ ಇರಲಿಲ್ಲ, ಬೆಲೆ ಜಾಸ್ತಿ, ವಿ ಸಿ ಸಮೇತ ಹೆದರ್ತಿರಲಿಲ್ಲ ತರಿಸೋರು, ಎಲ್ಲ ಅವ್ರ ಮನೆಗೆ ಬರೋದು. ಅಂದರೆ ಇಂಥ ಒಂದು ಓದುಗಾರನಾದ, ಇಂಥ ಬಳಕೆಯ ಭಾಷೆಯನ್ನು ಬಲ್ಲ, ಕನ್ನಡದಲ್ಲಿ ಹೇಗೋ ಅದಕ್ಕಿಂತ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಬರೆಯಬಲ್ಲವನಾಗಿದ್ದ ಒಬ್ಬ ವ್ಯಕ್ತಿ, ವಿಮರ್ಶಕನೂ ಆಗಿದ್ದ ಒಬ್ಬ ವ್ಯಕ್ತಿ ತನ್ನ ಪದ್ಯದ ಬಗ್ಗೆ ಈ ಥರ ಭಾವನೆಗಳು ಇಟ್ಕೊಂಡಿದ್ದಾನೆ ಅಂತ ನಿಮ್ಗೆ ಹೇಳಿದೆ ಅಷ್ಟು. ಉದಾಹರಣೆಗೆ ಇನ್ನೊಂದು ಅದು ಬಂದಾಗ ಬೇರೆ ಬೇರೆ ಹೇಳ್ತೇನೆ. ಅವರ ಪ್ರೇಮ ಗೀತೆಗಳಲ್ಲಿ ಒಂದು ಮಹತ್ವ, ನನ್ನ ಪಾಲಿಗೆ ಮಹತ್ವದ್ದು, ಯಾಕೆಂದರೆ ಇಲ್ಲಿ ಹೇಳಕ್ಕೆ ವಿಷಯ ಏನು ಜಾಸ್ತಿ ಇಲ್ಲವೇ ಇಲ್ಲ, ಇಂದ್ರಿಗಳ ಮೂಲಕವಾಗಿ ಕಂಡರಿಸಿಕೊಂಡಂತಹ ಒಂದು ವಿಚಾರ ಇಲ್ಲಿ. ಯಾವ್ದು ಮಾತಾಡಿ ಅಲ್ಲ, ಏನು ಹೆಂಡತಿ ಬಗ್ಗೆ ಒಂದು ಮಾತು ಬರೆದಿದ್ದಾರೆ ಅವರು, ಏನಂದರೆ ಉಂಗುರ ರವ ಕೇಳಿ, ಕಾಲುಂಗುರ ರವ ಕೇಳಿ ಸಂತಸ ವಾಂತ್ಯದೆ ಮೆರೆಯುತ್ತಲಿ ಇದೆ ಇದೆ ಇದೇಕೋ, ಮೆರೆಯುತ್ತಲಿ ಇದೆ ಇದೆ ಇದೇಕೋ. ಅಂದರೆ ಉಂಗುರ ರವ, ನಿನಗೆ ಒಂದು ಹುಡುಗಿ ಪ್ರೀತಿ ಪಾತ್ರಗಳು ಮಾತಾಡ್ತಿರ್ಲು ಅಂತಲ್ಲ, ಅವಳು ಬಂದ್ಲು ನಿಂತಲು ಅಂತಲ್ಲ, ಅವಳು ಉಂಗುರ ರವ ಕೇಳಿ ಕಾಲುಂಗುರದ್ದು ಉದಾಹರಣೆ. ಕಾಲುಂಗುರದ ಶಬ್ದ ಕಿವಿಯ ಕವಿಯ ಕಿವಿಗೆ ಹೇಗೆ ಕೇಳಿಸಿದೆ, ಮೇಲು ಮೇಲೆ ನೀನು ಅಡಿಗಿಡು, ಮೇಲು ಮೇಲೇ ನೀನು ಅಡಿಗಿಡುತ್ತಿರಲ್ಲೋ ಕಲು ನೆಲ ನಲಿಬೋದು. ಬಹಳ ಒಂದು ನೆಲ ಬರೋ ನೆಲ ಇದೆಯಲ್ಲ ಅದು ಕಲ್ಲು ನೆಲ, ಅದು ನಲಿಬೋದು ಮಾರುಲಿದು ಪ್ರತಿಧ್ವನಿ. ಅಂದರೆ ತನ್ನ ಹೆಂಡತಿ ಮಾಡುವ ಸಣ್ಣ ಪುಟ್ಟ ಕ್ರಿಯೆಗಳು ಕೂಡ ಅವನ ಕಣ್ಣಿಗೆ ತುಂಬ ದೊಡ್ಡದಾಗಿ ಕಾಣಿಸ್ತವೆ. ಕಿವಿಗೆ ಸರ್ವೇಂದ್ರಿಯಗಳನ್ನು ಎಚ್ಚರಿಸ್ಕೊಂಡಿರ್ತಾನೆ ಅವನು, ಅವಳು ಬರ್ತಾಯಿದ್ರೆ ಆ ಕಾಲುಂಗುರದ ರವ ಇದೆಯಲ್ಲ. ನಮ್ಮಲ್ಲಿ ಎಷ್ಟೋ ಜನ ಗರ್ಜಿಸಿದ್ರು ಗೊತ್ತಾಗಲ್ಲ, ಆದರೆ ಹೋಗ್ತಾ ದಾರಿಯಲ್ಲಿ ಅವಳ ಇಂಥ ಸಾಲುಗಳು ನನಗೆ ತುಂಬ ಒಳ್ಳೆಯ ಕಾವ್ಯ ಅನಿಸುತ್ತೆ. ಆ ಕಲ್ಲು ನೆಲ ನಿನ್ನ ಉಂಗುರ ರವ ಕೇಳಿ, ಆ ಕಲ್ಲು ನೆಲ ಕಲ್ಲು ಹೊರಟಾದ ಇದೆಯಲ್ಲ ಮೆಟ್ಲಿದೆಯಲ್ಲ ಕಲ್ಲಿದೆಯಲ್ಲ ಅದು ತುಂಬ ನಲಿಯುತ್ತಂತೆ.
ಒಂದು ಎಲ್ಲೋ ಅಪರೂಪಕ್ಕೆ ಒಂದೊಂದು ಕವಿ ಬರೀತಾನೆ ಅಷ್ಟೆ. ನನಗೆ ಗಂಗಾಧರ ಚಿತ್ತಾಲರದ್ದು ಒಂದು ಪದ್ಯ ಜ್ಞಾಪಕ ಆಗುತ್ತೆ. ಅಮ್ಮ ಸತ್ತೋಗಿದ್ದಾಳೆ ಹನೇಹಳ್ಳಿ, ಅಲ್ಲಿಗೆ ಇವರೊಂದ್ಸಲ ಹೋಗ್ತಾರೆ, ಒಂದು ವರ್ಷ ಆದಮೇಲೆ ಹೋಗ್ತಾರೆ. ದೊಡ್ಡ ಮನೆ, ಯಾರೂ ಇಲ್ಲ ಮನೆಯಲ್ಲಿ, ಬಾಗಿಲಾಕ್ಬಿಟ್ಟಿದೆ. ಯಾರು ಹೇಳುವರು ಇಲ್ಲಿ, ಯಾರೂ ಇಲ್ಲ, ಯಾರು ತಾಯಿ ಇಲ್ಲ ತಾಯಿ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅದೇ ಅಂದ್ಕೊಂಡು ಬರ್ತಾರೆ ಮನೆಗೆ ಬಂದಾಗ ನೋಡಿದ್ರೆ ಎಲ್ಲ ನೋಡ್ತಾರೆ, ಮನೆ ಅಟ್ಟ ಧೂಳು ಕಸ ಗಿಡಗಳು ಅದೆಲ್ಲ ನೋಡ್ತಾರೆ. ತಾಯಿ ಇಲ್ಲ ತಾಯಿ ಇಲ್ಲ ತಾಯಿ ಇಲ್ಲ ಅಂದ್ಕೊಂಡು ಬರ್ತಾನೆ. ಆದರೆ ಮಧ್ಯಕ್ಕೆ ಬಂದಾಗ ಅಲ್ಲಿ ಒಂದು ಚರಂಡಿ, ಅಂದರೆ ಮನೆ ಕಸ ಎಲ್ಲ ಮನೆ ನೀರೆಲ್ಲ ಹರಿದೋಗ್ತಾ ಇದ್ದಿದ್ದು ಬಚ್ಚಲದು. ಆ ಬಚ್ಚಲ ಭಾಗದಲ್ಲಿ ಬೆಳೆದಂತಹ ಕೊಬ್ಬಿ ಬೆಳೆದ ಬಸಳೆ ಸೊಪ್ಪು, ಬಸಳೆ ಸೊಪ್ಪಿನ ಗಿಡ ನೋಡಿದಾಗ ಈ ಕವಿ ಹೇಳ್ತಾನೆ, ಆಶ್ಚರ್ಯ ಆಯಿತು ಗಂಗಾಧರ ಚಿತ್ತಾಲರು ಎಷ್ಟು ಸೂಕ್ಷ್ಮ ಅಂದರೆ. ಅದು ನೋಡಿಬಿಟ್ಟು ಗಂಗಾಧರ ಚಿತ್ತಾಲ ಯಾರು ಹೇಳುವರು ತಾಯಿ ಇಲ್ಲ ಎಂದು, ಪಕ್ಕದಲ್ಲೇ ತಾಯಿ ಅವ್ರಿಗೆ ಕಾಣಿಸ್ತಾ ಇದ್ದಲ್ಲಿ ಚರಂಡಿ ಅಲ್ಲ ಯಾರು ಅಂದರೆ ಅವ್ರ ತಾಯಿ, ಅಮ್ಮ ಬಸಳೆ ಗಿಡ ಬೆಳೆಸ್ತಾ ಇದ್ದಾಳೆ ಅವಳೇನೆ, ಅದರಿಂದ ಪಕ್ಕದಲ್ಲೇ ತಾಯಿ ಅಂದರೆ ಇಂಥ ಮಾತುಗಳು ಹೇಳಿದಾಗ ಕವಿಗೆ ಅವನ ಅಂತರಂಗ ಎಷ್ಟು ಸೂಕ್ಷ್ಮವಾಗಿರಬೇಕು ಅನ್ನೋದು ಗೊತ್ತಾಗುತ್ತೆ. ಉಲಿ ಮೇಲು ತಾಳಕ್ಕೆ ಮಿರುಗುವ ಕೈಬಳೆ, ಗಲು ಗಲು ನಿನಾದವು ಸೇರುತ್ತಿರೆ, ತರುಗಳ ನೆಳಲಲ್ಲಿ ತಿಳಿನೀರ್ಗೊಳದಲ್ಲಿ ಅರಳುವ ಹೊನ್ನೈದೆಲೆಯಂತೆ ಬಿರಿದ ಅರಳುತ್ತೆ ನೀ ಎನ್ನ ಮನೆಗಳು. ಅಂದರೆ ಒಂದು ಗಿಡದ ಉದಾಹರಣೆ ಕೊಡ್ತಾರೆ, ನೀರಿನ ಉದಾಹರಣೆ ಕೊಡ್ತಾರೆ, ಪ್ರವಾಹದ ಉದಾಹರಣೆಯನ್ನು ಕೊಡ್ತಾರೆ, ಅರಳಿದ ಹೂವಿನ ಉದಾಹರಣೆ ಕೊಡ್ತಾರೆ. ಇದನ್ನು ನೋಡಿದಾಗ ಇವು ಸಂತಸವನ್ನು ಬೀರುತ್ತಿವೆ, ನಿಮ್ಮ ಸೋಮಾರ್ತನಕ್ಕೆ ಅಡ್ಡಿ ಇದು. ಮುಡಿದಿಹ ಮಲ್ಲಿಗೆ ಜಾಜಿ ಗುಲಾಬಿ ಹೂಗಳ ಪರಿಮಳ ಹರಡುತ್ತಿವೆ, ನಿನ್ನೆಯ ಮೊಗದಲ್ಲಿ ನಗುತಿಹ ಕಣ್ಣು, ಅವಳು ಹೆಂಡತಿ, ನಿನ್ನೆಯ ಮೊಗದಲ್ಲಿ ನಗುತಿಹ ಕಣ್ಗಳು ಬದುಕಲಿವೆ ತೇಲುದ ನಿನ್ನೆಡೆ ನೋಡಿ. ಅಂದರೆ ಆ ಹೆಂಡತಿಯಾದವಳು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಆರಾಮಾಗಿ ಮಾಡಿಕೊಂಡು ತನ್ನ ಹೆಜ್ಜೆ ಶಬ್ದದಿಂದ ಹುಲ್ಲೆನ್ನುವ ಶಬ್ದದಿಂದ ಕವಿಯ ಮನಸ್ಸನ್ನು ಸೆಳೀತಾರಲ್ಲ. ಇವರು ಟೀ ಕುಡಿತಾ ಇರ್ತಾರಂತೆ ಅವತ್ತು, ಅವ್ರಿಗೆ ಟೀ ಅಂದರೆ ಬಹಳ ಹುಚ್ಚು. ಅವರು ಟೀ ಮಾಡೋ ರೀತಿಯನ್ನು ನೀವು BGL ಸ್ವಾಮಿಯವರ ಪುಸ್ತಕದಲ್ಲಿ ಓದಬೇಕು. ಎಷ್ಟು ಅದು ಮಾಡೋಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ, ಕುಡಿಯೋಕೆ 5 ನಿಮಿಷ ಅಷ್ಟೇ. ಅಷ್ಟು ನಿಧಾನವಾಗಿ ಎಲ್ಲ ಕ್ಲುಪ್ತವಾಗಿ ಪಾಂಗ್ತವಾಗಿ ಎಲ್ಲವನ್ನು ಮಾಡೋದಿದು. ಮುಡಿದಿಹ ಮಲ್ಲಿಗೆ ಜಾಜಿ ಗುಲಾಬಿ ಅದರ ಹೂಗಳ ಪರಿಮಳ ಹರಳುತ್ತಿರೆ, ನಿನ್ನಯ ಮೊಗದಲ್ಲಿ ನಗುತಿಹ ಕಣ್ಣುಗಳು. ಅಲ್ಲ, ಇಡೀ ಮುಖ ನೋಡಿ, ನಿನ್ನ ಮುಖದಲ್ಲಿ 2 ಕಣ್ಣುಗಳು. ನನಗೆ ಒಂದು ಹುಡುಗಿ ಹುಡುಗ ಅಪ್ಪ ಅಮ್ಮ ಎಲ್ಲರನ್ನೂ ನೆನಪಾಗೋದು ಇಂಥ ಸಣ್ಣ ಸಣ್ಣ ಘಟನೆಗಳಲ್ಲಿ. ತಿರುನಕ್ಷತ್ರ ಅಂತ ಒಂದು ಪ್ರಬಂಧ ಇದೆ ಪೂತಿ ನರಸಿಂಹಾಚಾರ್ಯದ್ದು, ಅವ್ರ ಮೇಲ್ಕೋಟೆಗೆ ಹೋಗ್ತಾರೆ, ನಾನು ಮೊನ್ನೆ ತಾನೇ ಆಯ್ತಲ್ಲ, ಹೋಗ್ತಾ ಇದ್ದಾರೆ. ಅವರು ಅಲ್ಲಿ ಹೋದಾಗ ಅವರು ನೋಡೋದೇನು ಅಂತಂದರೆ, ಬಸ್ಸಿಗೆ ಬಂದ ಜನ ಅಯ್ಯಂಗಾರ ಹೆಂಗಸರು ತುಂಬ ಜನ ಬಂದಿದ್ದರು, ಅವ್ರನ್ನೆಲ್ಲ ನೋಡ್ಕೊಂಡು ಬರ್ತಾರೆ. ವಾಪಸ್ ನೋಡಿದಾಗ ಅಲ್ಲಿ ಒಂದು ಮಧ್ಯ ವಯಸ್ಸಿನ ಹೆಂಗಸು ಬರುತ್ತೆ, ಮಧ್ಯ ವಯಸ್ಸಿನ ಹೆಂಗಸು. ಅವಳನ್ನು ನೋಡಿಬಿಟ್ಟು ಆಹ್, ಇಂಥ ರೂಪವತಿಯನ್ನು ಎಲ್ಲಿ ನೋಡಬೇಕು ಅಂದ್ಕೊಳ್ತಾರೆ. ಅವಳಿಗೆ ಮಧ್ಯ ವಯಸ್ಸು 40 ವರ್ಷ, ಅವಳಿಗೆ 45. ಅದನ್ನ ನೋಡ್ತಾ ಹಾಗೆ ಅಂದ್ಕೊಳ್ತಾರೆ. ಆಮೇಲೆ ಅವ್ರಿಗೊಂದು ದುಃಖ ಕಾಡುತ್ತೆ, ಅಲ್ಲ ಫಿಸಿಕಲ್ ಬ್ಯೂಟೀಸ್ ಇದೆಯಲ್ಲ ಇವು ಶಾಶ್ವತ ಅಲ್ಲ, ಅದರಿಂದ ಎಲ್ಲಿ ಹೋಯ್ತೋ ಏನೋ, ಇವಳ ಕಣ್ಣಿನ ಕಾಂತಿ ಇವಳ ಮುಖದ ಕಾಂತಿ ಕಲಹರಿ ಅವೆಲ್ಲ ಹೊರಟೋಯ್ತಲ್ಲ, ಪ್ರಪಂಚಕ್ಕೆ ನಷ್ಟ ಆಗಿಬಿಡುತ್ತಲ್ಲ ಇನ್ನು 5-10 ವರ್ಷ ಹೋದರೆ ಅಂದ್ಕೊಳ್ತಾ ಇರ್ತಾರಂತೆ. ಅಷ್ಟರೊಳಗೆ ಅವ್ರ ಮಗಳು ಎಲ್ಲೋ ಹೋಗಿದ್ದವಳು ಬಸ್ ಹತ್ತಾಳೆ, ಬಂದು ಬಸ್ ಹತ್ತಿದಾಗ ಅವಳನ್ನು ನೋಡಿದ್ರೆ ಅದೇ ಕಣ್ಣುಗಳು ಅಂತಾರೆ ಇವರು, ವಜ್ರದ ನೀರೋಟ, ವಜ್ರದಲ್ಲಿ ಒಂಥರ ಒಡೆಯಾಕೊಡೆಯಕ್ಕೆ ನಿಮಗೆ ಕಾಣಿಸುತ್ತಲ್ಲ ಅದು ಕಾಂತಿ, ವಜ್ರದ ನೀರೋಟ. ಇದನ್ನು ನೋಡಿದಾಗ ನನಗನ್ನಿಸ್ತು ಏ ಫಿಸಿಕಲ್ ವಸ್ತುಗಳು ಕೂಡ ಪರ್ಮನೆಂಟ್ ಅಂತ. ಯಾರು ಇರುತ್ತೆ ಕಣ್ಣು, ಅವ್ರ ತಾಯಿಯಲ್ಲಿ ಇತ್ತು, ಯಾರಿಗೆ ಬಂತು, ಮಗಳಿಗೆ, ಮಗಳಿಗೆ ಬಂತು. ಅಂದರೆ ಅದು ಕೂಡ ಬದಲಾಗ್ತಾ ಇರುತ್ತೆ, ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ, ಅದು ಶಾಶ್ವತವಾಗಿ ಅದು ತನ್ನ ಜಾಗ ತಾನು ಹುಡುಕೊಳ್ಳುತ್ತೆ ಅಂತೇಳಿ. ಇಂಥ ಮೂಲಭೂತವಾದ ಇವರು ಅದನ್ನೇ ನೋಡ್ತಾ ಇರೋದು, ನಿನ್ನ ಮೊಗದಲ್ಲಿ ನಗುತ್ತಿವೆ ಕಣ್ಣುಗಳು. ಇಲ್ಲ ಮುಖದಲ್ಲಿ ನಿಜವಾಗಿ ಬಾಯಿ ನಗಬೇಕಲ್ವ, ಇಲ್ಲಿ ಕಣ್ಣುಗಳು ನಗ್ತಾ ಇವೆ ಅಂತೆ.
ಅಷ್ಟು ಕಾಂತಿಯುಕ್ತವಾದದ್ದು. ಬಲುದಿನ ಬಾರದ ಮಳೆಗಳು ಸುರಿಯಲು ನೆಲದಲ್ಲಿ ಹಸಿರುಗಳು ಬಿಗಿದು ತಣುಪು ತಣಿವೀಯುವಂತೆ ಬಗೆಯು ನಲಿವ ಒದಾಗಿರುವುದು ಮಮತೆ ಅಂತ ಈ ಪದ್ಯ ನನಗೆ ನಿಜವಾಗ್ಲೂ ಅದು ಯಾಕೆ ಜನಗಳ ದೃಷ್ಟಿಯಿಂದ ತಪ್ಪೋಯ್ತೋ ವೆಂಕಟೇಶ್ಮೂರ್ತಿ ಜ್ಞಾಪಿಸಿದಾರೆ ಅದನ್ನು ಆ ಪದ್ಯನ ಗುರುಸಿದ್ದಾರೆ ಅಷ್ಟೇ. ಆದರೆ ನನಗನ್ಸುತ್ತೆ ಅದು ನಿಜವಾಗಿ ಬಹಳ ಒಳ್ಳೆಯ ಪದ್ಯ ಅದು. ನಿತ್ಯ ಪರಿಚಿತವಾದ ವ್ಯಕ್ತಿಗಳಲ್ಲಿ ವಸ್ತುಗಳಲ್ಲಿ ನಮಗೆ ಅಷ್ಟೊಂದು ಅಪರೋಕ್ಷವಾದ ಯಾವುದೋ ಒಂದು ಧ್ವನಿ ಕೇಳಿಸುತ್ತೆ, ಒಂದು ದೃಶ್ಯ ಕಾಣುತ್ತೆ ಅಂದರೆ ಅದೇ ನಿಜವಾಗಿ ಒಳ್ಳೆಯ ಪದ್ಯ ಅಂತ ನನ್ನ ಅರ್ಥ. ಹಾಗೆಯೇ ಹಾಡು ಪೇಟೆಗೆ ಹೋಗಿದೆ ಅಂತ ಇಲ್ಲಿ 435ನೇ ಪುಟದಲ್ಲಿ ಬರುತ್ತದೋ. ಹಾಡು ಪೇಟೆಗೆ ಹೋಗಿದೆ, ನಾಳೆ ತಂದೆಯ ದಿನವಿದೆ ಅಂತ ಸೇರುತ್ತಿದ್ರಲ್ಲಿ ವಿ ಸಿಯವರು ನರಸಿಂಹಸ್ವಾಮಿಯವರು ಅದೇ ಥರ ಮಾತಾಡೋದು. ಬರುವ ಶನಿವಾರ ತಂದೆಯವರದು, ನರಸಿಂಹಸ್ವಾಮಿ ಬರೀತಾರೆ, ಶನಿವಾರ ತಂದೆಯವರದು. ಭತ್ತ ಬರದಿದ್ದರೂ ಬಾಳೆಯಾದರೂ ಬರಲಿ, ಅದು ಹಳ್ಳಿಗೆ ಹೋಗಿ ಭತ್ತ ತರಬೇಕು, ಬಾಳೆ ತರಲಿ ಪರವಾಗಿಲ್ಲ ಅಂದ್ಕೊಂಡು ಅವ್ರು ಹೇಳ್ತಾರೆ. ಪರಿಚಿತವಾದ ವೇದಿಕೆಗಳಿಂದ ವಸ್ತುಗಳನ್ನ ಆಯ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದು ತೀರಾ ಪರಿಚಿತವಾದದ್ದು ಏನಾಗ್ಬಿಡುತ್ತೆ ಅಂದರೆ ಅತಿ ಪರಿಚಯ ಆದ ಅವಜ್ಞ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ. ತುಂಬ ಪರಿಚಯ ಆಗಿಬಿಟ್ರೆ ನಿಮಗೆ ಅದ್ರ ಬಗ್ಗೆ ತಿರಸ್ಕಾರ ಬಂದ್ಬಿಡುತ್ತೆ ಅಂತ, ಅವಜ್ಞೆ ಬಂದ್ಬಿಡುತ್ತೆ. ನೋಡಿರ್ತೀವಿ, ನಿತ್ಯ ನೋಡಿರ್ತೀವಿ. ಇವತ್ತು ಅವಳು ನೋಡ್ತಾ ಇರೋ ರೀತಿ ಹೊಸದಾಗಿದೆ ಅಂತ ಕವಿ ಅನಿಸುತ್ತಲ್ಲ, ಅದೇ ನಿಜವಾಗಿದೆ ಇಲ್ಲಿ ನೋಡಿ 435ರಲ್ಲಿ. ಹಾಡು ಇದು ಅವರೇ ರಿಜೆಕ್ಟ್ ಮಾಡಿರೋ ಪದ್ಯ ಇದು. ಸಿದ್ದರಾಮಯ್ಯನವರು ಹಾಡು ಪೇಟೆಗೆ ಹೋಗಿದೆ, ಮಾಡರ್ನ್ ಇನ್ಫ್ಲೂಯೆನ್ಸ್ ಇದೆ ಇದಕ್ಕೆ ಅದರಲ್ಲಿ. ನಿನಗೆ ಏನಾಗಿದೆಯೋ, ನಿನಗೆ ನಿನ್ನ ತಲೆ ಕುರಿ ಕಾಯ್ತಾ ಇತ್ತೇನೋ, ಎಲ್ಲಿ ಏ ಮೇಯ್ತ ದಾನ ಮೇಯ್ತಾ ಇತ್ತಾ, ನಿನ್ನ ಬುದ್ಧಿ ತುಕ್ಕ ಹಿಡಿದಿದೆಯಾ? ಈಗೆಲ್ಲ ಕೇಳ್ತೀವಲ್ಲ ಇಲ್ಲಿ ಹಾಗೆ ಕವಿತೆಯನ್ನು ಬರೆಯಲಾಗದೆ ಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾಗ ಕವಿ ಹೇಳ್ತಾನೆ, ಹಾಡು ಪೇಟೆಗೆ ಹೋಗಿದೆ, ನನ್ನ ಬರವಣಿಗೆ ಇದೆಯಲ್ಲ ಅದು ವ್ಯಾವಹಾರಿಕ ನೆಲೆಯಲ್ಲಿ ನಿಂತುಬಿಟ್ಟಿದೆ ಅಂತ. ಬೇಗ ಅರ್ಥ ಆಗಲ್ಲ ಇದು. ಹಾಡು ಪೇಟೆಗೆ ಹೋಗಿದೆ ಅಂದರೆ ವ್ಯವಹಾರದ ನೆಲೆಯಲ್ಲಿ ನಿಂತುಬಿಟ್ಟಿದೆ. ನಾಳೆ ತಂದೆಯ ದಿನವಿದೆ, ತಿಥಿ ಬೇಳೆ ಬೆಣ್ಣೆ ಎಣ್ಣೆ ಸಕ್ಕರೆ ನೆನ್ನೆ ಅಂತೂ ಇಂದು ಎಂತೋ ಬೆಲೆಯ ತಿಳಿಯಲು ಬೇಕಿದೆ. ಆ ಕಾಲ ಇಂದು ಬರೆದು ಅವ್ರ ಸುವರ್ಣ 40 ವರ್ಷದ ಮೇಲಾಯಿತು, 50 ವರ್ಷದಿಂದೆ ಆದರೂ ಕೂಡ ಬೆಲೆ ಯೋಚನೆ ನಮಗೆ. ಪ್ರತಿನಿತ್ಯ ಹೀಗೆ ಬೆಲೆ ಜಾಸ್ತಿ ಆಗ್ತಾಯಿದೆ, ಏನು ಮಾಡೋದು? ತನ್ನ ಅಥವಾ ಇನ್ನೊಂದು ಕಡೆ ಆ ಹುಡುಗಿ ಕಡೆ ಗಮನ ಒಬ್ಬನಿಗೆ, ಗಂಡನಿಗೆ, ತನ್ನ ಕಾಮಕ್ಕೆ ಬೇರೆ ಹೆಣ್ಣನು ಕಂಡ ಗಂಡನು ಇವಳ ತೊರೆಯಲು ಕವಡ ನರಿಯದ ಇವಳ ನೆರವಿಗೆ ಹೋಗಬೇಕಿದೆ ಸಾಕ್ಷಿಗೆ. ಕವಡು ಅಂದರೆ ಮೋಸ ವಂಚನೆ ಗೊತ್ತಿಲ್ಲ ಅವಳಿಗೆ. ಗಂಡ ಯಾವಳಲ್ಲೋ ಮನಸ್ಸು ಮಾಡಿದ್ದಾನೆ, ಆದರೆ ಅಂದರೆ ತನ್ನ ಕಾಮಕ್ಕೆ ಬೇರೆ ಹೆಣ್ಣನ್ನು ಹುಡುಕುವ ಕೆಲಸದಲ್ಲಿ ತೊಡಗಿದ್ದಾನೆ. ವಿ ಸಿಯವರಿಗೆ ಇವೆಲ್ಲ ಗೊತ್ತಾಗುತ್ತೆ, ಈ ರೀತಿ ಇದೆ ಬೇರೆ ಬೇರೆ ಕಡೆ ಧ್ವನಿಗಳಿದ್ರೆ. ಆಮೇಲೆ ಹಾಡು ಹಸಿದಿದೆ ಹಗಲಿಗೆ, ಗಾಳಿ ನೀರು ಬಿಸಿಲು ಇಲ್ಲದೆ ಮನೆಯ ಸೆರೆಯಂತಾಗಿದೆ. ನೋಡಿ ಇಲ್ಲಿ ಮಾಡರ್ನ್ ಪೊಯಿಟ್ರಿ ಪ್ರಭಾವ ಇದರ ಮೇಲೆ ತುಂಬ ಬಿದ್ದಿದೆ. ಹಾಡು ಕಲ್ಪನೆ ಬೇಡಿದೆ, ಅರವೇ ತಿಳಿಯೇ ಹಿಗ್ಗೆ ತೋಷವೇ ಯಾವುದಿದೆ ಹೊರಗೆ. ಅಂದರೆ ನೀವು ಹೋಗುವಾಗ ಎತ್ಕೊತಿರಲ್ಲ ವಸ್ತು, ಅದೇನು ಹಾಸ್ಯದ್ದೋ ಅಥವಾ ಗಂಭೀರವಾದದ್ದೋ ಕಣ್ಣೀರು ಬರಿಸುವಂಥದ್ದೋ ವಿಮರ್ಶೆ ಮಾಡುವಂಥದ್ದೋ. ಅದಕ್ಕೆ ಕೇಳ್ತಾರೆ, ಕವಿತೆ ಏನನ್ನು ಬಯಸಿದೆ? ಸುತ್ತ ಮಸಣವು ಸುರಿದಿರೆ, ನಿಮಗೆ ದುಃಖದ ಸನ್ನಿವೇಶಗಳೇ ಎದುರಾಗ್ತಾ ಇದ್ದರೆ ನಾವು ಯಾವುದನ್ನು ಬಯಸ್ತೀವಿ? ಆಮೇಲೆ ಹಾಡಿಗೆ ಆಸರೆ ಏನಿದೆ? ಕವಿತೆ ಹಾಡಿಗೆ ಒಲಿಯದೆ ತಾನು ಬೇರೆ ಏನಂತಿದೆ? ವಿ ಸಿದ್ದರಾಮಯ್ಯನವ್ರಿಗೆ ಇದ್ದ ದೊಡ್ಡ ತೊಡಕು ಅಂದರೆ ಹಾಡಬೇಕು ಎಲ್ಲದನ್ನೂ ಕೂಡ. ಹಾಡಿಗೆ ಒಗ್ಗದ ಪದ್ಯ ಇಲ್ಲ ಅಂತ ಹೇಳ್ತಾರೆ ಅವರು. ಆದರೆ ಅವ್ರ ಕಾಲಕ್ಕೇ ಹಾಡು ಕಾವ್ಯದ ಒಂದು ಮುಖ್ಯ ವಾಹಿನಿಯಾಗೋದು ತಪ್ಪೋಗಿತ್ತು. ಏನು ಹೇಳೋಕ್ಕೇನು ಇಲ್ಲಿ. ಹಾಡನ್ನಂತೂ ಇವರು ಅಡಿಗರು ಪೂರ್ಣ ತಿರಸ್ಕರಿಸ್ಬಿಟ್ರು. ಹಾಡಿನ
ಅನುವರ್ತನೆ ಎಲ್ಲವನ್ನ ತಿರಸ್ಕರಿಸ್ಬಿಟ್ರು. ಅದು ನಮ್ಮಲ್ಲಿ ಹಾಡೋರು ಇದ್ದಾರೆ, ಹಾಗೂ ಇದೆ ಹೀಗೂ ಇದೆ. ಅಡಿಗರು ಅಂತೂ ಪೂರ ಹಾಡೋದನ್ನು ತಿರಸ್ಕರಿಸ್ಬಿಟ್ರು. ರಾಮಚಂದ್ರ ಶರ್ಮ ಅವರು ಒಪ್ಪಲಿಲ್ಲ, ಆದರೆ ಹಾಡು ಬರೀಲಿಲ್ಲ ಅವರು, ಆದರೆ ಒಪ್ಪಲಿಲ್ಲ ಅವರು. ಕವಿತೆಯೂ ಬೇಕು, ನಮ್ಮ ಕವಿತೆ ಬೇಕು ನಮಗೆ, ಹಾಡು ಬೇಕು, ರಾಗ ಛಾಯೆ ಬೇಕು, ತಾಳ ಅದರ ಬೇಕು ಅಂತ ಹೇಳುವಂಥವ್ರು. ಹಾಡಿಗೆ ಆಸರೆ ಏನಿದೆ, ಕವಿತೆ ಹಾಡಿಗೆ ಒಲಿಯದೆ ತಾನು ಬೇರೆ ಎನ್ನುತ್ತೀರೆ. ಇವ್ರ ಪಾಪ ನಮಗೆ ಈಗೆಲ್ಲ ಇಶ್ಯೂಸ್ ನಾವು ತಗೊಳ್ಳಲ್ಲ. ಪೊಯೆಟ್ರಿಯಲ್ಲಿ ಮ್ಯೂಸಿಕ್ ಎಷ್ಟಿರಬೇಕು, ಇರಬೇಕೇ ಅನ್ನೋದ್ರಿಂದ ಶುರುವಾಗುತ್ತೆ ಮೊದಲು. ಹಾಡು ಕಾವ್ಯಕ್ಕೆ ಅಗತ್ಯವೇ, ಇದ್ದರೆ ಎಷ್ಟಿರಬೇಕು, ಇಂಥ ಚರ್ಚೆನೆಲ್ಲ ವಿ ಸಿ ಅವರು ಆ ಕಾಲಕ್ಕೆ ಮಾಡಿದ್ದರು ಅಂತ ಹೇಳೋಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಹಾಡು ಪೇಟೆಗೆ ಹೋಗಿದೆ. ಆಮೇಲೆ ಲೋಕ ಎಷ್ಟು ವಿಚಿತ್ರವಾಗಿದೆ ಅಂತ ಅನ್ನೋದನ್ನು ಪ್ರಶ್ನೆ ಅನ್ನೋ ಒಂದು ಪದ್ಯದಲ್ಲಿ ಅವ್ರು ಕೇಳ್ತಾರೆ. ಆ ಪ್ರಶ್ನೆ ನಿಜವಾಗಿ ಬಹಳ ಸಮರ್ಪಕವಾದದ್ದಿದು. ಚಿತ್ರವಾಗಿಹುದು ಈ ಜಗದ ವ್ಯಾಪಾರ, ವಿಚಿತ್ರವಾಗಿಹುದು, ಚಿತ್ರ ವಿಚಿತ್ರ, ಅದು ಸಂಗೀತದ ಲಕ್ಷಣ ಇದು ಅಲ್ವೇ. ನಿಮಗೆ ಭಗವಂತನ ಧ್ಯಾನ ಒಳ್ಳೆಯದು ಅನ್ನುವಾಗ ಹಿಂದೆ ಸನ್ನಿಧಾನ ಅಂತ ಸೇರಿಸ್ಬಿಟ್ರೆ ಇನ್ನೊಂದು ಧ್ಯಾನ ಆಗೋಗುತ್ತೆ. ಅಂದರೆ ಚಿತ್ರವಾಗಿಹುದು ಈ ಜಗದ ವ್ಯಾಪಾರ, ವಿಚಿತ್ರವಾಗಿಹುದು ಇದರ ಸಾರ. ವೆರಿ ಒನ್ ಶುಡ್ ಫೀಲ್ ಇಟ್. ನಿನಗೆ ಏನನ್ಸುತ್ತೆ ಗೊತ್ತಾ, ಎಷ್ಟು ಐ ಆಮ್ ನಾಟ್ ಪರ್ಸನ್ ಹಿಯರ್ ಅನಿಸುತ್ತೆ, ನಾನೇ ಇಲ್ಲಿ ಸರಿಯಾಗಿ ಹೊಂದದಂಥ ಮನುಷ್ಯ ಅಂತ ಕಾಣುತ್ತೆ ಅಂತ ಅಂದ್ಕೊಳ್ತಾರೆ. ಹೊಂದಲಾಗದ ಸುಖಕ್ಕೆ, ಹೊಂದಲಾರದ ಸುಖಕ್ಕೆ ನೊಂದು ಬಳಲಬೇಕು. ನಮ್ಗೆ ಯಾವುದೊಂದು ಸುಖ ಬೇಕು, ಸಿಗ್ತಾ ಇಲ್ಲ, ಯಾಕೆ ಬಳಲ್ತೀವಿ? ಸಂದ ಸಂತಸ ಕೊಲಿದು ಮೈಗೊಡವಿದೇಕೋ, ನಿಮಗೆ ಬಂತಲ್ಲ ಸಂತೋಷ ಅಷ್ಟಕ್ಕೆ ತೃಪ್ತಿ ಪಡಿ. ಇದು ನಮ್ಮ ಅಜ್ಜಂದರು ಬರ್ತಾ ಇದ್ದೀವಿ ಹೇಳ್ತಾ ಇದ್ದೀನೇ, ನಿನಗೇನು ಬರಲಿಲ್ಲ ಬರಲಿಲ್ಲ ಅಂತ ಕೊಣಗೋ ಬರಲು, ಏನು ಬಂದಿದೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ಕಲ್ತ್ಕೊ ಅಂತ ಹೇಳಿಬಿಟ್ಟು, ಹಿಂದೆ ಮುಂದಕ್ಕೆ ನೋಡಿ ಶಾಂತಿಯನ್ನು ಕಾಣದೆಯೇ ಎಂದೆಂದಿಗೂ ನಾವು ತೊಳಲವೇ ಬೇಕೋ. ಯಾಕೆ ನಮಗೆ ಮನುಷ್ಯನಿಗೆ ಇರೋದರಲ್ಲಿ ಚೆನ್ನಾಗಿರೋದು ಆಗಲ್ಲ ಅವನಿಗೆ, ಅದು ಒಂದು ತೀರದಲ್ಲಿರೋರಿಗೆ ಇನ್ನೊಂದು ತೀರ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಇರ್ತೀವಿ, ಇಲ್ಲಿ ಏನು ಇಲ್ಲಿ ಕೊಳೆ ಎಲ್ಲ ಇರುತ್ತೆ, ಆ ದೂರ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ. ಹಾಗೆ ನಮಗೆ ದಂಡೆ, ಯಾವ ದಂಡೆ ಮೇಲೆ ಇದ್ದೀವಿ ಅನ್ನೋದರ ವಿರುದ್ಧವಾದ ದಂಡೆಗೆ ನಮ್ಮ ಮನಸ್ಸು ಹೋಗುತ್ತೆ. ಅದನ್ನ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಹೆಸರು ರೂಪಗಳಿಗೆ ಸಂತತ ಹೋರಾಟ, ಹೊಸ ಭಾವಗಳಿಗಿನ್ನೂ ಎಡೆಯಿಲ್ಲಬೇಕೋ. ಯಾಕೆ ನಮ್ಮ ಈ ನಮ್ಮ ಪುರೋಹಿತರು, ನಮ್ಮ ಅಧ್ಯಾಪಕರು, ನಮ್ಮ ವರ್ತಕರು ಇವರಿಗೆಲ್ಲ ಹೊಸ ಹೊಸ ಐಡಿಯಾನೇ ಬರೋದಿಲ್ವೇ, ವೈವಿಧ್ಯ ಅನ್ನೋದು ಇಲ್ವೇ ಇಲ್ಲ ಅಂತ ಬಿ ಸಿ ಅವ್ರಿಗೆ ಬಹಳ ಬೇಜಾರಾಗೋದೇನೆಂದರೆ, ಮೋಕ್ಷಕ್ಕೆ ಸಾಧನವು ತಾನಿದಿ ಧರೆ ಇರಲೋ ಲಕ್ಷಿಸದೆ ಪರತೊಂದ ನಾಶಿಪಬೇಕು. ನಮಗೆ ಬೇಕಾದಷ್ಟು ವಸ್ತುಗಳು ಎದುರಿಗೆ ಇರುವಾಗ ಬೇರೆದನ್ನೇ ಬಯಸ್ತೀವಲ್ಲ, ಬೇರೆದನ್ನೇ ಬಯಸ್ತೀವಲ್ಲ ಯಾತಕ್ಕೆ, ಇಂಥದ್ದು ಪ್ರಶ್ನೆ ಬರುತ್ತೆ ಇಲ್ಲಿ. ಇನ್ನೊಂದು ಅಂಥದ್ದೇನೆ ಬೇಡಿಕೆ ಅಂತ ಒಂದು ಪದ್ಯ, ಒಬ್ಬರು ಹೇಳಿದ್ದೇ ಹೇಳ್ತಾ ಇರ್ತಾರೆ. ಒಂದೇ ತಂತಿಯ ನೀವಿದೇತಕ್ಕೆ ನುಡಿಸುತ್ತಿರುವಿರಿ ಸುಮ್ಮನೆ. ಸ್ವಾಮಿ ಒಂದೇ ತಂತಿ ಇದೆಯಲ್ಲ ಅದಿಟ್ಕೊಂಡು ಆಡ್ತಾ ಇದ್ದರೆ, ನಮ್ಮ ಪರಮೇಶ್ವರ ಹೇಳೋರು ಒಬ್ಬ ಅಡುಗೆವನಿದ್ದಂತೆ, ಅವನು ಅನ್ನ ಸಾರು ಅನ್ನ ಮಜ್ಜಿಗೆ, ಪಾಪ ಬಡವರ ಹಾಸ್ಲದು, ಪ್ರತಿನಿತ್ಯ ಅನ್ನ ಸಾರು ಮಜ್ಜಿಗೆ. ಯಾರೋ ಅಂದ್ಕೊಂಡ್ರಂತೆ ಏನು ಇವನಿಗೆ ವೈವಿಧ್ಯನೇ ಇಲ್ಲ, ಒಂದೇ ಸಮ ಪ್ರತಿನಿತ್ಯ ಅದೇ ಮಾಡ್ತಾನೆ ಅಂದರೆ ಅನೌನ್ಸ್ ಮಾಡೋದಂತ ಅವತ್ತು, ನಾಳೆ ದಿವಸ ನಿಮಗೆ ಸ್ವಲ್ಪ ಚೇಂಜ್ ಮಾಡಿ ಮೆನುವಿನಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ. ಹೌದಾ, ಹುಡುಗ ಜನ ಹುಡುಗರಿಗೆಲ್ಲ ಸಂತೋಷ ಆಗೋಯ್ತು. ನೋಡಿದ್ರೆ ಮೊದಲು ಅನ್ನ ಮಜ್ಜಿಗೆ ಬಡಿಸಿ ಆಮೇಲೆ ಅನ್ನ ಸಾರು ಹಾಕತ್ತೆ, ಮೊದಲು ಅನ್ನ ಮಜ್ಜಿಗೆ ಆಮೇಲೆ ಅನ್ನ. ಅವನ ದೃಷ್ಟಿಯಲ್ಲಿ ವೈವಿಧ್ಯ ಅಂದರೆ ಇದು ಬದಲಾಯಿಸೋದು ಅಷ್ಟೇ. ಅಂದರೆ ನಮಗೆ ಕ್ಷಣೇ ಕ್ಷಣೇ ಪ್ರತಿ ನಿಮಿಷದಲ್ಲೂ ನಮ್ಮ ಮನಸ್ಸು ಈ ಥರ ನಲಿದೇವು ನಲಿಬೇಕು ಅಂತ ಬಯಸ್ತಾ ಇರುತ್ತೆ. ಚಿತ್ರ ವಿಚಿತ್ರ ಆಕಾಶದ ಅಂಗಳದಲ್ಲಿ ಚಿತ್ರ ವಿಚಿತ್ರಗಳನ್ನು ಬಿಡಿಸಿದವನು ಯಾರೋ, ಡಿ ವಿ ಜಿಯವ್ರಿಗೆ ಹೇಳ್ತಾರೆ ಅದನ್ನು ಯಾರು ಅಂಥೇಳಿ. ಹಾಗೆ ನಾವು ನಮ್ಮ ಮನಸ್ಸು ನಮಗೆ ಒಗ್ಗದ ವಸ್ತುಗಳನ್ನು ಬಯಸುತ್ತಲ್ಲ ಯಾತಕ್ಕೆ, ಇನ್ನೊಂದಿದೆ ಕೊಂಕು ಅಂತ ಇದು, ಇದು ಬಹಳ ಪ್ರಸಿದ್ಧವಾದ ಪದ್ಯ ನಮ್ಮ ಕಾಲದಲ್ಲಿ, ಇನ್ನೆಲ್ಲ ಬಹುದು ಹೇಳ್ತಾ ಇದ್ದರು ನಮಗೆ ಕೊಂಕು.
ಹತ್ತು ತಂತಿಗಳಿರುವಂಥ ವಾದ್ಯ ತಗೊಂಡು ನುಡಿಸಿ, 100 ರಾಗ ನುಡಿಸಿ, ಬೇರೆ ಬೇರೆ ಮಜಲುಗಳಲ್ಲಿ ಅರ್ಥವಾಗುವಂತೆ ಮಾಡಿ ಅಂತ. ನಮಗೆ ಬದುಕಿನಲ್ಲಿ ವಿ ಸಿ ಅವರು ಹೇಳೋದು, ಇರೋದು ಸಾಲದು ಅಂತ ಗುಣಗೋದು ಬೇಡ, ಇರೋದನ್ನೇ ಹೇಗೆ ಜಾಸ್ತಿ ಮಾಡ್ಕೊಳ್ಬೋದು ಅನ್ನೋದ್ರ ಕಡೆ ಯೋಚನೆ ಮಾಡಿ ಅಷ್ಟೇ. ನುಡಿ ಹುಬ್ಬು ನುಡಿ ಕಣ್ಣನು ಕುಡಿ ನೋಟ, ಒಂದು ಒಂದನ್ನು ಮೀರಿ ಕೊಂಕು ಕಡು ಕೊಂಕು. ಹುಬ್ಬು ತಿರುಗಿಸ್ತಾಳೆ ಅಂತಂದರೆ ಕೊಂಕೆ ವಕ್ರ. ಅದು ಕನ್ನಡದಲ್ಲಿ ವಕ್ರ ಅಂದರೆ ಸುಂದರ ಅನ್ನೋ ಅರ್ಥನೂ ಇದೆ ಗೊತ್ತಾ. ಸಂಸ್ಕೃತದಲ್ಲಿ ವಕ್ರ ಅಂದರೆ ವಕ್ರೋಕ್ತಿ ವಿಲಾಸ ಅಂತಲೇ ಬರೆದಿರಪ್ಪ. ವಕ್ರೋಕ್ತಿ ಅಂದರೆ ಅದು ಬೇರೆ ರೀತಿಯಲ್ಲಿ ಹೇಳೋದು ಅಷ್ಟೇ. ಹುಬ್ಬು ನುಡಿ ಕಣ್ಣ ನುಡಿನೋಟ, ಒಂದು ಒಂದನ್ನು ಮೀರಿ ಕೊಂಕು ಕಡು ಕೊಂಕು. ನಿಡುಭಯಕ್ಕೆ ಸಲಸಿದರೆ ಒಲ್ಲೆ ಬೇಡೆನ್ನುವಿರಿ. ನಿಮಗೆ ತುಂಬ ಆಸೆ ಆದರೆ ಕೇಳಿದ್ರೆ ಒಲ್ಲೆ ಬೇಡೆನ್ನುವಿರಿ. ಮನಕ್ಕೆ ಬೇಡಾದುದನ್ನೇ ಒಪ್ಪುತ್ತೀರಿ. ನೀವು ಒಪ್ಪಿಕೊಂಡು ಯಾವುದಾದ್ರೆ ನಿಮ್ಮ ಮನಸ್ಸಿಗೆ ಯಾವ್ದು ಬೇಡವೋ ಅದು ನಿನಗೆ ಬೇಕು ಅಂತೀರಿ. ಇದು ಮನುಷ್ಯನಿಗೆ ಈ ಬುದ್ಧಿ ಇರೋದು ಒಳ್ಳೆಯದು ಅಂತ ಇಟ್ಕೊಳ್ಳಿ ನನ್ನ ದೃಷ್ಟಿಯಲ್ಲಿ. ಯಾಕೆಂದರೆ ಎಲ್ಲರೂ ಹೋದ ದಾರಿಯಲ್ಲೇ ನೀವು ಹೋದರೆ ಆಗೋದಿಲ್ಲ. ನಡೆದು ಬಂದ ದಾರಿಯಡಿಗೆ ಕಣ್ಣು ಹೊರಳಿಸಬೇಡ, ಬೇರೆ ಹುಡುಕಿ. ಕಣ್ಣು ಮುಚ್ಚಿಹರೆಂದು ಬೇರತ್ತ ತಿರುಗಿದರೆ ಕೆಳಗಣ್ಣ ನೋಟದಲ್ಲಿ ಹೊಂಚು ಕಾಯುವಿರಿ. ಬೆಲ್ಲಿ ಕೆಳಗಣ್ಣಲ್ಲಿ ನೋಡ್ತೀರಿ. ತೆರೆದ ಕಣ್ಣಲ್ಲಿ ಇತ್ತ ನೋಡ್ತೀರೇನಲ್ಲೋ ಎಲ್ಲಿದನೋ ಯಾವುದನ್ನೋ ಕಾಣುತ್ತೀರಿ. ನೋಡಿದರೂ ನೋಡ್ತಾ ಇಲ್ಲ ನೀವು. ಇದು ಮನುಷ್ಯನಿಗೆ ಅರ್ಥ ಆಗಬೇಕಾದ್ರೆ ನಿಮ್ಮ ಪ್ರೆಸೆನ್ಸ್ ಇದೆ ಅಷ್ಟೇ, ಫಿಸಿಕಲ್ ಪ್ರೆಸೆನ್ಸ್ ಇದೆ ಅಷ್ಟೇ, ಅಲ್ಲಿ ನಿಮ್ಮ ಮನಸ್ಸು ಅಲ್ಲಿಲ್ಲ. ಸೋತು ಬೀಳಾದಾಗ ಸಡಿಕೋಪ ಆಗ್ರಹ, ಸಡವ ಬಿಂಕದ ಬೀಗು ಜರವ ನೋಟ, ಕಡುದೈನ್ಯ ಮೊಗದಲ್ಲಿ ನುಡಿಯಲ್ಲಿ ಮೈಯಲ್ಲಿರೆ ಗೆಲು ತೆಗಿರುವಿರಿ ಕುಣಿಸಿ ಆಡಿ. ಪ್ರೀತಿ ಆರಿರಲು ಒಳಗೆ ಹೊರಗಿನಾದರ ಹೊರಿಸಿ ಭಿನ್ನಾಣದಲ್ಲಿ ಕೊರೆಯ ಮುಚ್ಚುತ್ತಿಹಿರಿ. ಇದು ಬಹಳ ಮುಖ್ಯವಾದ ಅವ್ರು ಹೇಳಿ. ಪ್ರೀತಿ ಅನ್ನೋದು ಹೋಗ್ಬಿಟ್ಟಿದೆ, ಆದರೆ ನೀವು ಉಳಿಸ್ಕೊ ಪ್ರಪಂಚದಲ್ಲಿ ಉಳಿಸ್ಕೋಬೇಕಲ್ಲ ಅದನ್ನೆಲ್ಲ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ನನಗೆ ಭಾಳ ಬೇಕಾದವರು ಅಂತ, ಆದರೆ ಮಕ್ಕಳು ಅವರು ಸರಿಯಾಗಿ ನೋಡ್ಕೋತಾ ಇರಲ್ಲ. ಎಲ್ಲ ಸಹಜವಾದ್ದೇನೆ, ಆದರೆ ಹೇಳ್ಕೊಂಡಿದ್ದೀರಿ ಅಂದರೆ ಇವರು ಪ್ರೀತಿ ಇಲ್ಲದ ಮೇಲೆ ನೀವೇನು ಮಾಡೋದು ಹೊಂದ್ಕೋಬೇಕು. ಆದರೆ ಹೊರಗಿನ ಆಧಾರ ಹೊರಿಸಿ ಭಿನ್ನಾಣದಲ್ಲಿ ಕೊರೆಯ ಮುಚ್ಚುತ್ತೀರಿ. ಲೋಪಗಳನ್ನು ಮುಚ್ಕೊತಾ ಹೋಗೋದಷ್ಟೇ, ಸ್ಫೋಟಿಸ್ಬೇಕದು ಲೋಪಗಳನ್ನು ಸ್ಫೋಟಿಸಬೇಕು, ಮುಚ್ಕೋಬಾರ್ದು. ಒಳಗೆ ಮುಚ್ಕೊಂಡ್ರೆ ಅದಿನ್ನು ಜಾಸ್ತಿ ಒಳಗಡೆ ಸೇರಿಕೊಂಡು ಕಾವು ಬರುತ್ತೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ ಅದನ್ನಷ್ಟೇ. ಇನ್ನೊಂದು ಪದ್ಯ ನಿಮ್ಗೆ ಹೇಳಲೇಬೇಕಿದ್ದ, ಅನಾಥೆ ಅಂತೇಳಿ. ನನಗೆ ನಮ್ಮ ಕಾಲದಲ್ಲಿ ಅನಂತ ನಾರಾಯಣ ಅಂತ ಬರೀ ನಮ್ಮ ಗುರುಗಳು, ಅವ್ರಿಗೊಂದು ತುಂಬ ಮೆಚ್ಕೊಳ್ಳೋರು ಹಾಡೋರು. ಏನ ಕತ್ತಲಿಡಿದಿಹ ಕ್ರೂರ ನಿಸ್ನೇಹಿ, ಈ ಪದ್ಯದ ಥೀಮ್ ಅದೇನೆ. ಕತ್ತಲಿಡಿದಿಹ ಕತ್ತಲ್ ತುಂಬಿಕೊಂಡಿರುವಂತಹ ಕ್ರೌರ್ಯ ನಿಸ್ನೇಹಿ. ನಿಸ್ನೇಹಿ ಅಂದರೆ ಫ್ರೆಂಡ್ಲಿ ಅಂತೀವಲ್ಲ, ವಸ್ತುಗಳು ನಮಗೆ ಅಷ್ಟು ಬಳಗಕ್ಕೆ ಪರಿಚಯ ಆಗೋದಿಲ್ಲ. ಶೃಂಗಾರಗೈಯುವರು ಮಡದಿ ಮಕ್ಕಳು ತಾಯಿ ಎಲ್ಲ ಮುತ್ತೈದೆಯರು, ಮಂಗಳವ ಹಾಡುವರು ಮಾಲಕುವಿಗೆ ಲಕ್ಷ್ಮೀ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಶೃಂಗಾರ ಗೈಯುವರು ಊಡುವರು ಆಡುವರು, ಹೊಸವು ಬಳೆ ಬಟ್ಟೆಗಳ ಧರಿಸುವರು. ನಾಡ ಮಕ್ಕಳ ದೋಡಿ ನೋವಿನ ಅನ್ಯಾಯಕ್ಕೆ ಸಂಪದಗಳ ನೀ ಎಂದು, ಮಂಗಳವ ನೀನೆಂದು ಮಾ ತಾಯಿ ಮಕ್ಕಳಿ ಮಾಲಕುಮಿ ಎಂದು ನಾವು ಪ್ರಾರ್ಥಿಪೆವು. ನಿನ್ನ ಕೇಳುವರಾರು, ಈ ಮಗು ಇದೆಯಲ್ಲ, ನಿನ್ನ ಕೇಳುವರಾರು ಬಾರೆನ್ನುವರಾರು. ಇದು ಇವತ್ತಿಗೂ ಈ ಸಮಸ್ಯೆ ಪರಿಹಾರ ಆಗಿಲ್ಲ. ಒಂದು ಅನಾಥ ಮಗುವಿನ ಆರ್ತನಾದ ನಿಮ್ಗೆ ಯಾರಿಗೂ ಕೇಳಿಸೋದೇ ಇಲ್ಲ ಅಂತ. ನಿನ್ನ ಕೇಳುವರಾರು ಬಾರೆನ್ನುವವರಾರು, ಯಾವ ಮನೆಗೂ ಇಂದು ನೀನು ಮಂಗಳೆಯೇ. ನೀಗೈದ ಕರ್ಮವೋ ಜಗದ ಕಣ್ ಕುರುಡೋ, ಯಾರು ಹೇಳುವರು ಇದನ್ನು ಅಳದಿರುವರು. ನಂಬಿ ದಿನೀಯನು ಕಳೆಯೇ, ಕಳಿ ಅಂದರೆ ಇದು ಹಳಗನ್ನಡ ಶಬ್ದ, ಇದು ಸಾಯಲು ಒಂದು ವರ್ಷದಲ್ಲಿ ನಮಗೆ ಹಣ್ಣು ಕಳಿತಿದೆ ಅಂತ ಅರ್ಥ. ಬಲೀಗ ಬಾಳೆಗಿಡ ಇದೆಯಲ್ಲ, ಇಲ್ಲ ಹಣ್ಣು ಕಳಿತಿರುತ್ತೆ ಅಂದರೆ ಅದು ಇನ್ನೇನು ಅದರ ಸ್ಥಿತಿ ಮುಗಿದೋಗಿರೋ ಸ್ಥಿತಿಗೆ ಬಂದಿದೆ ಅಂಥೇಳಿ. ನಂಬಿ ಇನಿಯನು ಕಳಿಯೇ ನಿರ್ಭಾಗ್ಯಳಾದಳಿಗೆ, ಜಗದವರನ ಆದರೆ
ಬಾಣದಿರಿತಗಳು ಬಾಣದಿರಿತಿಗಳು ಒಬ್ಬಳು ಹೆಣ್ಣು ಮಗಳು ಅನಾಥೆಯಾಗಿದ್ದಾಗ ಗಂಡು ಕಳ್ಕೊಂಡಿದ್ದಾಗ ಅವಳ ಬಗ್ಗೆ ಇದೆಲ್ಲ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಇಟ್ಕೊಳ್ಳಿ. ನಿಜವಾಗ್ಲೂ ನನಗೆ ಭಾಳ ದೊಡ್ಡ ಸಂತೋಷ ಏನಂದರೆ, ಈಗ 50 ವರ್ಷದಿಂದ ನಾವು ಕಂಡ ಸಮಾಜ ಇವತ್ತು ಇಲ್ಲ. ನಮ್ಮ ಗುರುಳೆ ಅವರು ಹೇಳ್ತಾಯಿದ್ರು, ಅರ್ಧ ಮನೆಗೆ ಹೋಗಿದ್ವಿ, ಹೋದಾಗ ಈ ಮನೆಗೆ ಯಾರೋ ಒಬ್ಬರು ವಿಧವೆ ಬಂದಿದ್ದಾರಲ್ವ, ಕರೀರಿ ಅವ್ರನ್ನ, ಅವ್ರು ಈಚೆಗೆ ಬರಬೇಕು, ನಾನು ಅವ್ರಿಗೆ ಅವ್ರ ಹತ್ರ ಮಾತಾಡಬೇಕು ಅಂತೇಳಿ ಅವ್ರನ್ನ ಕರೆಸಿ ಅವರಿಗೆ ಹೂವಿನ ಹಾರನೂ ಹಾಕಿಸಿ ಹಣೆ ಕುಂಕುಮ ಇಟ್ಕೊಳ್ಳಮ್ಮ, ನಿನಗೆ ಆ ಯೋಗ್ಯತೆ ಇದೆ, ಗಂಡ ಇಲ್ಲ ಅನ್ನೋ ಕಾರಣಕ್ಕೆ ನೀನು ಊಟ ಮಾಡೋ ನಿಲ್ಸಲ್ವಲ್ಲ, ಯಾರೋ ಉಸಿರಾಡ ನಿಲ್ಸಲ್ವಲ್ಲ, ಯಾಕೆ ತಾಳಿ ಹೋಯಿತು ಕುಂಕುಮ ಹೋಯಿತು, ಏನು ಭಾಗ್ಯ ಈ ಶಬ್ದಗಳಲ್ಲಿ, ಏನು ಭಾಗ್ಯ ಇದೆ ಕುಂಕುಮ ತಾಳಿ ಅದು ಹೇಳ್ಕೊಳ್ಳೋದ್ರಲ್ಲಿ. ಅದು ಈ ಇತ್ತೀಚೆಗೆ ನಮ್ಮಲ್ಲಿ ಬಂದಿರೋ ಭಾವ. ಆದರೆ ಆಕೆ ಇದ್ದಳು ಕೂಸು, ಆತ ನಿನ್ನು ಹುಡುಗ, ಅವರ ತಾಯಿ ತಂದೆಗಳ ಹೆಗ್ಗು ಎಷ್ಟು. ಬೇಂದ್ರೆ ಇದಕ್ಕೆ ಆಪೋಸಿಟಾಗಿ ಬರೀತಾರೆ, ಆಕೆ ಇದ್ದಳು ಕೂಸು, ಆತ ಹೆಣ್ಣು ಮದುವೆ ಹೆಣ್ಣು 10 ವರ್ಷ ಅದಕ್ಕೆ, ಆತನೂ ಹುಡುಗ, ಆ ಅಪ್ಪ ಅಮ್ಮಂದ್ರೆ ಸಂತೋಷ ಎಷ್ಟು. ಆದರೆ 4 ದಿವಸದಲ್ಲಿ ಮಗನು ಬಂದಿಯೇ ಪರಕೆ, ಯಾಕೆ ತಂದೆ ಏರಿದ ಪರಕೆ, ಮಗುನೂ ಆಗುತ್ತೆ ಅವ್ರಿಗೋದು, ಮಗನು ಬಂದಿರ ಏಕೆ, ಅವನು ಬಂದರೆ ಅವರು ಏನೆಂದರೆ ಬೇಂದ್ರೆಯವ್ರು ಇದೆಲ್ಲ ಹೇಳಿಬಿಟ್ಟು, ಕುರುಡು ಧರ್ಮಕ್ಕೆ ಸ್ಮಾರಕ ಬಿಕ್ಕಿದಂತೆ, ನಿಮ್ಮ ದರಿದ್ರ ಧರ್ಮ ಇದೆಯಲ್ಲ ಕುರುಡು, ಅದಕ್ಕೆ ಸ್ಮಾರಕ ಇಟ್ಟಾಗೆ ಈ ಹೆಣ್ಮಗಳು ಕಾಣಿಸ್ತಾಳೆ ನಿಮಗೆ, ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಬಲಿದಾಳು, ಬರೀ ಇಷ್ಟೇ ಆಗೋಯ್ತಾಳು ಜೀವನ ಅನ್ನೋ ಅರ್ಧದಲ್ಲಿ ಅನ್ ಬರೀತಾರೆ. ನಾನು ಇವ್ರನ್ನ ನೋಡಿದ್ದೀನಿ ಇನ್ನೆಲ್ಲ, ನಮ್ಮ ಹೇಳಿ ರಾಮಸ್ವಾಮಿಯವರಾಗಲಿ ವಯಸ್ಕರಾಗಲಿ ಹಿಂದಿನ ವಿಧವೆಯರ ಪರಿಚಯ ಇಲ್ಲ ಅಂತಲ್ಲ, ಎಷ್ಟು ಜೀವ ಸವಿತಾರೆ ಮನೆಗೋಸ್ಕರ ಅವರು, ಆದರೆ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಕೂಡ ಆಡೋದಿಲ್ಲ, ಅವ್ರು ಸತ್ತಾಗ ಸರಿಯಾಗಿ ತಿತ್ತಿನೂ ಮಾಡಲ್ಲ ಅನೇಕರು, ಏನು ಯಾರು ಕೇಳೋರಿರಲಿಲ್ಲ ಅವಳಿಗೆ. ಅಂದರೆ ನಮ್ಮ ಸಮಾಜದಲ್ಲಿ ನಾವು ಮಾಡಿದ ಕಾರ್ಯವನ್ನು ಮೆಚ್ಚುವಂಥವ್ರು ಬೇಕಪ್ಪ. ಇಲ್ಲೇನಾಗುತ್ತೆ, ಕಲ್ಲೆದೆಯ ಕಠಿಣಗಳು ಮುರಿಯ ದೇಹವು, ಕತ್ತಲಿಡಿದೆಯ ಕ್ರೂರ ನಿಸ್ನೇಹ ಮಂದಿರ. ನಮ್ಮ ಇಡೀ ಜಗತ್ತಿದೆಯಲ್ಲ, ಕತ್ತಲಿಡಿದ ಕತ್ತಲೆ ತುಂಬಿದಂತಹ ಕ್ರೂರವಾದ ನಿಸ್ನೇಹಿ ಯಾರಿಗೂ ಸ್ನೇಹಿತ ಅಲ್ಲ ಅಂಥ ಲೋಕ ಇದು. ನೀನು ಅಲ್ಲಿ ದುಃಖಿನಿ ಏಕಾಂಗಿ ನೀನು ಅಂತ ಒಳ್ಳೆದ ಪಾಪ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನು. ವಿ ಸಿ ಅವರು ಸ್ವಲ್ಪ ಸಾಮಾಜಿಕ ಅನ್ಯಾಯಗಳನ್ನು ಕಂಡವರು, ಅದಕ್ಕೆ ಅವರು ಈ ಬಗ್ಗೆ ಮಾತಾಡ್ತಾರೆ. ಯಾರೇನ ಗೈಯಲಿಕ್ಕೂ ಮುಂದೆ ಸಾರದೆಯೋ, ನಾಳೆ ನಾಡಿನ ಕರುಣೆ ತೆರೆಯುವವರೆಗೂ, ನಾಡಿನ ಕರುಣೆ ತೆರೆಯಬೇಕು, ಇನ್ನೂ ಆಶಾವಾದ ಇದೆ, ನಾವು ಮಾಡೋಣ ಅಂತ ಹೇಳಲ್ಲ ಅವರು, ಯಾರು ನೀವು ಮಾಡಿ ನಾವು ಸಂತೋಷ ಪಡೋಣ ಅಂದರೆ ಕವಿ ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗಲ್ಲ ಅವನಿಗೆ. ಆದರೆ ಹೇಳ್ತಾನೆ ಇದನ್ನು, ಇವರಿಗೆ ಎಂಥದ್ದು ಒಳ್ಳೆ ವಿಮರ್ಶಕರವರು, ನಾನು ಅವರ ಪುಸ್ತಕಗಳನ್ನೆಲ್ಲ ನೋಡಿದ್ದೀನಿ, ನಾನೇ ಅದರ ಪ್ರೂಫ್ ಎಲ್ಲ ತಿದ್ದುಕೊಟ್ಟಿದ್ದೀನಿ ಬೆಂಗಳೂರು ಯೂನಿವರ್ಸಿಟಿಗೆ ಅವ್ರು ಬರೆದಿದ್ದೆಲ್ಲ. ವಿ ಸಿ ಅವರಲ್ಲಿ ಒಂದು ಡಿಫೆಕ್ಟ್ ಅಂತ ಕರೆಯಲ್ಲ ನಾನು, ಒಂದು ವರಸೆ ಅಂತಂದರೆ ಅದು ಅಧ್ಯಾಪಕರದ್ದು. ಅಧ್ಯಾಪಕರು ನಾವು ಮಾತಾಡೋ ಏನು ಮಾಡ್ತೀವಿ, ಮಕ್ಕಳಿಗೆ ಗೊತ್ತಾಗಬೇಕಲ್ಲ, ಒಂದು ಗಂಟೆ ಕಾಲ ಕಳಿಬೇಕಲ್ಲಪ್ಪ, ಇಂಡಿಯಾ ಈಸ್ ಎ ವೆರಿ ಪಾಪ್ಯುಲರ್ ಕಂಟ್ರಿ ಅಂತ ಹೇಳ್ಬಿಟ್ಟು 1 ಕೋಟಿ ಜನ ಇದರಲ್ಲಿ ಬದುಕ್ತಾ ಇದ್ದಾರೆ, ಆ ಬಡತನ ಅಂದರೆ ಏನು, ಇನ್ ಅದರ್ ವರ್ಡ್ಸ್ ಅಂತ ಬೇರೆ ಹೇಳ್ತಾ ಇದ್ದಾರೆ ನಮಗೆ ಇಂಗ್ಲೀಷ್ ಪ್ರೊಫೆಸರ್ಗಳು, ಇನ್ ಅದರ್ ವರ್ಡ್ಸ್ ಬೇರೆ ರೀತಿಯಲ್ಲಿ ಆದರೆ. ಈಗ ಒಂದೇ ವಿಚಾರವನ್ನು ಇವರು ವಿ ಸಿಯವರು ಬೇರೆ ರೀತಿಯಲ್ಲಿ ಇದರ ಹರಹು ಅಂತ ಬಂದುಬಿಟ್ರೆ, ಇದರ ಹರಹು, ಇದರ ವ್ಯಾಪ್ತಿ, ದ ರೀಚ್, ಮುಖ್ಯವಾದ ರೀಚು. ಈಗ ಒಂದು ಶಬ್ದ, ಒಂದು ಭಾವ ಹೇಳಲಿಕ್ಕೆ 10-11 ಶಬ್ದಗಳನ್ನು ಹುಡುಕ್ತಾ ಇದ್ದರು ಅವರು. ಅವರ ವಾಕ್ಯ ಸಂಪತ್ತೇನೂ ಅಷ್ಟೇ ಇತ್ತು, ಇದ್ದುಕೊಳ್ಳಿ ಶಬ್ದ ಸಂಪತ್ತು ಅಷ್ಟೊಂದಿತ್ತು, ನಮಗೆ 4 ಕ್ರಮೇಲೆ ಹೇಳೋಕ್ಕಾಗಲ್ಲ, ಉದಾಹರಣೆಗಳನ್ನ ಕೊಡೋಕ್ಕಾಗಲ್ಲ. ಅಂದರೆ ಅವರು ಅಂದರೆ ನಿಘಂಟುಗಳನ್ನು ಮುಗಿಸಿ ಹಾಕಿದ್ದಂತಹ ಅವರು, ಆ ವ್ಯಕ್ತಿ ಬಾಯಲ್ಲೇ ಸರಸ್ವತಿ ಇದ್ದವರು, ಎಷ್ಟು ಪರ್ಯಾಯ ಶಬ್ದಗಳನ್ನು ಬೇಕಾದರೂ ಬಳಸ್ಬೋದು ಅನ್ನೋಗಿತ್ತು. ವಿಮರ್ಶಕರ ಬಗ್ಗೆ ಏನು ಬರೀತಾರೆ ಅವರು ನೋಡೋಣ. ವಿ ಸಿ ಬಗ್ಗೆನೇ ಹೇಳಿರೋದಿದ್ದ ಈ ಮಾತು, ಅದ್ರ ಬಗ್ಗೆ ಅವ್ರು ಏನು ಬರೀತಾರೆ ಅಂದರೆ, ಒಬ್ಬ ವಿಮರ್ಶಕನಿಗೆ ಅಂತ ಪದ್ಯ ಬರೆದಿದ್ದಾರೆ, ಏನಂದರೆ
ಇದು ವಿ ಸಿ ಅವರು ವೇದನೆ ಇದು ಬರೆದಿರೋದು ಇದು, ಆದರೆ ಅಗತ್ಯ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಎ ಪೊಯೆಟ್ ಈಸ್ ಎ ಗ್ರೇಟ್ ಅಸೆಟ್ ಆಫ್ ಸೊಸೈಟಿ ಅಂತ ತಿಳ್ಕೊಬೇಕು. ಅದನ್ನು ಟಿಮಿಡ್ ಥಾಟ್ಸ್ ಡು ನಾಟ್ ಬಿ ಅಫ್ರೇಡ್ ಆಫ್ ಮೀ, ಟ್ಯಾಗೋರ್ ಕಡೆ ಹೇಳ್ತಾರೆ, ಅಯ್ಯ ಭೀರು ಭಾವಗಳೇ ನನಗೆ ಹೆದರ್ಕೊಳ್ಬೇಡಿ, ಕಮ್ ಡಿಯರ್ ಐ ಶಲ್ ಪ್ರೊಟೆಕ್ಟ್ ಯು, ನಾನು ಹತ್ತಿರ ಬಂದರೆ ತಾಯಿಯ ಥರ ನಿಮ್ಮನ್ನು ರಕ್ಷಿಸ್ತೀನಿ. ಭಾವನೆಗಳಿಗೆ ಕವಿ ಕೊಡೋ ಆಶ್ವಾಸನೆ ಇದು. ಇಲ್ಲಿ ನನಗೆ ಇಬ್ಬರು ಗೊತ್ತು, ನನಗೆ ಯಾರು ಅಂತ ನಾನು ಹೇಳಲ್ಲ. ನನ್ನ ತಂದೆ ತಾತಂದಿರಾಣೆಗೂ ಈ ಇಬ್ಬರವು ಕವಿತೆಯಲ್ಲ ಅಂತ ಕನ್ನಡದಲ್ಲಿ, ಈ ಇಬ್ಬರವು ಕವಿತೆಯಲ್ಲ ಅಂತ ಯಾವುದೊಬ್ಬ ವಿಮರ್ಶಕ ಹೇಳದಂತೆ, ಎಂದನಂತೆ ಈ ವಿಮರ್ಶಕ. ಒಂದು ನನ್ನ ಹೆಸರು, ಅಂದರೆ ಅದರಲ್ಲಿ ಒಂದು ಹೆಸರು ವಿ ಸೀತಾರಾಮಯ್ಯ, ಇನ್ನೊಂದು ಗೋಕಾಕ್ ಆಗಿದೆ ನಾನು ಸಂತೋಷ ಪಡ್ತಿದ್ದೆ. ಆದರೆ ಅವರು ಅವ್ರನ್ನೆಲ್ಲ ಹೇಳಿರೋದು ಏನಂದರೆ, ಹೋಗಲಿ ನಾನೇನೋ ಬಡವು, ಹಾಳು ಬಾವಿಯ ಹುಡುಕಿ ಬಿದ್ದು ಸತ್ತೇನು ನನ್ನ ಪಾಡಿಗೆ. ಯಾಕೆ ಈ ಭಾವ ಬರಬೇಕು, ಯಾವನು ಹೇಳಿ ಅಮ್ಮ ಅದನ್ನು ಕರ್ಕಮನೆಯನ್ನು ಎದುರಿಗೆ ಈ ಚಾಲೆಂಜ್ ಮಾಡಬೇಕ್ರಿ, ಯಾರದು ಹೇಳಿದ್ದು ಕರ್ಕಮನೆಯವನು ಪದ್ಯ ಅಲ್ಲ ಅಂತಂದ್ಬಿಟ್ಟು, ಅಲ್ಲ ಪದ್ಯನೇ ಇಲ್ಲ ಯಾವೊಂದೂ ಇಲ್ಲ ಅಂತ ಅವನು ಹೇಳಿದ್ದಾನೆ. ಅವರು ಕವಿನೇ ಅಲ್ಲ, ಅವ್ರದ್ದು ಪದ್ಯನೇ ಅಲ್ಲ, ಇದು ಇಷ್ಟೆಲ್ಲ ಕಷ್ಟಪಟ್ಟು ಏನು ಮಾಡಬೇಕು ನನಗೆ, ಹೋಗಲಿ ನನ್ನ ಬೈದ್ದೆಲ್ಲ ಬೈಕೊಳ್ಳಿ, ನಾನು ಬಡವು ಹಾಳು ಬಾವಿಯ ಹುಡುಕಿ ಬಿದ್ದು ಸತ್ತೇನು ನನ್ನ ಪಾಡಿಗೆ. ಇದು ತಪ್ಪು ಭಾವನೆ, ಇದು ಆತ್ಮಹತ್ಯೆ. ಹಾಳು ಬಾವಿಗೆ ಬಿದ್ದು ಅಂದರೆ ನೀರಿಲ್ಲದೆ ಬಾವಿ ಹುಡುಕೊಂಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ನನ್ನ ವಿಚಾರ ಬಿಟ್ಬಿಡಿ, ಆ ಪಾಪ ಆ ತಂದೆ ತಾತಂದಿರ ತಲೆಯ ಮೇಲೆ ಅಷ್ಟೊಂದು ಹೊರೆ ಏಕೆ, ಭಾಳ ಚೆನ್ನಾಗಿದೆ. ತಾತ ಅಜ್ಜಿ ತಾತಂದರ ಆಣೆಗೂ ಅಂತ ಬರೀತಾರಲ್ಲ, ಅಲ್ಲ ನೀನು ಹಾಳಾಗಿ ಹೋಗಪ್ಪ, ಅವ್ರನ್ನ ಯಾಕೆ ಗಳ್ಕೊಂಬರ್ತೀವಿ ಇಲ್ಲಿಗೆ, ತಂದೆ ತಾತಂದಿರು ಇಳಿಸಿಕೊಳ್ಳಲಿ ಇವನ ತಲೆಭಾರ, ನಿನ್ನ ತಲೆಭಾರ ಇಳಿಸಿಕೊಳ್ಳೋಕೆ ಅವನೇನು ಮೂಟೆ ನಾನು. ಪಾಪ ಇನ್ನೂ 30 ವಯಸ್ಸು ವಿಮರ್ಶಕರಿಗೆ, ಅವರಿಗಾಗಿದೆ 70. ಕವಿಗೆ ಯಾರ ಬಗ್ಗೆ ಬರೀತಾನೋ ಅವರಿಗೆ 70. 100 ಹಣ್ಣಾಗಲಿ ಮನಸ್ಸು, ಇನ್ನೊಬ್ಬರು ಹಿರಿಯರು ಗೈಮೆಯಲ್ಲಿ ಗುಣದಲ್ಲಿ ಯೋಗ್ಯತೆಯಲ್ಲಿ ಕೆಳೆಯಲ್ಲಿ ತಾ ಬದುಕಿ ಹೆರ ಬದುಕಿಸಿದ ಒಬ್ಬ ಸಮಾಜ ಸ್ನೇಹಿ ಒಬ್ಬ ಅವರು. ಅಂಥ ಸೋಷಿಯಲ್ ಪೈಮ್ಸ್ ಬರೆದು ಏನು ಸಮಾಜನ ಉಕ್ಕಿಸ್ಬೇಕಾಗಿ ಏನಿಲ್ಲ, ಆನಂದ ಬರೀತಾರೆ ನಮ್ಮ ಪರಮೇಶ್ ಭಟ್ರು ಬರೆದು ಹೀಗೇನೆ ಅಲ್ವಾ. ಬೇಂದ್ರೆಯವರು ನನ್ನ ಪಾಡನಗಿರಲಿ ಅದರ ಸಭೆಯನ್ನಷ್ಟೇ ನೀಡುವೆನೋ ರಸಿಕ ನಿನಗೆ, ಕಲ್ಲು ಸಕ್ಕರೆ ಅಂತ ನಿನ್ನ ಮನಸ್ಸು ಕರಗಿದರೆ ಅದನ್ನಷ್ಟೇ ಹಣಿಸು ನನಗೆ ಅವ್ರು ಹೇಳಿದ್ರು. ಆದರೆ ಯಾರಿಗೂ ಕೇರ್ ಮಾಡಲ್ಲ ಬೇರೆಯವರು. ಯಾವನು ಹೇಳಿದೆ, ನಾನು ಅವನ ಅಭಿಪ್ರಾಯನೂ ಒಪ್ಪಲ್ಲ, ಅವನ ಕವಿ ಅಂತಲೇ ಹೇಳಲ್ಲ ನಾನು. ನಿಜವ ಕಾಣಿಸುವ ಮನಸ್ಸು ಅವನಿಗಿದೆ, ಆದರೆ ಮಾಟವಲ್ಲ, ಮಾಟ ಮಾಡೋಕ್ಕೆ ಅವನು ಬರೋದಿಲ್ಲ. ಅಂದರೆ ವಿ ಸಿ ಅವ್ರಿಗೆ ಕೊರಗಿನ ಸಂಗತಿ ಏನು ಅಂದರೆ, ಅವ್ರಿಗೆ ಈ ಥರ ಹೊರಗಿನವರ ಆಕ್ಷೇಪಣೆ, ಇದು ನನಗೆ ಯಾಕೆ ಅರ್ಥನೇ ಆಗಲ್ಲ. ಕವಿ ತನ್ನದೇ ಒಂದು ವಾದಲ್ಲಿರಬೇಕಷ್ಟೇ, ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ಅಲ್ಲಿ ಯಾರಿಗೂ ಹೆಂಡತಿ ಮಕ್ಕಳಿಗೂ ಇಲ್ಲ ಗಂಡನಿಗೂ ಇಲ್ಲ. ಯಾಕೆಂದರೆ ನಿನ್ನ ಲೋಕ ಅದು, ನೀ ನೋಡು ಪ್ರತಿನಿತ್ಯ ನಾನು ನನ್ನ ಕನ್ಯೆಯೊಂದಿಗೆ ಕವ್ಯದೇವಿಯನ್ನು ಕನ್ಯೆ ಅಂತ ಕರೆದರು ಕುವೆಂಪು ಅವರು. ತಬ್ಬುವೇನು ಆ ದಿನವೂ ಪ್ರತಿನಿತ್ಯ ಅವಳು ತಬ್ಬಿಕೊಂಡು ನಾನು ಹೊಸ ಹೊಸ ವಿಚಾರಗಳು ಹೇಳ್ತಾ ಇರ್ತೀನಿ ಅಂತ ಹೇಳುವಂತಹ ಒಂದು ಧೈರ್ಯ ಇವರು ಹೇಳ್ತಾರೆ. ಅಂದರೆ ವಿಮರ್ಶಕರ ಬಗ್ಗೆ ನೀವು ಕ್ರೂರವಾಗಬೇಡಿ ಅಂತ ನಾನು ಹೇಳೋದಿಲ್ಲ. ಯಾವನೊಬ್ಬ ನಾಟಕ ನೋಡಿದಾಗ ಏನನ್ನಿಸ್ತು ನಿಮಗೆ ಅಂತಂದರೆ, ಒಬ್ಬ ಹೇಳಿದಂತೆ ನಾಟಕದಲ್ಲಿ ಸತಿ ಪಾಪ ಎರಡು ಒಳ್ಳೆ ಗಳಿಗೆಗಳು ಅಂತಂದರೆ, ಒಂದು ಇಂಟರ್ವಲ್ಲು ಇನ್ನೊಂದು ಮುಕ್ತಾಯ ಅನಂತ. ಇಂಟರ್ವಲ್ ಇದೆಯಲ್ಲ ಅವಾಗ ಇನ್ನು ಸ್ವಲ್ಪ ಬಿಡುಗಡೆ ಕಂಪ್ಲೀಟ್ ಆದಮೇಲೆ ಇಂಥವ್ರನ್ನ ವಿಮರ್ಶಕ ಅಂತ ಕರೆಯೋಕ್ಕಾಗಲ್ಲ ನಾವು. ಓಯ್ಯ ಒಳಗಡೆ ಏನಿರಬೇಕು ಹೇಳೋದು, ಕೊಳಕ ಅಲ್ಲ ಅವನು, ಕೊಳಕನ್ನು ಎತ್ತಿ ಬಿಸಾಕೋನು. ಅಂಥ ಸಂಗತಿಗಳನ್ನು ಹೇಳಿದಾಗ ನೀವು ಅದರಲ್ಲಿ ಒಪ್ಕೋಬೇಕಾಗುತ್ತೆ. ಕುರುಡು ಧರ್ಮಕ್ಕೆ ಸ್ಮಾರಕ ಅಂತ ನಮ್ಮ ಸಮಾಜವನ್ನು ಕರೆದುಬಿಟ್ರೆ ಅದೇ ನಿಂದೇ ಅಲ್ಲ, ಆದರೆ ಅದರ ನೋವು ಅಪಾರ ನೋವಿನಿಂದ ಹೇಳೋ ಮಾತದು, ಅದು ಚೆನ್ನಾಗಿರಬೇಕು ಅಂತ ಹೇಳಿ. ಇಲ್ಲಿಗೆ ಮೀಸಲು ಅಂತ ಒಂದು ಪದ್ಯ ಇದೆ, ಬಹಳ ಒಳ್ಳೆ ಪದ್ಯ ಅದು.
ನೋಡಿ ಇಲ್ಲಿಗೆ ಮೀಸಲು, ತಂದೆ ತಾತದಿರೆಲ್ಲ ಹುಟ್ಟಿ ಬೆಳೆದದು ಇಲ್ಲಿ, ತಂದೆ ತಾತದಿರೆಲ್ಲ ಹುಟ್ಟಿ ಬೆಳೆದದು ಇಲ್ಲಿ, ಏನೆಲ್ಲ ಗೈದರೋ ಗೈದದು ಇಲ್ಲಿ, ಎಲ್ಲ ಈ ನೆಲದಲ್ಲೇನೆ ಇಲ್ಲೇ ಆಗಿರೋದು, ಈ ಸ್ಟೇಜ್ ಮೇಲೇನೆ. ಅಂದರೆ ಯಾರೇ ಆಚೆಗೆ ಹೋಗಿ ಏನು ಮಾಡಿಲ್ಲ, ಇಲ್ಲೇ ಎಲ್ಲ ಮಾಡಿದ್ದಾರೆ. ಈ ನಾಡಕಲೆ ಶಾಸ್ತ್ರ ಈ ಜನದ ವೀರ್ಯ ಅದರೆಲ್ಲ ಆಗು ಹೋಗು ಅಂದರೆ ನಾವು ವಿ ಹ್ಯಾವ್ ಥಾಟ್ ಆಫ್ ಅವರ್ ಸೊಸೈಟಿಗೆ ಹೋಗಲಿ. ಅವರು ಬರಿತಾ ಇದ್ದಾರೆ ಅಂದರೆ ತಮ್ಮ ಕಾಲದ ಸಮಾಜ ಅಂತಲ್ಲ, ಯಾವುದೇ ಕಾಲದಾಗಲಿ ತಮ್ಮ ಸಮಾಜ ಅದು, ಅದರ ಒಳಗಿರುವಂಥ ವಿಚಾರಗಳನ್ನು ಹುಡುಕ್ತಾ ಇರ್ತಾರೆ. ಎಲ್ಲಕ್ಕೂ ನೆಲೆ ಇದುವೆ, ನಮ್ಮ ಸಾಹಸದ ನೆಲಸು. ನಾಳೆ ಬಾಳ್ವೆಗೂ ಈ ಖನಿ, ಈ ನದಿ, ಈ ಪೇಟೆ, ಈ ಕೋಟೆ ನಮ್ಮವಿವು, ನಮ್ಮ ಬದುಕಿದವು. ವೆಲ್, ಐ ಲಿವ್ ವಿತ್ ಮೈ ಪೀಪಲ್. ಅವ್ರ ಸಂಕಟ ನಂದೇನೆ, ಅವರ ಆನಂದವೂ ನಂದೇನೆ, ಪ್ರತಿಯೊಂದನ್ನು ಅವ್ರಿಗೆ ಇಟ್ಬಿಡಬೇಕು. ಒಳಿತೆಲ್ಲ ಉಳಿಸುವೆವು, ಹೊಸತನ್ನು ಬೆಳೆಸುವೆವು. ನಾಳೆಗಿದು ಕಿರಿಯರಿಗೆ ಸಿರಿಯಾಗುವಂತೆ ಮಾತು ನೋಡಿ, ಇದು ನಿಜವಾಗಿ ವಿ ಸಿ ಅವರ ಧೋರಣೆಯಾಗಬೇಕಾಗಿತ್ತು. ಇಲ್ಲಾಗಿದೆ, ಒಳಿತೆಲ್ಲ ಉಳಿಸುವೆವು, ಹೊಸತನ್ನು ಬೆಳೆಯುವೆವು. ನಾಳೆಗಿದು ಕಿರಿಯರಿಗೆ ಸಿರಿಯಾಗುವಂತೆ, ಕಿರಿಯರಿಗೆ ಸಿರಿಯಾಗಬೇಕು. ಯಾವ ಅನ್ಯಾಯಗಳು ಹೇಗೆ ಬಲಿತಿರಲು ಅವನು ಕನಲಿ ಸರಿಗೈಯುವುದು ನೋಯಿದು ನಮಗೆ. ನಾನು ಸುಮ್ಮನೆ ಇದು ಪದ್ಯಗಳನ್ನು ಅವರು ಬೇಡ ಅಂತ ವರ್ಜಿಸಿದ ಪದ್ಯಗಳನ್ನು ತೆಗೆದುಕೊಂಡು ಅದರಲ್ಲಿ ಎಷ್ಟು ಸಾರ ಇದೆ ಅಂತ ಹೇಳಿದೆ ಇಷ್ಟೊತ್ತನು. ಅವರು ಅದು ಅಭೀ ಪದ್ಯ ಇದೆಯಲ್ಲ, ಅದನ್ನು ವಿದ್ವಾಂಸರು ಮಾಭಿ ಇರಬೇಕು ಅಂತ ಹೇಳ್ತಾರೆ. ಅಭಿ ಅನ್ನೋ ಶಬ್ದ ಸರಿ ಇಲ್ಲ, ಅರ್ಥ ಕೊಡೋದಿಲ್ಲ ಅದು, ನನಗೆ ಅಷ್ಟು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ವೆಂಕಟರಾಮಪ್ಪನವ್ರು ಕೇಳಿದೆ ನಾನು, ಅವ್ರು ನನಗೂ ಗೊತ್ತಿಲ್ಲಪ್ಪ ಅಂದರು. ಅಂದರೆ ಮಾಭಿ ಹೆದರಬೇಡ ಅಂತ ಅದರ ಅರ್ಥ. ಸಮಾಜದಲ್ಲಿ ವ್ಯಕ್ತಿಗೆ ನೆಗೆಟಿವ್ ಟರ್ಮ್ಸ್ನೇ ಮಾತಾಡುವಂಥ ವ್ಯಕ್ತಿ ಇಲ್ಲಿ ಹೇಳ್ತಾ ಇದ್ದಾನೆ, ಹೆದರಬೇಡ, ಧೈರ್ಯವಾಗಿರು, ಏನೂ ಆಗೋದಿಲ್ಲ. ಏನು ಮಾಡ್ತೀಯಾ ಇಷ್ಟು ನೀವೇನಾ? ಹೌದು ನಾನೇ. ಏನು ಮಾಡ್ತೀಯ ಅಂತ ಕೇಳೋ ಪರಿಸ್ಥಿತಿ ಇರಬೇಕು, ಹೆದರೋದಿಲ್ಲ ಅನ್ನೋ ಬುದ್ಧಿ ಇರಬೇಕು. ಅದರಲ್ಲಿ ನನಗೆರಡು ಬಹಳ ಮುಖ್ಯವಾದ ಪದ್ಯಗಳನ್ನು ನಾನು ಹೇಳಿಬಿಡ್ತೀನಿ. ಒಂದು ಎಲ್ಲರೂ ಓದಿರುವಂಥ ಪದ್ಯನೇ ಇವೆರಡೂ. ಒಂದು ನಮ್ಮ ಮನೆಯ ಅಂಗಳದಿ, ಎಮ್ಮ ನಮ್ಮ, ಇದ್ರ ಬಗ್ಗೆ ಭಾಳ ಚರ್ಚೆ ನಡೆದಿದೆ ಇಲ್ಲಿ. ಇದು ಸಮೂಹವಾಚಿಯಾದ ಶಬ್ದ, ನಮ್ಮ ಕ್ರಿಟಿಕ್ಸ್ ಮರೆತುಬಿಟ್ಟಿದ್ದಾರೆ ಇದನ್ನು. ನಾನು ನಂದು ಅಂತ ಹೇಳೋದಿಲ್ಲ, ನಮ್ಮ ತಂದೆ ನಮ್ಮ ತಾಯಿ ಅಂತ ಹೇಳ್ತೀವಿ. ನಮ್ಮ ಅಂದರೆ ಅದು ಗೌರವಯುತವಾದ್ದಲ್ಲ, ಸುಮ್ಮನೆ ಸಿಂಗ್ಯುಲರ್ ಪ್ಲೂರಲ್ ಅನ್ನೋ ಹಾಗೆ ಹೇಳೋದಷ್ಟೇ. ನನಗೆ ಈ ಭಾವನೆಗಳಿದೆಯಲ್ಲ, ಇದೇನು ಹೇಳುತ್ತೆ, ನಾವು ಸಾಮೂಹಿಕವಾಗಿ ಚಿಂತನೆ ಮಾಡೋರು, ನಾವು ಗುಂಪಿನಲ್ಲಿ ಚರ್ಚೆ ಮಾಡೋರು. ಇದು ಅನೇಕ ವಿಮರ್ಶಕರು ಅರ್ಥ ಮಾಡ್ಕೊಂಡಿಲ್ಲ ಇದನ್ನು. ಎಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವು ಅಂತಂದರೆ ಒಳ್ಳೆ ಮೆಟಫರ್ ಅದು, ಹೂವು ಇದೆಯಲ್ಲ. ನಮ್ಮ ಮನೆ ಎಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿರಸೆ ತಂದಿರುವೆವು. ಇಲ್ಲಿ ಎಷ್ಟು ಅರ್ಥ ಇದೆ ಗೊತ್ತಾ? ಪದ್ಯ ಅಂದರೆ ಅರ್ಥಪೂರ್ಣವಾಗಿರಬೇಕು. ನಮ್ಮ ಮನೆಯಲ್ಲಿ ನನ್ನ ಅಂತ ಹೇಳಿಲ್ಲ ಅವರು, ಎಮ್ಮ ಅಂದರು. ನಿಮ್ಮ ಮಡಿಲೊಳಗಿರಿಸೆ ಅಂದರೆ ಚಿಕ್ಕ ಮಕ್ಕಳನ್ನು ಮದುವೆ ಆಗೆಲ್ಲ ಚಿಕ್ಕಂದಲೇ ಮದುವೆ ಆಗ್ತಾ ಇತ್ತಲ್ಲ, 10-14 ವರ್ಷಕ್ಕೆ ಹುಡುಗಿ ಮದುವೆ ಆಗ್ಬಿಡೋದು. ಅದರಿಂದ ಅವಳು ಹುಡುಗಿ, ಅದು ಹೂವು, ಅದು ನಿಮ್ಮ ಮಡಿಲೊಳಗಿರಿಸೆ ತಂದಿರಬೇಕು. ನೀವು ದಯವಿಟ್ಟು ಸ್ವೀಕರಿಸೋ ರೀತಿಯೇ ಬೇರೆ. ಗಂಡಿನ ಠೇಕಾರ ಬೇಡ ನಿಮಗೆ, ಮಾವ ಅನುಭವ ಬೇಡ ನಿನಗೆ. ದಯವಿಟ್ಟು ಸ್ವೀಕರಿಸಿ, ಕೊಳ್ಳಿರಿ ಮಗುವನ್ನು, ನಿಮ್ಮ ಮನೆ ಬೆಳಕನ್ನು. ಅಂದರೆ ಕವಿಗೆ ಅಹಂಕಾರನೂ ಇದೆ, ನಾವು ಸಾಕಿದ್ದಿದು ಈ ಮಗು, ನಿಮ್ಮ ಮನೆ ಬೆಳಕು. ಇಲ್ಲಿ ವಿರುದ್ಧವಾದ ಸಂಗತಿಗಳನ್ನ ಹೇಳ್ತಾ ಇದ್ದಾನೆ. ಮಗು ಕೈ ಆಗದ್ದು, ನಿಮ್ಮ ಮನೆ ಬೆಳಕು ಅಂದರೆ ನಿಮ್ಮ ಮನೆಗೆ ಒಳ್ಳೆಯದೇ ಮಾಡ್ತಾಳೆ ಇವಳು. ನೀವು ತಿಳ್ಕೊಂಡು ಹೆಣ್ಣು ಮಕ್ಕಳಿಂದಲೇ ಸಂಸಾರ ಉದ್ಧಾರ ಆಗೋದು. ಯಾಕೆಂದರೆ ನಿಮಗೆ ಅದರ ಹೊರಗಿನ ಸೂತ್ರಗಳು ಗೊತ್ತಿದೆಯೇ ಹೊರತು ಸಂಸಾರದ ಒಳಗಿನ ಅಂಶಗಳು ನಮಗೆ ಗೊತ್ತಿಲ್ಲ. ನಂಟರು ಬಂದುಬಿಡ್ತಾರೆ, ಈ 4 ಜನ ಬರ್ತಾ ಇದ್ದಾರೆ ಅಡುಗೆ ಮಾಡಾಕು ಅಂದರೆ ಇವನು ಹೇಳ್ತಾನೆ ಹೊರಗಡೆ ಕೂತ್ಕೊಂಡು. ಅವಳಿಗೆ ಗೊತ್ತಿರುತ್ತೆ ಬೇಳೆ ಇಲ್ಲ, ಮೆಣಸಿನಕಾಯಿ ಇಲ್ಲ, ಮತ್ತು ಸೀಮೆ ಎಣ್ಣೆ ಇಲ್ಲ ಗೊತ್ತಿರುತ್ತೆ. ಅದು ಹೇಗೂ ಮಾಡ್ತಾಳೆ ಅದು ಬೇರೆ ವಿಷಯ. ಅಂದರೆ ನಮಗೆ ಒಳಗಿನ ಸತ್ವ ತಿಳಿಯದಲೇ ನಾವು ಎಲ್ಲರನ್ನೂ ಕೂಡ ನಮ್ಮ ಮೂಗಿನ ನೇರಕ್ಕೆ ನೋಡ್ತೀವಿ ನಾವು. ಅದಕ್ಕೆ ಇಲ್ಲಿ ಬಹುವಚನ ಉಪಯೋಗಿಸಿರೋದು,
ಬಹುವಚನ ಅಲ್ಲ, ಅದು ಗುಂಪು ವಚನ. ಯಮ್ಮ ನಾನು, ನನ್ನ ಅಣ್ಣ, ನಮ್ಮ ತಮ್ಮ, ನಮ್ಮ ಸಹೋದರತ್ತೆ ಎಲ್ಲರೂ ಸೇರಿಕೊಂಡು ಯಮ್ಮ ಮನೆ ಅಂಗಳದಿ. ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಗೂ ಅಂಗಳ ಇರ್ತಾ ಇತ್ತು, ಇವತ್ತು ಆ ಅಂಗಳ ಇರೋದಿಲ್ಲ. ನೀವು ನೋಡಿದ್ರೆ ಎದುರುಗಡೆ ಬೇರೆ ಬೇರೆ ಮನೆಯೇ. ಬೆಳೆದೊಂದು ಹೂವನ್ನು ಅಂದರೆ ನಾವು ಕಾರಣ ಅಂತ ಹೇಳೋದೇ ಇಲ್ಲ ಇದಕ್ಕೆ. ಅವರು ಒಂದು ಮಗು ಬಂತು ನಮ್ಮ ಮನೆಗೆ, ನಮ್ಮ ಮನೆ ಅಂಗಳದಲ್ಲೇ ಬೆಳೆದಿದ್ದುದು, ಅದನ್ನೇನು ಮಾಡ್ತೀವಿ ನಾವು? ಸ್ವಲ್ಪ ದಿವಸ ಆದಮೇಲೆ ಇನ್ನೊಂದು ಮನೆಗೆ ತಲುಪಿಸ್ತೀವಿ. ನಮ್ಮಲ್ಲಿ ನೋಡಿ, ಹಳ್ಳಿಗಳಲ್ಲಿ ನನಗೆ ಮಾತಾಡುವಾಗ ಎಲ್ಲ ನಮ್ಮ ಕೇಳ್ತಾರೆ, ಶಾನ್ಭೋಗರು ಹಾಗೆ ಕೇಳೋರು, ನಿಮ್ಮ ಹುಡುಗಿನ ಎಲ್ಲಿಗೆ ಕೊಟ್ಟಿದೆ? ಅಲ್ಲ, ಹುಡುಗಿ ಎಲ್ಲಿಗೆ ಕೊಟ್ಟಿದೆ ಅಂತಂದರೆ ಮದುವೆ ಯಾರಿಗೆ ಮಾಡಿಕೊಟ್ಟಿದ್ದೀನಿ ಅಂತ ಅರ್ಥ. ಯಾರ ಮನೆಗೆ, ಯಾವ ಊರಿಗೆ? ಆಶ್ಚರ್ಯ, ಬೆಂಗಳೂರಿನವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿ ಮಗು ನಮ್ಮೂರಿಗೆ ತಂದಿದ್ದ, ನಮ್ಮೂರಿಗೆ ತಂದಿದ್ದು ಅಂದರೆ ನಾ ಇಲ್ಲಿ ಒಂದು ನಾನು ಅನ್ನೋ ಭಾವನೆ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾವೆಲ್ಲರೂ ಊರೊಟ್ಟಿಗೆ ಊರೊಟ್ಟಿಗೆ ಅಂತಾರೆ ಎಲ್ಲರೂ ಕೂಡ. ಊರ ಹತ್ತು ಸಮಸ್ತರು ಅಂತ ಕಾರಂತರದ ಪುಸ್ತಕನೇ ಬರೆದಿದ್ದಾರೆ. ನಮ್ಮ ಎಲ್ಲ ಯಾರ ಮನೆಯಲ್ಲಿ ಮದುವೆ ಆದರೂ ಕೂಡ ಅಡುಗೆ ಮಾಡಿಸೋರೊಬ್ಬರು ಅಷ್ಟೇ, ಬಡಿಸೋದಕ್ಕೆ ಎಲ್ಲರ ಮನೆಗೂ ಇವ್ರು ಹೋಗಬೇಕು. ಬಡಿಸ್ತಾರೆ, ಆಯಾ ಹೆಣ್ಮಕ್ಳು ಅಲ್ಲಿಂದ ಬರ್ತಾರೆ, ಬೇರೆ ಮನೆಗೆ ಹೋಗ್ತಾರೆ, ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಅಂದರೆ ಒಂದು ಸಮಾರಂಭ ನನಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ಈ ಎಸ್ ಆರ್ ವಿಜಯಶಂಕರ್ನವರು ಇದ್ರ ಬಗ್ಗೆ ತುಂಬ ವಿವರವಾಗಿ ಬರೆದ, ನಾನು ಇಷ್ಟು ವಿವರವಾಗಿ ಬರೆದಿರೋದನ್ನು ಯಾರು ಎಲ್ಲ ನೋಡಿಲ್ಲ ನಾನು. ಈ ನಮ್ಮ ಮನೆ ಅಂಗಳದಿ ಈ ಪದ್ಯದ ಬಗ್ಗೆ ನನಗನ್ಸೋದು, ಇದನ್ನು ಬಿ ಜಿ ಎಲ್ ಸ್ವಾಮಿಯವರು ಒಪ್ತಾ ಇರಲಿಲ್ಲ ಈ ಪದ್ಯನ, ಯಾಕೆಂದರೆ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟೆ ಒಂದ್ಸಲ. ಅಯ್ಯೋ, ಆ ಜನ ಆಡೋದು ನೋಡೋಕ್ಕಾಗಲ್ಲ ನನಗೆ, ನಾನು ಬರೆಯಲ್ಲ ಇದ್ಮೇಲೆ, ಟ್ರಾನ್ಸ್ಲೇಟ್ ಮಾಡಲ್ಲ ಇಂಥದ್ದೆಲ್ಲ ಅಂತಾರೆ ಅವರು. ಯಾಕೆಂದರೆ ಇದು ತುಂಬ ಶೋಕವನ್ನು ಉದ್ದೀಪನಗೊಳಿಸುವ, ಕರುಳನ್ನು ತಿವಿಯುವ ಮತ್ತು ನಮ್ಮೆಲ್ಲರಿಗೂ ಅಂತರಂಗಕ್ಕೆ ತಾಕುವ, ಇದು ಬಹಳ ಮುಖ್ಯವಾದದ್ದು. ಯಾರ್ದೋ ಮನೆ ಹುಡುಗಿ, ನೀವು ಇವ್ರ ಮದುವೆ ಹೊರಕೊಟ್ಟಿದ್ದಾನೆ, ನಿನಗೆ ನಮ್ಮೂರು ಯಾರು ಕೇಳಿ, ಯಾರಿಗಾರು ನಿಮ್ಮ ಹಳ್ಳಿಯವ್ರನ್ನ ಕೇಳಿ, ನಿಮ್ಮ ನಮ್ಮೂರಿಂದೇ ಮಗು, ಇನ್ನೂ ಮಗು ಅದು ಅವಳಿಗೆ 40 ವರ್ಷ ಮಕ್ಕಳು, ಮೊಮ್ಮಕ್ಕಳು ಇರ್ತಾರೆ ಅವ್ರಿಗೆ, ಆದರೆ ಮಗು ನಮ್ಮೂರಿಂದ. ದಿ ಇನ್ಕ್ಲೂಸಿವ್, ಇದು ತೆಲುಗಿನಲ್ಲಿದೆ, ಇದು ಕನ್ನಡದಲ್ಲಿ ಇಲ್ಲ ಈ ಶಬ್ದ. ನಿಮ್ಮದು ಅಂತ ಹೇಳಲ್ಲ, ನಮ್ಮದು ಅಂತಾರೆ ತೆಲುಗಿನಲ್ಲಿ. ಯಾವೂರನ್ನ ಮನದಿ, ಇಲ್ಲ ಮರದಿ ಅಂತಂದರೆ ನಮ್ಮೆಲ್ಲರದ್ದು ಅಂತ. ನಿಮ್ಮದು ಮೀದಿ ಮೀದಿ ಅಂತ ಹೇಳಲ್ಲ, ನಿಮ್ಮದು ನಿಮ್ಮದು ಅಂತ ಕೇಳೋದಿಲ್ಲ, ಇನ್ಕ್ಲೂಸಿವ್ ರೋಲ್ಸ್ ಅಂತಾರೆ ಇದಕ್ಕೆ. ಹಾಗೆ ನಮ್ಮಲ್ಲಿ ನಮ್ಮ ಮನೆ ಅಂಗಳದಿ, ನಾವು ಊರೊಟ್ಟಿನವರೆಲ್ಲ ಸೇರಿದ್ದೀವಿ, ಒಂದು ಹೂವಿನಂತೆ ಬೆಳೆಸಿದ್ದೀವಿ ಇದನ್ನು, ನಿಮ್ಮ ಮಡಿಲೊಳಗೆ ತಂದಿರುವೆವು ಅಂತ ಹೇಳಿಬಿಟ್ಟು, ಕೊಳ್ಳಿರಿ ಮಗುವನ್ನು, ನಿಮ್ಮ ಮನೆ ಬೆಳಕನ್ನು. ನಿಜವಾಗ್ಲೂ ಈ ಹುಡುಗಿ ನಿಮ್ಮ ಮನೇನ ಹಾಳು ಮಾಡೋದಿಲ್ಲ, ಏನು ಮಾಡ್ತಾಳೆ, ಉದ್ಧಾರನೇ ಮಾಡ್ತಾಳೆ. ಎಲ್ಲಿ ಸೋಷಿಯಲ್ ಥಿಂಕಿಂಗ್ ಹೀಗೆ ಇರುತ್ತೆ, ಸಮಾಜದ ಸಾಮೂಹಿಕವಾಗಿ ಚಿಂತನೆ ಮಾಡಿದಾಗ ನಾವೆಲ್ಲರೂ ಹೀಗೆ ಮಾತಾಡ್ತೀವಿ. ಅದು ಅರ್ಥ ಮಾಡಿಕೊಂಡ್ರೆ, ನಾನು ಈ ಪದ್ಯ ಹೆಚ್ಚು ಹೇಳಕ್ಕೆ ಇಷ್ಟಪಡೋದಿಲ್ಲ, ಈ ಪದ್ಯದ ಭಾವ ಏನು ಅಂತಂದರೆ, ಒಂದು ರೀತಿಯಲ್ಲಿ ನಾವು ನಮ್ಮವರು, ನಾವು ನಮ್ಮವರು ಅಂತ ಹೇಳ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಅವಕಾಶ. ಇದು ದಿ ಹೋಲ್ ವಿಲೇಜ್ ಅಟ್ಯಾಚ್ ಇಟ್ ಸೆಲ್ಫ್ ಟು ಇಟ್, ಅಟ್ಯಾಚ್ ಮಾಡ್ತೆ ಅದು ಮಾಡುತ್ತಲ್ಲ ಆ ಮಗುವಿನ ಮನೆಯಲ್ಲಿ ಮದುವೆ ಅಂತಂದರೆ. ಅರೆ, ನಮ್ಮ ಮನೇಲಿ ಮದುವೆ ಅಂತ ಹೇಳ್ತಾ ಇದ್ದಾನೆ ಅವನು, ಅವಳಿಗೆ ಕೊಟ್ಟಿದ್ದೀವಿ ತಂದಿದ್ದೀವಿ. ಹಳ್ಳಿಗಳಲ್ಲಿ ಯಾವ ಊರಿಗೆ ಕೊಟ್ಟಿದೆ ಅಂತ ಕೇಳ್ತಾರೆ, ರೀ ಇಡೀ ಊರಿಗೆ ಕೊಟ್ಬಿಡ್ತಾರ? ಒಬ್ಬಳೇ ಒಂದು ಮನೆಗೆ ತಾನೇ, ಯಾರ ಮನೆಗೆ ಅಲ್ಲ, ಯಾವ ಊರಿಗೆ? ನಮ್ಮೂರ ಹುಡುಗಿ, ನಮ್ಮೂರ ಹುಡುಗಿ, ಇಂಥ ಫೀಲಿಂಗ್ಸ್ ಎಲ್ಲ ಹೋಗ್ಬಿಟ್ಟಿವಿ. ಅದಕ್ಕೆ ಅರ್ಥ ಆಗಲ್ಲ ಯಾರಿಗೂ. ಮದುವೆ ಮಾಡಿಕೊಟ್ರೆ ಛತ್ರದಲ್ಲಿ ಮಾಡಿಕೊಡ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ, ಅಲ್ಲಿ ಎಲ್ಲ ಹಾಗಲ್ಲ, ಮನೆಯವರೆಲ್ಲ ಸೇರಬೇಕು, ಅವ್ರಲ್ಲಿ ಸಂಭ್ರಮ. ಪಾಪ, ಒಂದೊಂದು ಸಲ ಒಬ್ಬೊಬ್ಬ ಏನೋ ತರ್ತಾನೆ. ಎವ್ರಿಬಡಿ ಹ್ಯಾಸ್ ಸಮ್ ವರ್ಕ್ ದೇರ್ ಇನ್ ಸೊಸೈಟಿ. ತಾನು ದುಡ್ಡು ಹಾಕ್ತಾನೆ ಬೇಕಾರೆ, ಇಲ್ಲದೇ ಇದ್ದರೆ ಸಹಾಯ ಮಾಡ್ತಾನೆ, ತಂದ ವಸ್ತುಗಳನ್ನು ಸರಿಯಾಗಿ ವಿಲೇ ಮಾಡ. ಇಡೀ ಊರಟ್ಟಿನವರು, ನನಗೆ ಗುಜರಾತಲ್ಲಿ ಕೇಳಿದ್ದೀನಿ ಇದನ್ನು, ಮನೆಯವರೊಂದು 5-6 ಮನೆಯವರೆಲ್ಲ ಸೇರಿಕೊಂಡು ರೊಟ್ಟಿ ಮಾಡ್ತಾರೆ ಒಂದು ತಿಂಗಳಿಗಾಗೋಷ್ಟು. ಯಾರಿಗೆ ಬೇಕಾದ್ರೂ ಆಗ್ಬೋದು ಅದು, ಓದ್ ಇವ್ರ ಮನೆಗೆ ಕೊಡ್ತಾರೆ, ಇನ್ನೊಂದು ಸಲ ಮತ್ತೊಬ್ಬರ ಮನೆಗೆ ಕೊಡ್ತಾರೆ. ಬಟ್ ವರ್ಕ್ ಅದಿದೆಯಲ್ಲ, ನಾವೆಲ್ಲ ಒಂದು ಅನ್ನೋ ಭಾವನೆ ನಮ್ಮಲ್ಲಿ. ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿಲ್ಲ ನಿಮಗೆ, ನಿಮ್ಮನ್ನು ಬಯಕ ಇಲ್ಲ, ನನಗೂ ಗೊತ್ತಿಲ್ಲ.
ಅಂದರೆ ಅವ್ರಿಗೆ ಯಾರು ಏನು ಕತೆ ಏನು ಒಂದು ಗೊತ್ತಾಗುತ್ತೆ, ಬೇಕಾಗೋದಿಲ್ಲ ಅವ್ರಿಗೂ ಬೇಕಾಗಿಲ್ಲ. ಕನ್ಸರ್ನ್ ಅನ್ನೋದು ಇದೆಯಲ್ಲ ಅದು ನಾವು ನಮ್ಮೂರು ಬೀಟ್ ಎ ವೀಕ್ನೆಸ್, ಇಟ್ ಡಿಸರ್ವ್ಸ್ ಸಮ್ ಪ್ರೈಸ್. ನಾವು ಶಾಲೆಯಲ್ಲಿ ಓದೋದಲ್ಲ, ಪ್ರೈಮರಿ ಶಾಲೆಯಲ್ಲಿ ಅದ್ರ ಬಗ್ಗೆ ಮತ್ತೆ ಹೇಳ್ಕೊಟ್ರೆ ವೀಕ್ನೆಸ್ ತಿಳ್ಕೊಳ್ಬೇಡಿ, ಅದು ಇಟ್ ಡಿಸರ್ವ್ ಸಮ್ ಒಳ್ಳೆ ಹೆಸರು ಬೇಕು ಅದಕ್ಕೆ. ನಾವು ಒಟ್ಟಿಗೆ ಬೆಳೆದ್ವಿ, ಇಲ್ಲೇ ಓದಿದ್ವಿ, ಬೇರೆ ಬೇರೆ ಕಡೆ ಸೇರ್ಕೊಂಡ್ವಿ, ಹಂಚೋದ್ವಿ, ಹಾರೋದ್ವಿ, ಆದರೆ ಒಟ್ಟಿಗೆ ಇಂಗ್ಲೆಂಡಲ್ಲರು ಒಂದು ಸ್ಕೂಲ್ ನೋಡಿದ್ದೀನಿ, ಅಲ್ಲಿ 75 ವರ್ಷದವರು ಆ ಸ್ಕೂಲಿಗೆ ಬರ್ತಾರೆ. ಆವಾಗ ಹೋಗ್ತಾಯಿದ್ದೆ, ವರ್ಷಕ್ಕೊಂದ್ಸಲ ಆಟ ಆಡ್ತಾರೆ ಅವರು, ರಗ್ಬಿ ಆಡ್ತಾರೆ. ನನಗೆ ಕರ್ಕೊಂಡೋಗಿದ್ದೆ ನನ್ನ ಸ್ನೇಹಿತರೊಬ್ಬರಲ್ಲಿ, ಅಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ತಾವು ಮಕ್ಕಳು ಬೊಮ್ಮಕ್ಕಳೆಲ್ಲ ಇರ್ತಾರೆ, ಆದರೆ ಅವ್ರು ಯಾರನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಅವ್ರು ಬಂದಿರ್ತಾರೆ ಅಲ್ಲಿಗೆ ಆ ಸ್ಕೂಲ್ಗೆ. ಯಾವುದೋ ಒಂದು ಹೈಸ್ಕೂಲ್, ಅದು ಹೈಸ್ಕೂಲ್ ಸ್ಪೋರ್ಟ್ಸ್ ಒಂದು ಈ ಗುಂಪಿನವ್ರು ಸೇರ್ಕೊಂಡು ಆರು ಆ ವಯಸ್ಸಿನವರೆಲ್ಲ ಸೇರ್ಕೊಂಡು ಆಡ್ತಾರಲ್ಲ ಚಿಕ್ಕ ವಯಸ್ಸಿನವ್ರ ಜೊತೆಯಲ್ಲಿ, ಸ್ಕೂಲ್ 11 vs. elders ಅಂತ. ಅದು ಯಾವ್ಯಾವ ಊರಿಂದ ಬರ್ತಾರೆ ರೀ, ಆಶ್ಚರ್ಯ ಆಗುತ್ತೆ. 200, 300, 400 mile ಇದರಿಂದ ಬರ್ತಾರೆ ಅಲ್ಲಿಗೆ. ದಟ್ ಬಾಂಡ್ ಒಂದು ಹೇಳ್ತೀವಲ್ಲ, ಒಂದು ಅಂತಃಕರಣ ಇದೆಯಲ್ಲ, ಅದಕ್ಕೆ ಎಲ್ಲ ಇಲ್ಲ. ಬೌಂಡ್ರಿ ಅನ್ನೋದು ಇಟ್ಟರು ಇಲ್ಲವೇ ಇಲ್ಲ, ಎಲ್ಲ ಇಡೀ ಊರು ನಮ್ಮದು. ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಅನ್ನೋ ಮಾತು ನಮ್ಮದು. ಅಂದರೆ ನಿಜವಾಗಿ ಆರೋಗ್ಯಶೀಲನಾದ ವ್ಯಕ್ತಿಗೆ ಇಡೀ ಪ್ರಪಂಚನೇ ನನ್ನ ಮನೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಅದರಲ್ಲಿ. ಇದು ನಮ್ಮ ಮನೆಯ ಅಂಗಳದಿ ಬೆಲೆದ ಎಮ್ಮ ನಮ್ಮ ಅನ್ನೋ ಶಬ್ದಗಳಿದೆಯಲ್ಲ, ಗ್ರೂಪ್ ವರ್ಡ್ ಅದು, ಅಟ್ಯಾಚ್ಡ್ ವರ್ಡ್ ಅದು, ಒಂದೇ ಅಲ್ಲ ಬೋಗಿ, ಅಟ್ಯಾಚ್ಡ್ ಬೋಗಿ ಅದು. ಬೇರೆಕ್ಕೆ ಹಾಕ್ತಾರೆ, ಇನ್ನಲಿಕ್ಕೆ ಕಳಿಸ್ತಾರೆ, ಹೋಗುತ್ತೆ. ಅಂದರೆ ನೀವು ದಯವಿಟ್ಟು ಓದಬೇಕಾದ್ದು, SR Vijayashankar ಅನ್ನೋರು ಈ ಪದ್ಯ ಕುರಿತು ಬರೆದಿದ್ದಾರೆ, 11 ಪುಟದಷ್ಟು ವಿವರಣೆ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಭಾವನಾತ್ಮಕವಾಗೇ ಇದೆ, ಭಾವನಾತ್ಮಕವಾದ ರೀತಿಯನ್ನು ಬಿಟ್ಟರೆ ಈ ಪದ್ಯ ಓದೋಕ್ಕೆ ಆಗಲ್ಲ ರೀ. ಗೋವಿನ ಕಥೆಯನ್ನು ಹೇಳೋಕ್ಕಾಗತ್ತಾ ನೀವು? ಅದು ಯಾರಿಗೂ ಹೇಳಬೇಡಿ ಅದನ್ನು, ಯಾಕೆಂದರೆ ಅದು ಓದೋಕ್ಕಾಗಲ್ಲ. ಅದನ್ನು ತಂದೆ ನೀನು, ತಾಯಿ ನೀನು, ಬಂಧು ಬಳಗ ನೀನೇ, ನೀನೇ ನೀನೇ, ನಿನ್ನ ಬಿಟ್ಟು ನಾನು ಒಂದು ಹುಲಿನೇ ಪ್ರಾಣ ಬಿಟ್ಬಿಡುತ್ತಲ್ಲ ಈ ಕರು ವಾಪಸ್ ಬಂದಿದ್ದಕ್ಕೆ. ತಾಯಿ ಕರುವಿಗೆ ಹಾಲು ಹುಡಿ ವಾಪಸ್ ಬರುತ್ತಲ್ಲ, ಬಂದರೆ ಹುಲಿನೇ ಅದರಲ್ಲಿ ನಿನ್ನ ಕೊಂದು ನಾನೇನ ಪಡೆವೇನು. ಪೂತಿ ನರಸಿಂಹಾಚಾರ್ಯರು ಪ್ರೊಫೆಸರ್ ಹಿರಿಯಣ್ಣ ಅವರಿಗೆ ಕೊಟ್ಟಂತಹ ಒಂದು ಮೆಮೊ ಗ್ರಂಥದಲ್ಲಿ, ಒಂದು ಸ್ಮರಣ ಗ್ರಂಥದಲ್ಲಿ ಈ ಹುಲಿ ಇನ್ ಬರೀದಾರೆ. ಏನಂದರೆ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ ಈ ಪದ್ಯ ಅಂತಃಕರಣವನ್ನು ಹೇಗೆ ಕರಗಿಸುತ್ತೆ, ಪ್ರಾಣಿವರ್ಗದಿಂದ ಆಚೆಗೆ ನಮ್ಮನ್ನು ಮನುಷ್ಯ ವರ್ಗಕ್ಕೆ ತಂದುಬಿಡುತ್ತೆ. ಪ್ರಾಣಿಗಳಲ್ಲಿ ಬೇರೆ ಅವೆಲ್ಲ ಒಂದು ರೀತಿ ಮನುಷ್ಯನಿಗೆ ಹೋಲಿಸಿ ಬರೆದಾಗೇನೆ ಅದು. ಎನ್ನವಡ ಹುಟ್ಟಕ್ಕ ನೀನೋ, ನಿನ್ನ ಕೊಂದು ನಾನೇನ ಪಡಿವೆನು ಎಂದು ತಾಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಈ ಪದ್ಯ ಕೇಳಿದಾಗ ನನಗೆ ಹೆಚ್ ಕೆ ರಂಗನಾಥ್ ಹೇಳ್ತಾ ಇದ್ದರು, ಇಂಗ್ಲೆಂಡಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಯುರೋಪ್ನಲ್ಲಿ ಈ ಮಕ್ಕಳ ಕೈಲಿ ಆಡಿಸಿದ್ರಂತೆ ಹರಿದಾಸ್ ಭಟ್ರು, ಖುಷಿ ಹರಿದಾಸ್ ಭಟ್ರು. ಅದು ಕೇಳ್ತಾ ಇದ್ದರೆ ಹುಡುಗರು ಪಾಪ ನಾಟಕ ಮುಗಿದ ಮೇಲೆ ಆಚೆಗೆ ಬಂದು ಎಲ್ಲಿ ಹಸು ಎಲ್ಲಿ ಹುಲಿ ಕೊಂದ್ಬಿಡ್ತಾ ತಿಂದ್ಬಿಡ್ತಾ ಅಂತ ನೋಡ್ಕೊಂಡು ಬರೋರಂತೆ. ನೋ ನೋ, ಐ ವಾಂಟ್ ಟು ಸಿ ದಟ್ ಅನ್ನೋರಂತೆ ಪಾಪ. ಇವರು ಹರಿದಾಸ್ ಭಟ್ರು ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕಾಯ್ತು ಅದನ್ನ ಪಾಪ ಅಲ್ಲಿ. ಅಂದರೆ ನಿಮ್ಮ ಮನಸ್ಸು ಇಂತಹ ಒಂದು ಸ್ಥಿತಿಯಲ್ಲಿ ಡೋಲಾಯಮಾನವಾದ ಮಗುವಿನ ಪ್ರಾಣಕ್ಕೆ ಸ್ಪಂದಿಸುವ ಒಂದು ಹುಲಿಯ ಸಂಕಟವನ್ನು ಅರ್ಥ ಮಾಡಿಕೊಳ್ಳುವ ಗೊಂಬೆಗಳನ್ನು ಕುರಿತು ಯೋಚಿಸುವ ಚಿಂತನೆಯನ್ನು ಕೊಡ್ತದೆ ಇಂಥ ಪದ್ಯಗಳು. ಇದಕ್ಕೆ ಒಂದು ರೀತಿಯಲ್ಲಿ ಕರುಳಿರಿಯುವ ಪದ್ಯಗಳು ಅಂತ ಕರೀತಾರೆ. ಕರುಳ ವಚನಗಳು ಅಂತ ಬರೆದರು ಬೇಂದ್ರೆಯವರು, ಕರುಳಿನ ವಚನಗಳು ಅಂತ. ಆದರೆ ಇದು ಸಾಮಾಜಿಕ ಕರುಳಿನ ವಚನಗಳು. ಅವ್ರಿಗೆ ಮನಸ್ಸು ಏನು ಅನಿಸುತ್ತೆ, ಹೇಗೆ ಅವರು ಕೆಲಸ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು. ಆಮೇಲೆ ಇದನ್ನು ನೀವು ಓದಿರ್ತೀರಿ, ಇದರ ದಯವಿಟ್ಟು ಒಂದು ಪ್ರತಿ ಮಾಡಿಸ್ಕೊಂಬಿಡಿ ಅಷ್ಟೆ. ಪರಿಷತ್ ಇಲ್ಲಿ
ಸಿಗತ್ತೆ ನಿಮಗೆ, ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ಸಿಗತ್ತೆ ಪದ್ಯ. ಅದನ್ನು ಎಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು, ಆ ಕವಿ ಹೂ ಅಂತ ಬರೆದಿದ್ದಾರೆ ವಿ ಸೀತಾರಾಮಯ್ಯನವರು. ಆ ಹೆಣ್ಣಾಗಲಿ ಮಗುವನ್ನು ಹೂವಿಗೆ ಹೋಲಿಸಿರೋದಿದೆಯಲ್ಲ, ಅದರ್ಥ ಏನು? ಅದು ಸುಂದರವಾಗಿರಬೇಕು, ಅದು ಬಾಡದಂತೆ ನೋಡ್ಕೊಳ್ಬೇಕಾದ ನಿಮ್ಮ ಕರ್ತವ್ಯ ಅಂತ ಇದೆ ಹೇಳಿ. ಮನುಷ್ಯರಿಗೆ ಸೊಸೈಟಿಯಲ್ಲಿ ಅದು ಹೇಗೆ ಬದುಕಬೇಕು ಅನ್ನೋದು ತೋರಿಸ್ಬೇಕು ಅಂತ ಹೇಳಿಬಿಟ್ಟು, ಇನ್ನು ಕೆಲವರು ಅಲ್ಲಿ ನನಗೆ ಒಪ್ಪೋದಿಲ್ಲ ಅದನ್ನ. ಕಠಿಣಗಳ ನೆರಳಲ್ಲಿ ಸುರಿಯಲ್, ಕಠಿಣಗಳ ನೆರಳು ಬಂದರೆ ಅವಳು ಬಾಡ್ತಾಳೆ ಬೇಜಾರು. ಏನು ಹುಡುಗಿಗೆ ಯಾರು ಅಂದರೆ ಏನು ಅನಿಸೋದಿಲ್ಲ, ಮಗನ ಹಾಕಿ ಕಳಿಸ್ಬೇಕು ಚೆನ್ನಾಗಿ, ದವಾಯಿಸೋದು ಕಲಿಸ್ಬೇಕು ಅಷ್ಟೇ. ಆಮೇಲೆ ನಿಮ್ಮ ಕುಲ ಮನೆಗಳಿಗೆ ಹೊರಗಾಗಿ, ನಮ್ಮ ಕುಲ ಮನೆಗಳಿಗೆ ಹೊರಗಾಗಿ ಬಂದು ಹೇಳೋ, ನಿಮ್ಮ ಕುಲವನ್ನು ಬೆಳೆಸಿ ಬಂದಿರುವಳಿಲ್ಲಿ. ಇವೆಲ್ಲ ನಮ್ಮ ಏನ್ಷಿಯಂಟ್ ಥಾಟ್ಸ್ ಅಷ್ಟೇ. ಒಂದು ಹೆಣ್ಮಗು ಕೊಟ್ಟ ಮಗು ಕುಲಕ್ಕೆ ಹೊರಗು ಅಂತೊಂದು ಮಾತಿದೆ, ಅರ್ಥ ತಪ್ಪದು ಹೇಳಬಾರ್ದು ನಾವು. ಬೇರೆ ಕಡೆ ಭೂನದಿಗಳು, ಹೇಮಾನದಿ ಈಗ ಹೇಮಾವತಿ ಕಾವೇರಿಗೆ ಸೇರಿದ ಮೇಲೆ ಅದು ಕಾವೇರಿನೇ ಆಗುತ್ತೆ, ಹೇಮಾವತಿ ಆಗೋಲ್ಲ. ಅದು ಹೆಣ್ಣುಮಕ್ಳು ಬೇರೆಯವ್ರ ಮನೆಗೆ ಹೋದಾಗ ಅವ್ರ ಮನೆಯವರೇ ಆಗ್ಬಿಡ್ತಾರೆ. ಎಲ್ಲೋ ನಾಲ್ಕು ದಿವಸ ಇರ್ತೀವಿ ಈ ಭಾವನೆ, ನಿಮ್ಮ ಕಡೆಯವರು ನಮ್ಮ ಕಡೆಯವರು, ನಮ್ಮ ಕಡೆಯವರು ನಿಮ್ಮ ಕಡೆಯವರು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರು ಕೊನೆಯಲ್ಲಿ ನೋಡಿ, ಅದು ಬರ್ದು ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ, ಅವಳಿಗೂ ಅಡ್ವೈಸ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಈ ಮನೆಯ ಇವರೇ ನಿನ್ನವರು ಮುಂದೆ, ಇವರೇ ತಾಯಿಗಳು ಸಖರು ಭಾಗ್ಯವನ್ನು ಬೆಳೆಸುವರು, ಇವರ ದೇವರೇ ನಿನ್ನ ದೇವರುಗಳು. ಅಲ್ಲಿ ಎಲ್ಲಿವರೆಗೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್. ಒಂದು ಹುಡುಗಿನ ಒಂದು ಮಗುನ ಸಾಕೋದು, ಹೆಣ್ಮಗಳನ್ನು ಒಂದು ಮನೆಗೆ ಕೊಡೋದು ಅಂತಂದರೆ ಒಂದು ಗಿಡನ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹಾಗೆ. ಅವಳು ಅಲ್ಲಿಯ ಮಣ್ಣಿನ ಗುಣ ಇರುತ್ತೆ ಅವಳಿಗೆ, ಅಂದರೆ ಹುಟ್ಟಿದ ಮನೆ ಇದೆಯಲ್ಲ ಅದಕ್ಕೆ ಮಣ್ಣು ಗೊಬ್ಬರ ಎಲ್ಲ ಅವ್ರು ಹಾಕಿರ್ತಾರೆ. ಅದು ಇಲ್ಲಿಗೆ ಬಂದ ಮೇಲೆ ಶಿ ಹ್ಯಾಸ್ ಟು ಕಂಪ್ಲೀಟ್ಲಿ ಮೆಟಮಾರ್ಫಿಕ್ ಚೇಂಜ್ ಅಂತೀವಲ್ಲ, ಹಾಗೆ ಅಗಾಧವಾದ ಬದಲಾವಣೆ ಆಗಿಬಿಡುತ್ತೆ. ಅವ್ರ ಮನೆಗಳಲ್ಲಿ ಹಾಗೆ ಊಟಕ್ಕೆ ತಾವೇ ಹೋಗಬೇಕು, ಬಡಿಸ್ಕೋಬೇಕು, ತಿನ್ನಬೇಕು. ಇದು ಕೆಲವರು ಮನೆಗಳಲ್ಲಿ ಇನ್ನು ಅಲ್ಪ ಬಡಿಸ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ತಿನ್ನೋದಿದೆಯಲ್ಲ, ಅದು ಹೋಗದೇ ಇದ್ದರೆ ಆಗೋದಿಲ್ಲ, ಅವ್ರಿಗೆ ಒಪ್ಪೋದಿಲ್ಲ. ಅಂದರೆ ನವಿರಾದ ಭಾವನೆಗಳನ್ನು ಎಬ್ಬಿಸುವುದರಲ್ಲಿ ಪ್ರಸಿದ್ಧವಾದದ್ದು ಇಂಥ ಪದ್ಯಗಳು. ಇದನ್ನು ಕನ್ನಡದಲ್ಲಿ ಬರೆದಿರೋ ತುಂಬ ಕಡಿಮೆ, ಎಲ್ಲ ಇದೆ. ನನಗೆ ನವೋದಯ ಕಾವ್ಯದಲ್ಲಿ ಸಿಗುವಷ್ಟು ಇಂಥ ಬೀಳ್ಕೊಡುಗೆಯ ಪದ್ಯಗಳು ನಮಗೆ ಬೇರೆ ಕಾವ್ಯದಲ್ಲಿ ಸಿಗೋದಿಲ್ಲ. ಹಳೆಗನ್ನಡದಲ್ಲೂ ಅಷ್ಟೇ, ಇಂಥ ಬೀಳ್ಕೊಡುಗೆ ಇದೆಯಲ್ಲ ಅದನ್ನು ತುಂಬ ಯಾತನಾಮಯವಾಗಿ ಸ್ವೀಕರಿಸ್ತಾರೆ, ಹೇಳ್ತಾರೆ ಅದನ್ನು. ಆಮೇಲೆ ಈ ಕೊಂಕುಗಳನ್ನು ಅರಿಯಳು ಅರಿಯದಿರುವಳು ಅಂಥೇಳಿ ಮಾತುಗಳೆಲ್ಲ ಹೇಳಿದ್ರೆ ನಮ್ಮ ಹುಡುಗಿರ ಪರವಾಗಿಲ್ಲ, ಹಾಗೇನು ಇಲ್ಲ, ಚೆನ್ನಾಗಿ ಕೊಂಕು ಮಾತು ಎಲ್ಲ ಕಲ್ತಿರ್ತಾರೆ. ಅಪ್ಪನ ಮನೆ ಆಡ್ಕೊಂಡ್ರೆ ಸುಮ್ಮನೆ ಬಿಡೋದಿಲ್ಲ ಅವರು, ನನ್ನ ಎಷ್ಟು ಬೇಕಾದರೂ ಬೈರಿ, ನಮ್ಮ ಅಪ್ಪನ ಹೆಸರು ಹೇಳಬೇಡಿ ಅಂತಾರೆ. ಜಗಳ ಶುರುವಾಗೋದೇ ಹೀಗೆ. ನಿಜವಾಗ್ಲೂ ಒಂದು ಬಲವಾದ ನಂಬಿಕೆಯ ಬುಡವನ್ನು ಅಲ್ಲಾಡ್ಸೋಕ್ಕೆ ನೀವು ಹೋದರೆ ನೀವು ಹೊಡೆದ ತಿನ್ನಬೇಕಾಗುತ್ತೆ, ಏಟು ತಿನ್ನಬೇಕಾಗುತ್ತೆ. ಹೆಣ್ಣುಮಗಳಿಗೆ ಅವರ ಅಪ್ಪ ಅಮ್ಮ ಅವ್ರ ತಾತ ಅವ್ರ ಮತ್ತು ಇದ್ರ ಬಗ್ಗೆ ಹೇಳಿಬಿಟ್ರೆ ಅವಳಿಗೆ ಇವ್ರ ಮನೆ ಅಡ್ರೆಸ್ ಗೊತ್ತಿರುತ್ತಲ್ಲ, ಇವ್ರ ಮನೆಯವ್ರ ಅಡ್ರೆಸ್ಸೆಲ್ಲ ಗೊತ್ತಿರೋದ್ರಿಂದ ಅದನ್ನು ಅವಳು ಹೇಳಿಬಿಡ್ತಾಳೆ. ಅದಕ್ಕೋಸ್ಕರ ಅಂದರೆ ಒಂದು ಬೀಳ್ಕೊಡುಗೆ ಸಂದರ್ಭದ ವಿದಾಯ ಅಂತ ಒಂದು ಪದ್ಯ ಇದೆ, ರೈಲಿನಲ್ಲಿ ಅವನು ಕಳಿಸೋದಕ್ಕೋಸ್ಕರ ಹೋಗಿರ್ತಾರೆ, ಆ ಥರ ಪದ್ಯ ಇದು. ಇದು ಸಾಂಸಾರಿಕ ಪದ್ಯಗಳ ಗುಂಪಿಗೆ ಸೇರ್ತವೆ, ಮತ್ತು ಇಲ್ಲಿ ಭಾವನೆಗಳಿಗೆ ಅವಕಾಶವೇ ಹೊರತು ವಿಚಾರಕ್ಕೆ ಏನೂ ಇಲ್ಲ, ಬೇಕಾಗಿಲ್ಲ. ಫೀಲಿಂಗ್ ಈಗ ಫ್ರೆಂಡನ್ನ ಟ್ರೈನಿಗೆ ಕಳ್ಸೋಕೆ ಹೋಗಿದ್ದರೆ, ಟ್ರೈನ್ ಹತ್ರ ಹೋಗಿದ್ದರೆ ನೀವು, ನಿಮ್ಗೆ ಏನು ಕಾಣುತ್ತೆ? ಇಂಗ್ಲೀಷ್ ಅಲ್ಲಿಗೂ ತಮಾಷೆ ಮಾಡ್ತಾರೆ. ಒಬ್ಬ ಹುಡುಗ ಒಬ್ಬ ಹೆಂಡತಿನ ಊರಿಗೆ ಕಳಿಸುವಾಗ ಅಲ್ಲೂ ಇಂಗ್ಲೆಂಡಿಂದ ಬೇರೆ ಬೇರೆ ಊರಿಗೆ ಕಳಿಸ್ಬೇಕಾದ್ರೆ ಪಾಪ ತಂದೆ ತಾಯಿಗಳು ಸಂಟೆ ಇದ್ದೇ ಇರೋದು. ಇವನು ಇವಳು ಅಳ್ತಾಳೆ ಗಂಡನ ಮನೆಯಿಂದ ಹೊರಡುವಾಗ ಅಳ್ತಾಳೆ. ಅಳುವಾಗ ಅವನು ಏನು ಮಾಡ್ತಾನೆ ಗೊತ್ತಾ, ಅದು ಹ್ಯೂಮರಿಸ್ಟ್ ಅವನು. ಅವನೇನು ಮಾಡ್ತಾನೆ ಅಂದರೆ, ಒಂದು ನಿನಗೋಸ್ಕರ ಈ ಕರ್ಚೀಫ್ಗಳು ತಂದಿದ್ದೀನಿ, ಅರ್ಧ ಡಜನ್ ಕರ್ಚೀಫ್ ತಂದಿದ್ದೀನಿ, ನೀನು ದಯವಿಟ್ಟು ನಮ್ಮ ಹತ್ರ ಚೆನ್ನಾಗಿ ಮಾತಾಡೋ, ದಾರಿ ಉದ್ದಕ್ಕೂ ಬೇಕಾದ್ರೆ ಹತ್ಕೊಂಡು ಹೋಗು ನೀನು, ಅದೇ ಅದಕ್ಕೂ ಅವಕಾಶ ಕೊಟ್ಟಿದ್ದೀನಿ, ಖರ್ಚುಗಳು ತಂದಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಆಮೇಲೆ ಇನ್ನೊಂದು ನಾನು ಇದ್ರ ಈ ಬಗ್ಗೆ ಹೇಳಬೇಕಾದ್ದು ಅಂದರೆ, ನಾನು ಕೇಳಿರೋ ಮಟ್ಟಿಗೆ ಇಷ್ಟೊಂದು ಸಲ ಈ ಪದ್ಯಗಳನ್ನು ಯಾರೂ ಕೇಳಿಲ್ಲ. ನಾವು ಈಗಿನ ಹುಡುಗರು ಗೊತ್ತಿಲ್ಲ ನನಗೆ, ಆದರೆ ಆ ಫೀಲಿಂಗ್ ಇರುತ್ತೆ. ನಾವೆಲ್ಲ ಹುಡುಗರಾಗಿದ್ದಾಗ ಯಾರ ಮನೆಗೆ ಹೋದರೂ ಇದೇ ಗೋಳು, ಬೀಳ್ಕೊಡೋ ಇದೆಯಲ್ಲ, ಅದು ಆ ಬೀಳ್ಕೊಡೋ ಸಮಾರಂಭಕ್ಕೆ ತುಂಬ ಜನ ಬರ್ತಾ ಇದ್ರಲ್ಲ ಅದು ಹೇಳಿ. ಸೊ ಎವ್ರಿ ಒನ್ ವಾಂಟ್ಸ್ ಇಟ್. ಅದರ್ಥ ಏನು?
ನಮಗೆ ಪ್ರತಿಯೊಬ್ಬರಿಗೂ ಬೇಕು. ಇದು ಆಪ್ತ, ಇದು ಆತ್ಮೀಯವಾದದ್ದಿದು, ಬಿಡಲಾಗದ ನಂಟು ಇಲ್ಲಿ ಸೇರಿದೆ ಅನ್ನೋಭಾವನೆ ಬರ್ತಾ ಇರುತ್ತೆ. ಇನ್ನೊಂದು, ನಾನು ವಿ ಸಿಯವರ ಪದ್ಯಗಳಲ್ಲೇ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡಿರುವಂಥ ಪದ್ಯಗಳಿಗೆ ನಾನು ಬರ್ತಾ ಇದ್ದೀನಿ ಇವಾಗ. ಏನಂದರೆ, ಕಸ್ಮೈ ದೇವಾಯ ಅಂತ ಒಂದು ಪದ್ಯ ಇದೆ. ಕಸ್ಮೈ ದೇವಾಯ, ಯಾವ ದೇವರಿಗೆ ಅಂತ ಹವಿಸಿಕೊಡ್ಲಿ ಅಂಥೇಳಿ ಹವಿಷಾ ವಿಧೇಮ ಅಂತ ಬರುತ್ತೆ. ಈಗ ಹವಿಸ್ಕೊಡೋದೂ ಇಲ್ಲ ಯಾರನ್ನು. ಇರಲಿ, ಬ್ರಾಹ್ಮಣರ ವರ್ಗದ ಒಂದು ಮಾತಿನ ರೀತಿ ಇಲ್ಲ, ಎಲ್ಲ ಭಾಷೆಯಲ್ಲೂ ಇದೆ, ಎಲ್ಲ ಜನಗಳಲ್ಲೂ ಇದೆ ಇದು. ದಿಸ್ ಇಸ್ ದಿ ಓನ್ಲಿ ಪೊಯಮ್ ವೇರ್ ದಿ ಪೊಯೆಟ್ ಗೋಸ್ ಟು ದಿ ರೂಟ್ ಆಫ್ ದಿ ಸೊಸೈಟಿ. ಸಮಾಜದ ಮೂಲ ಚೂಲಗಳನ್ನು ಕೆದಕುವ ಒಂದು ಪ್ರವೃತ್ತಿ ವಿ ಸಿಯವರಲ್ಲಿ ಇದೆ ಅನ್ನೋದಕ್ಕೋಸ್ಕರ ಹೇಳ್ತಾರೆ ಅಷ್ಟೇ. ಏನಂದರೆ, ನೋಡಪ್ಪ, ನಾ ಹುಡುಗರಾಗಿದ್ದಾಗ ನಮಗೆ ಸೂರ್ಯನೇ ದೊಡ್ಡ ದೇವರು. ನಿಜವಾಗಲಿ ನೀವು ಇಂಡಿಯನ್ ಹಿಸ್ಟ್ರಿ ಸ್ಟಡಿ ಮಾಡಿದ್ರೆ, ಸಂಸ್ಕೃತಿ ಸ್ಟಡಿ ಮಾಡಿದ್ರೆ, ಸೂರ್ಯನೇ ದೇವರು, ಅವನೇ ಸೂರ್ಯನಾರಾಯಣ. ಅಂದರೆ ಸೂರ್ಯನಾರಾಯಣ ಹೋಗ್ಬಿಟ್ಟು ಸೂರ್ಯನಾರಾಯಣ ಆಗ್ಬಿಡ್ತು. ಆಮೇಲೆ ಸೂರ್ಯ ದೊಡ್ಡವನಲ್ಲ, ನಾರಾಯಣ ದೊಡ್ಡವನು, ಅವನು ದೇವರು. ಶ್ರೇಯಗಳು ಸೃಷ್ಟಿಯಾಗಿದ್ದೆಲ್ಲ ಭಾಳ ವಿಚಿತ್ರವಾಗಿ ಕಾಣುತ್ತೆ ನನಗೆ. ಹೆಣ್ಣು ಗಂಡುಗಳು ಶಿವನ ವಿಚಾರದಲ್ಲಿ ಶಿವರಾಮ ಕಾರಂತರ ಪುಸ್ತಕ ಓದಬೇಕು ನೀವು. ಅವು ಏನು ಹೇಳ್ತಾರೆ, ದೇಹದ ರಚನೆಗೆ ಸಂಬಂಧಪಟ್ಟಂತಹ ಕಥೆ ಅದು. ಪುರುಷ ಸ್ತ್ರೀ, ಅದಕ್ಕೆ ಹೆಣ್ಣು ಗಂಡಿಗೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ. ಅದರಲ್ಲಿ ಪಾವಿತ್ರ್ಯವನ್ನು ತರುವಂಥ ರೀತಿಯಲ್ಲಿ ಒಂದು ವಸ್ತುವನ್ನು ಬೆಳೆಸೋದಿದೆಯಲ್ಲ, ಅದಕ್ಕಿಂತ ಸಾಮಾಜಿಕ ರೀತಿಯಲ್ಲಿ ನಾವು ಬೆಳೆದದ್ದು ಹೀಗೆ ಹೆಣ್ಣು ಗಂಡು. ಒಬ್ಬ ವಚನಕಾರ ಹೇಳ್ತಾನೆ, ಏನ್ರಿ ಮಾತಾಡ್ತೀರಿ ನೀವು, ನಿಡಿದೊಂದು ಕೋಲುವನು ತಂದು, ಅವನು ಜೇಡರ ದಾಸಿಮಯ್ಯ, ಒಂದು ದೊಡ್ಡ ಕೋಲು ತಗೊಳ್ಳಿ, ಅದನ್ನ ಮುರಿರಿ ಎರಡು ಎರಡು ಭಾಗವಾಗಿ ಮಾಡಿ, ಒಂದರಿಂದ ಒಂದಕ್ಕೆ ಉಜ್ಜಿ, ಹುಟ್ಟುವ ಬೆಂಕಿ ಇದೆಯಲ್ಲ ಅದು ಗಂಡೋ ಹೆಣ್ಣೋ. ಅಂದರೆ ಘರ್ಷಣದಿಂದ ಬರುವಂಥ, ಕರ್ಷಣದಿಂದ ಬರುವಂಥ ಪದಾರ್ಥ ಇದು. ಸ್ತ್ರೀ ಪುರುಷರ ಸಮಾಗಮದಿಂದ ಹುಟ್ಟುವ ಮಕ್ಕಳಿದೆಯಲ್ಲ, ಅವುಗಳನ್ನು ಆರೋಗ್ಯಕರವಾದ ರೀತಿಯಲ್ಲಿ ವಿವರಿಸಬೇಕು. ಅದನ್ನು ಈ ಕವಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ, ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಾವ ದೇವರುಗಳು ಬಂದರೂ ಕೂಡ ನಮಗೇನು ಉದ್ಧಾರ ಆಗಿಲ್ಲ ನಾವು ಅಂತ ಇದು ಥಿಯರಿ. ಅವತಾರದ ಮೇಲೆ ಅವತಾರ ಇಳಿ ತಂದುದು ಈ ಭೂಮಿಗೆ, ಅವತಾರದ ಮೇಲೆ ಅವತಾರ ಕುವೆಂಪು. ಏನು ನೋಡಿದ್ರೆ ಎಷ್ಟು ಜನ ಎಷ್ಟು ಅವತಾರಗಳು ಹುಟ್ಟಿದ್ರೆ ಈಗ ದೇಶನೇ ಇಷ್ಟು ಕೆಟ್ಟೋಗಿರೋದು ಅಂತ. ಯಾಕೆ ಅವ್ನು ಬರೋದು, ದೇವರು ಬರೋದು ಭೂಮಿ ಕೆಟ್ಟಾಗ್ತಾನೆ. ಕೆಟ್ಟಾಗಿ ಬರೋದು ಅಂದರೆ ಕನ್ನಡದ ಅವತಾರಗಳು ಜಾಸ್ತಿ ಆಗುತ್ತೆ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ, ಯಾಕೆ ಅಂತ ತಮಾಷೆ ಮಾಡ್ತಾರೆ ಅವರು. ಆದರೆ ಇಳಿ ತಂದು ಈ ಭೂಮಿಗೆ ಅವತಾರದ ಮೇಲೆ ಅವತಾರ, ಆದರೆ ಆದುದ್ಧಾರಕ್ಕೆ ಸಾಸಿರ ಶತಮಡಿ ಆಗುವ ಉದ್ಧಾರ. ಅಂದರೆ ನಮಗೆ ಇದುವರೆಗೆ ಏನಾಗಿದೆಯೋ ಅದಕ್ಕಿಂತ ಹೆಚ್ಚಿನದ್ದು ನಾವು ಕೇಳ್ತೀವಿ. ಇನ್ನೂ ಆಗಬೇಕು, ಇನ್ನೂ ನಮ್ಮ ಸಮಾಜ ಸುಧಾರಿಸಲೇಬೇಕು. ಗೆಣ್ಣಿಂದ ಗೆಣ್ಣಿಗೆ ಪರ್ವ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಗೆಣ್ಣೊಂದಿಗೆ ಪರ್ವ ಅಂತ, ಪ್ರತಿ ಪರ್ವ ರಸೋದಯ ಅಂತಾರೆ ಭಾರತವನ್ನು. ಪ್ರತಿ ಪರ್ವ ಒಂದೊಂದು ಪರ್ವಕ್ಕೆ ಹೋದಂತೆ ರಸೋದಯ, ಕಬ್ಬು ಕಬ್ಬಿದ್ದಾಗೆ ಅಂತ. ಆದರೆ ನಮ್ಮ ಕಬ್ಬಿನ ಜಲ್ಲೆಯಲ್ಲಿ ಕಬ್ಬನ್ನು ತಿಂದ ಮೇಲೆ ಉಳಿಯೋದೇನು, ಸೌದೆ ಅಷ್ಟೇ, ಅದು ಇನ್ನೇನಿಲ್ಲ. ಅದು ರಸ ಸ್ಫೂರ ಎಂದುಬಿಟ್ರೆ, ಅದರಲ್ಲೂ ಗುರು ರಾಮಸ್ವಾಮಿಗಳ ಕಡೆ ಬರೀತಾರೆ, ಒಬ್ಬ ಕಬ್ಬನ್ನು ತಿಂತಾ ಇದ್ದಂತೆ ಸೀನಾ ಅಂತ, ಸೀನಪ್ಪ ಅಂತ, ಭಾಳ ಚೆನ್ನಾಗಿದೆ ಅವ್ರು ಹೇಳೋದು. ಸೀನಪ್ಪ ಹಲ್ಲಲ್ಲಿ ಈಗಿನಾಗೆ ಹೆಚ್ಕೊಂಡು ತಿನ್ನೋದಿಲ್ಲ, ಹಲ್ಲಲ್ಲಿ ತಿನ್ನೋದಲ್ವ ಕಟ್ಕೊಂಡು. ಅವನು ತಿಂದು ಸಿಪ್ಪೆಯನ್ನು ಉಗಿದ್ರೆ ಅದಕ್ಕೆ ಇರುವೆ ಕೂಡ ಬದುಕೋತಾ ಇರಲಿಲ್ಲಂತೆ. ಸೀನಪ್ಪ ಕಬ್ಬನ್ನು ತಿಂದು ಆಚೆಗೆ ಉಗಿದ್ರೆ ಏನೂ ಇರಲ್ಲ, ಅದು ಒಣೆ ಒಲೆಗೆ ಹಾಕಿದ್ರೆ ಉರಿಯುತ್ತೆ ಅಷ್ಟೇ, ಅದು ಇನ್ನೇನಿಲ್ಲ, ಅಷ್ಟು ಒಣಗೋಗಿರುತ್ತೆ ಅಂತ. ಆ ಥರ ಹಿಂಡಿತ ತಿಂತಾನೆ ಅಂತ, ತಿನ್ನುವ ರೀತಿ ಹಾಗೆ ಅಂತ ಹೇಳೋಕ್ಕೆ ರಾಮಸ್ವಾಮಿ ಗಾರಿ ಬಳಸಿದ್ರು.
ಆದರೆ ಈ ದೇವರ ಬಗ್ಗೆ ಯೋಚನೆ ಮಾಡುವಾಗ ನಮ್ಮ ಕಣ್ಣಿಗೆ ಬೀಳೋದು ನಾರಾಯಣ. ಈ ನಾರಾಯಣ ಅವನ ಹೆಸರು ಸೂರ್ಯನಾರಾಯಣ ಅಂತಿತ್ತು ಮೊದಲು, ಅದು ಎಸ್ ನಾರಾಯಣ ಆಗೋಯ್ತು. ಇವಾಗ ಸೂರ್ಯ ನಾರಾಯಣ ಅಂತ ಇದ್ದರು, ಈಗ ಸೂರ್ಯ ನಾರಾಯಣ. ಆ ಶಿವ ಪಾರ್ವತಿ ಇವು ನಮ್ಮ ಲೈಂಗಿಕವಾದ ಇಂಟರ್ಪ್ರಿಟೇಷನ್ ಇದು ಕೊಡೋಕ್ಕೆ ಸಾಧ್ಯವೇ ಹೊರತು ಬೇರೆ ಯಾವುದು ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಪಾರ್ವತಿ ಹಾಗೆ ಗಂಗೆ, ಯಾತಕ್ಕೆ ಇಬ್ಬರು ಹೆಂಡರು ಅವನಿಗೆ? ಯಾಕಂದರೆ ಇಂಡಿಯಾದ ಕಾಮನ್ ಇದು ನಮ್ಮ ಸಮಾಜದಲ್ಲಿ, ಯಾವ ದೇವರನ್ನು ತಗೊಂಡ್ರು ಕೂಡ ಯಾವ ಮನುಷ್ಯನ ತಗೊಳ್ಳಿ ನಮ್ಮ ಇವರಂತೂ ಬರೀತಾರೆ ಏನು ಮೂರ್ತಿರೋ ಅಲ್ಲಿ ಹಳ್ಳಿಗಳಿಗೆ ಹೋದರೆ ಆ ಶಾನ್ಭೋಗರು ಕೂತಾರಲ್ಲ ಅವ್ರಿಗೆ ಎಂಟು ಹಳ್ಳಿ ಇಲ್ಲಿ ಶಾನ್ಭೋಗಕ್ಕೆ ಇದ್ದರೆ ಎಂಟು ಸಂಸಾರಗಳು ಅವರಿಗೆ. ಯಾಕೆಂದರೆ ಯಾವ್ಯಾವ ಊರಿಗೆ ಹೋಗ್ತಾರೆ ಇರಬೇಕಲ್ಲ, ಒಂದು ವಾರ ಇರಬೇಕಾಗುತ್ತಲ್ಲ. ಅಷ್ಟು ಮನೆಗಳಲ್ಲಿ ಕಟ್ಕೊಂಡಿದ್ದರು, ಮಕ್ಕಳನ್ನ ಅಲ್ಲಿ ಓದಿಸ್ತಾ ಇದ್ದರು, ಮಾಡ್ತಾಯಿದ್ರು ಅಂಥೇಳಿ. ಅಂದರೆ ಅನುಕೂಲಕ್ಕೊಬ್ಬಣ್ಣ ಅಂತ ಹೇಳ್ತೀವಲ್ಲ, ಹಾಗೇ ದೇವರು ಸುತ್ತ ನಮಗೆ ಬೇಕು ಅಂತ ನಾವು ದೇವರನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇನ್ನು ಯಾರೂ ಇಲ್ಲ ಇಲ್ಲಿ, ಏನು ಅರ್ಧದಲ್ಲಿ ಅವ್ರು ಹೇಳ್ತಾರೆ. ಅವರು ವೆಂಕಟೇಶ್ಮೂರ್ತಿ ಕಸ್ಮೈ ದೇವಾಯ ಕಸ್ಮೈ ದೇವಾಯ ಹವಿಷ ಆವಿಧೇಮ. ಯಾವ ದೇವರಿಗೆ ಅಂತ ನಾವು ಕೊಡೋಣ ಹವಿಸನ್ನು ಅಂದರೆ, ಈಗ 1000 ವರ್ಷದ ಹಿಂದೆ, 500 ವರ್ಷದ ಹಿಂದೆ, 100 ವರ್ಷದ ಹಿಂದೆ, 25 ವರ್ಷದ ಹಿಂದೆ, ಇವತ್ತು ಇವತ್ತು ನಾನು ತಿಳಿದ ಮಟ್ಟಿಗೆ ತಿಥಿಗಳು ಜಾಸ್ತಿ ಆಗ್ತಾನೇ ಇಲ್ಲ ಈಗ. ಯಾಕೆಂದರೆ ಪಿತೃಗಳನ್ನು ಕಳಿಸ್ಕೊಡೋದಕ್ಕೆ ದೇವಸ್ಥಾನಗಳಿವೆ, ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ನಿಮಗೆ ಹೇಳಿ ಟೈಮ್ ಕರೆಕ್ಟಾಗಿ ಇಟ್ಟನ್ನ ತಂದಿಟ್ಬಿಡ್ತಾರೆ. ನಾವು ಹುಡುಗರಾಗಿದ್ದಾಗ ತಿಥಿ ಅಂದರೆ ದೊಡ್ಡ ಸಂಭ್ರಮ, ಅದು ತಿಥಿ ಅಂತ ಹೇಳ್ತಾನೆ ಇರಲಿಲ್ಲ. ನಿಮ್ಮ ತಂದೆ ಬರ್ತಾರೆ, ನಿಮ್ಮ ಅಜ್ಜ ಬರ್ತಾರೆ, ನಿಮ್ಮ ಸೋದರ ಮಾವ ಬರ್ತಾರೆ. ಅಂದರೆ ಕಸ್ಮೈ ದೇವಾಯ ಇದನ್ನು ಹಾಡ್ತಾ ಇದ್ದಿರುತ್ತದೆ. ಏನು ಯಮನ ಕಲ್ಯಾಣಿಯಲ್ಲಿ ಹೇಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದು ನೀವು ಕೇಳಿದ್ದೀರಾ ಅದನ್ನು ಹಾಡಿದ್ದು? ಇಲ್ಲ ಅಲ್ಲ, ನನಗೆ ಯಮನ ಕಲ್ಯಾಣಿಯಲ್ಲಿ ಹೇಗೆ ಹಾಡ್ತಾರೆ ಅದನ್ನು. ವಿ ಸಿಯವರಿಗೆ ಬಹಳ ಇಷ್ಟವಾದದ್ದು ಇದು. ಆದರೆ ಸಂಗೀತದಲ್ಲಿ ಇಂತಹ ಒಂದು ವೈಚಾರಿಕ ನೆಲೆಯನ್ನು ಕಂಡುಕೊಳ್ಳೋದಿದೆಯಲ್ಲ, ಅದು ಭಾಳ ಕಷ್ಟ. ಎಲ್ಲೋ ಒಬ್ಬರು ದಾಸರ ಪದದಲ್ಲಿ ಒಂದು ಕಡೆ ಹೇಳ್ತಾರೆ, ಅಯ್ಯ ನಾನು ಪಾಪಿ ಇರ್ಬೋದು, ನಾನು ದುಷ್ಟ ಇರ್ಬೋದು, ನಾನು ನೀತಿವಂತ ಅಲ್ಲದೆ ಇರ್ಬೋದು, ಆದರೆ ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಮರಿತಾತ, ಕೋಲ್ತಾತ ಇವರೆಲ್ಲ ಪುಣ್ಯ ಗಳಿಸಿ ನಿನ್ನ ಹತ್ರ ಸೇವೆ ಮಾಡಿದಾರಲ್ಲ, ತಪಸ್ಸು ಮಾಡಿದಾರಲ್ಲ, ಅದು ಫಲ ಕೊಡು ನನಗೆ. ಎಲ್ಲೋ ಒಂದು ಕಡೆ ಮಾತ್ರ ಇಂಥ ಮಾತು ನನಗೆ ಕೇಳಿಸುತ್ತೆ ಅಷ್ಟೇ. ನೋಡಿ, ಇದನ್ನು ಪೂರ ಓದಿ ಹೇಳಬೇಕು. ಅಂದಿನ ದೇವರುಗಳೆಲ್ಲ ಮಡಿದು ಉರುಳಿಹರು, ಇವತ್ತು ಯಾವ ದೇವರು ಇಲ್ಲ. ವಿಷ್ಣು ಅಂತೀವಲ್ಲ, ಅದು ಕೃಷ್ಣನೇ, ಕೃಷ್ಣ ಯಾಕೆ ಉಳ್ಕೊಂಡಿದೆ ಅಂದರೆ ಭಾಳ ಚೇಷ್ಟೆ, ಒಂದು ಶೃಂಗಾರ ಚೇಷ್ಟೆಗಳು ಜಾಸ್ತಿ ಒಂದು. ಅದರಿಂದ ಇಂದ್ರ ವರುಣರು ಧನದ ಮಿತ್ರ ಪೂಷ ಅವರೆಲ್ಲ ಇವರೇನೆ ಆದಿತ್ಯರು. ಇಂದ್ರ ವರುಣ ಧನದ ಕುಬೇರ ಮಿತ್ರ ಸಂದಿದ್ದ ದೈವತ್ವದ ಅಗ್ಗಳಿಕೆ ಹೋಗಿಹೋದು. ಅವ್ರಿಗೆ ಏನೇನು ಗೌರವ ಇತ್ತೋ ದೇವರುಗಳು ಅಂಥೇಳಿ, ಇವತ್ತು ಇಂದ್ರ ಅಂದರೆ ಯಾರು ನಮಸ್ಕಾರ ಮಾಡೋದಿಲ್ಲ ಅವನಿಗೆ, ನಮ್ಮ ಹೆದರಿಗೆ ಇಲ್ವೇ ಇಲ್ಲ ಅವನು. ಮಾನವರ ಸುಪ್ರಕಾರ ಮನದ ಮನೆಯಲುಗಿನ ಘಾತದಲ್ಲಿ ಕಡುನೊಂದು ಸೋಲನ್ನು ಒಪ್ಪಿದರು. ಯಾಕೆಂದರೆ ಕಾರಣ ಇವರು ಭಾಳ ಚೆನ್ನಾಗಿ ಹೇಳ್ತಾರೆ ಇದನ್ನು. ನಿಜವಾಗಿ ಮಾನವರ ಏಳಿಗೆಯಾದಂತೆ, ಅವನ ಬುದ್ಧಿಶಕ್ತಿ ಪ್ರಖರವಾದಂತೆ, ದೀರ್ಘವಾದಂತೆ ಇವರೆಲ್ಲ ಹೋಗ್ತಾರೆ. ಅಜ್ಞಾನ ಇರೋ ತನಕ ದೇವರುಗಳೆಲ್ಲ ಇರ್ತಾರೆ, ಜ್ಞಾನ ಬಂದ ಮೇಲೆ ಯಾವ ದೇವರು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಮಾನವರ ಸುಪ್ರಕರ ಮನ, ಏನು ಮನುಷ್ಯನ ಬುದ್ಧಿ ನಿಶ್ಚಿತವಾಗಿ ಎಲ್ಲೇ ಕಡೆಗೆ ಲಗ್ಗೆ ಹಾಕೋಕ್ಕೆ ಶುರುವಾಯಿತೋ ಆಗ ದೇವರುಗಳ ವಿಚಾರ ನಿಮಗೆ ಹೋಯಿತು. ಘಾತದಲ್ಲಿ ಕಡುನೊಂದು ಸ್ವರ ಒಪ್ಪಿದ ಧಾನ್ಯ ಧ್ಯಾನ ಪೂಜೆಗಳನ್ನು ತಮಗೆ ಸಲ್ಲವು ಎಂದು ಕೆಲರು ಮಾತಿನೊಪ್ಪಿಗೆ ಇಟ್ಟು ಶರಣು ಹೇಳಿದರು. ನೋಡಿ, ಇದೆಲ್ಲ ನಮಗೊಂದದ್ದು, ಇದು ಧ್ಯಾನ ಅಂತೆ ಪೂಜೆ ಅಂತೆ ಇದೆಲ್ಲ ನಮಗೆ ಹೊಂದೋದಿಲ್ಲ. ನಮಗೆ ಹಣಕಾಸಿನ ಧ್ಯಾನ, ನಮಗೆ
ಬೇರೆ ಯಾವುದೂ ಇಲ್ಲ. ಅಚ್ಚರಿಯ ಮೋಹದಲ್ಲಿ ಜಗವ ಆಗಸವ ನೋಡುತ್ತೆ ಉಚ್ಚ ಕಂಠದಿ ಹಾಡಿದ ಭಕ್ತರಳಿದಿಯರು. ಯಾರೇ ತಮಿಳು ಪುರಾಣಗಳಲ್ಲಿ ಬರ್ತವೆ ಅವರು ಯಾರೋ ವರ್ಣನೆ ಮಾಡ್ತಾ ಇದ್ದರೆ ಈಶ್ವರ ವಿಷವನ್ನು ಕುಡಿದು ಹಾಲಾಹಲ ಕುಡಿದುಬಿಟ್ಟು ಅವನಿಗೆ ಈ ಹೆಸರು ಬಂತು ಅಂತ ಹೇಳಿದರೆ ಅಲ್ಲೊಬ್ಬ ತಮಿಳ್ನಾಡಿನಲ್ಲೊಬ್ಬ ಭಕ್ತ ಇದ್ದಂತೆ ಅವನು. ಹೌದಾ, ನಮ್ಮ ಈಶ್ವರನಿಗೆ ವಿಷ ಕೊಡಿಸ್ತಾರೆ ಯಾರು, ಅವ್ರನ್ನ ಕೊಂದುಬಿಟ್ಟು ಬರ್ತೀನಿ ಹೋಗಿ ಅಂತ ಅವನು ಹಿಡ್ಕೊಂಡು ಚೆಚ್ಚಿಬಿಡ್ತೀನಿ. ನಮ್ಮಲ್ಲಿ ನಾಸ್ತಿಕರು ಇರುವಂತೆಯೇ ಪರಮ ಆಸ್ತಿಕರು ಇದ್ದಾರೆ. ನಾನು ದೇವಾಲಯಗಳಿಗೆ ಹೋಗಿ ನೋಡಿ ಗೊತ್ತಾಗುತ್ತೆ, ಕಂಚಿ ಅಂತ ಕಡೆ ಎಲ್ಲ ಹೋಗಿ ಮುರುಗನ ದೇವಾಲಯಗಳಿಗೆ ಹೋಗಿ ಆ ಹೆಣ್ಣುಮಕ್ಕಳು ಮಂಗಳಾರತಿ ಆಗ್ತಾಯಿದೆ ತಲೆ ಹಣೆ ಕಂಬಕ್ಕೆ ತಲೆ ಚಚ್ಕೋತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ ಅದನ್ನು. ಕಡವುಳೆ ಕಡವುಳೆ ಅಂಥೇಳಿ ತಿರುಪತಿಯಲ್ಲೂ ಅಷ್ಟೇ ಅಪ್ಪ, ತಿರುಪತಿಯಲ್ಲಿ ಇವರಿಗೆಲ್ಲ ಭಕ್ತಿಯಿಂದ ಆ ಪ್ರಮಾಣದಲ್ಲಿರುತ್ತೆ. ಆದರೆ ನಮಗೆಲ್ಲ ಅದು ಯಾವುದು ಅಂತ ಯಾವ ದೇವರಾದರೆ ಏನಂತೆ, ಏನು ಪ್ರಯೋಜನ ಇಲ್ಲ. ಅದು ದೇವರುಗಳು ಸಾಮಾಜಿಕವಾಗಿ ಒಪ್ಪಿಗೆ ಆಗದೇ ಇದ್ದರೆ ಅವರಿಗೆ ಸ್ಥಾನ ಇರೋದಿಲ್ಲ ಅಂತ ಇದರ್ಥ. ಕಸ್ಮ ಇದೆ ಯಾವ ದೇವರೇ, ಸಾಗರರ ಸುರನೀಲ ನೀಲಿಮತೆಯಲ್ಲಿ ನೋಡಿ ಭೋರ್ಗರೀವ ಉಕ್ಕುವ ಆರ್ಭಟೆಯ ಕೇಳಿ ನಾಲ್ದಸೆಗಳು ಒಡ್ಡಿರುವ ಅಪಾರ ಗಂಭೀರತೆಗೆ ಬಾಗಿ ಮಾಡುವ ವರುಣ ಪೂಜೆ ನಮಗೆ ಕಾಣಿಸೋದು. ಹಿಂದೆ ವರುಣನ ಪೂಜೆ ಮಾಡ್ತಾಯಿದ್ದು, ವರುಣ ಅಂದರೆ ನೀರಿನ ಒಡೆಯ. ಅಲ್ಲಿ ಹೋಗ್ಬಿಟ್ಟು ಆ ಸಮುದ್ರದ ಏಳು ಬೀಳುಗಳನ್ನು ಕಂಡು ರಭಸವನ್ನು ಕೇಳಿದ ನಂತರ ನಮ್ಗೆ ಅವನೊಬ್ಬ ದೇವರು ಅಂತ ಅನ್ನಿಸ್ತು. ಈಗ ವರುಣನ ಪೂಜೆ ಯಾರು ಮಾಡ್ತಾರೆ, ಯಾರೂ ಮಾಡಲ್ಲ, ಬಾಗಿನ ಅರ್ಪಿಸ್ತಾರೆ ಅಷ್ಟೇ. ಅದು ಕೊಟ್ಟಿದ್ದ ಅಗ್ನಿ ತಂದ ಪದಾರ್ಥಗಳು ಮನೆಯಲ್ಲಿ ಬಾಗಿನ ಅಂದರೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಅದು ಹಬ್ಬದ ದಿವಸ ನೋಡಬೇಕು, ಗೊರಿ ಹಬ್ಬದ ದಿವಸ. ಇವತ್ತು ಬಹಳ ಭಕ್ತಿಯಿಂದ ಮಾಡೋರು ಇಲ್ಲ ಇವಾಗ, ಅಥವಾ ಮಾಡಿದ್ರೆ ಸ್ವೀಕರಿಸೋರು ಇಲ್ಲ, ತಗೊಳ್ಳೋರು ಕೂಡ ಇಲ್ಲ. ನಭದೆಡೆಗೆ ಮಗ ಎತ್ತಿ ಹೂಪತ್ರ ಎರಚುತ್ತೆ ಕರುಣಿಸೈ ಪರ್ಜನ್ಯ ಎಂಬುದಿಲ್ಲ ಆಯಿತು. ಪರ್ಜನ್ಯ ಅಂತ ಒಂದು ದೇವರಿದಲ್ಲ, ಪರ್ಜನ್ಯ ಜಪ ಮಾಡ್ತೀವಲ್ಲ ನಾವು ಮಳೆಗೆ. ಆದರೆ ಇವತ್ತು ಪರ್ಜನ್ಯ ಜಪ ಅದೆಲ್ಲ ಸುಮ್ಮನೆ ಯಾರೋ ಪುರೋಹಿತರು ಮಾಡ್ತಾರೆ ಅಷ್ಟೇ, ನಾವು ಅದರಲ್ಲಿ ಯಾವುದರಲ್ಲೂ ಭಾಗವಹಿಸೋದಿಲ್ಲ. ಗುಡುಗು ಗರ್ಜನೆ ಕೇಳಿ ನಡುಗಿ ಬಲಿಯೊಪ್ಪಿಸುತ್ತೆ ಒಡೆಯ ರುದ್ರನ ರೌದ್ರ ಇಳಿಪ ಪರಿ ಹೋಯಿತು. ಸೂರ್ಯ ಇವತ್ತು ನಮಗೆ ದೇವರೇ ಆಗಿಲ್ಲ ಅವನು, ಅದು ಈ ಬಿಸಿಲಿನಲ್ಲಿ ಒದ್ದಾಡಿದ್ರೆ ದೇವರಾಗೋದಿಲ್ಲ ಅವನು, ನಮ್ಮ ಪ್ರಾಣ ತೆಗೆಯುವಂಥ ಒಬ್ಬ ಉರಿಮಾರಿ ಆಗ್ತಾನೆ ಅವನು. ಅನ್ಯ ದೇವರ್ಗಳು ದಾಳಿಟ್ಟರೇರಿದರು ಸುಮನುಸರು ಪರಬ್ರಹ್ಮ ಹರಿಹರಾದಿಗಳು. 5000 ವರ್ಷ ಆಳಿದರು ಎಲ್ಲ ಈ ದೇವತೆಗಳೆಲ್ಲ ನಮ್ಮನ್ನು ಆಳಿದ್ದು ಲೆಕ್ಕ ಹಾಕ್ಕೊಳ್ಳಿ, 5000 ವರ್ಷದೊಳಗಾಗುತ್ತೆ ಅಷ್ಟೇ. ಅದಕ್ಕೆ ಕೊನೆಗೆ ಹೇಳಿದಾರೆ ಅವರು, ಹೋಹವರ ಪದವಿಗಳಿಗೆ ಇನ್ನಾರು ಬಂದ ಪರೋ. ಇವತ್ತು ರಾಜಕಾರಣಿಗಳೇ ದೇವರಾಗಿಬಿಟ್ಟಿದ್ದಾರೆ, ಅವ್ರಿಗೆ ಒಂದು ದೇವಾಲಯ, ರಾವಣನಿಗೂ ಒಂದು ದೇವಾಲಯ. ನನಗೆ ಆಶ್ಚರ್ಯ ಆಯಿತು ಮೊನ್ನೆ, ನಾನು ಯಾವುದೋ ಓದ್ತಾ ಇದ್ದೆ ಭಾಗವತದಲ್ಲಿ ಪೂತನಿ ಅಂತ ಒಬ್ಬಳು ದೇವತೆ ಬರ್ತಾಳೆ, ಅವಳಿಗೆ ಪೂಜೆ ನಡೆಯುತ್ತೆ ಅಲ್ಲಿ ಉತ್ತರ ಭಾರತದಲ್ಲಿ ದೂರಿದೆ ಪೂತನಿ, ಅಲ್ಲಿ ವಿಗ್ರಹ ಪೂತನಿದು. ಅಂದರೆ ಮಕ್ಕಳ ಭಾಗ್ಯಕ್ಕೆ ಬರ್ತಾ ಇರಲಿ ಹೊರತು ಅವಳು ಮಕ್ಕಳನ್ನು ಕೊಲ್ಲೋಕ್ಕಲ್ಲ ಅಂತ ಹಾಲು ಉಡಿಸ್ತಾ ಇದ್ದಳು. ಹಳ್ಳಿಗಳಲ್ಲಿ ಪಾಪ ತಾಯಿಗೆ ಮಲೆ ಹಾಲು ಇಲ್ಲದೆ ಇದ್ದರೆ ಯಾವುದೋ ಪಕ್ಕದ ಇನ್ನೊಂದು ವ್ಯಕ್ತಿಯನ್ನು ಕರ್ಕೊಂಬಂದು ಆಕೆ ಕೈಲಿ ಕೊಡಿಸಿ ಮಗುವನ್ನು ಬದುಕಿಸ್ತಾ ಇದ್ದರು, ಅವ್ರಿಗೆ ದುಡ್ಡು ಕೊಡ್ತಾಯಿದ್ರು. ಈಗ ನಮಗೆ ದೇವರುಗಳು ಇಲ್ಲದೆ ಇದ್ದರೆ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು. ರಾಧಾಕೃಷ್ಣ ಹೇಳಿದ್ದು, ಇಫ್ ದೆರ್ ಇಸ್ ನೋ ಗಾಡ್ ಲೆಟ್ ಅಸ್ ಕ್ರಿಯೇಟ್ ಒನ್. ನಮ್ಮ ನಂಬಿಕೆ ಬೇಕಲ್ಲ, ಅದಕ್ಕೆ ಬೇಕು ಅಂತಂದರೆ ಇವರು ಹೇಳ್ತಾರೆ ಬರೋರು ಹೇಗಿರ್ತಾರೋ, ಕೋಪಿಗಳು ಕರುಣಿಗಳು ತಿಳಿಪ ಕೋವಿದರು, ಯಾರು ನರಸುತ್ತೆ ಹೋಗಿ ಹಸು ಹವಿಸ ನೀಯಲು ಬೇಕೋ, ಯಾರಿಗೆ ಹವಿಸ್ಕೊಡ್ಬೇಕೋ, ಯಾವ ಶೀಲವನವರು ಜಗದೇವಿ ಇತ್ತು ಬರೋ. ಇಲ್ಲದಿರೇ, ಈ ಮತ್ತು ವಚನ ಇದೆ, ಇಲ್ಲದಿರೇ ಬೇರಾವ ದೇವರೇ ಬಾರರು. ನನಗಂತೂ ನಿಜ ಅನಿಸುತ್ತೆ ಈ ಮಾತು, ಬೇರಾವ ದೇವರೇ ಬಾರರೋ, ಅಥವಾ ಇಲ್ಲದೊಂದಕ್ಕೆ ಪೆಸರ ನಿತ್ತು ಕರೆಯುವೆವೋ, ಇಲ್ಲದೇ ಇರೋದನ್ನ ಕೊಟ್ಟು ನಾವೇ ಒಂದು ಹೆಸರು ಕೊಟ್ಟು ಯಾವ ಒಂದು ನಥಿಂಗ್. ಅದಕ್ಕೆ ನಾವು ಒಂದು ರೂಪ ಒಂದು ಹೆಸರು ಕೊಟ್ಟು ಮಾಡ್ತೀವಿ, ಒಂದು ರೂಪ ಒಂದು ಹೆಸರು ಒಂದು ಊರು ಕೊಟ್ಟು ಮಾಡ್ತೀವಲ್ಲ. ಅಥವಾ
ಕೊನೆಯಲ್ಲಿ ಕಾರಣನೂ ಕೊಡ್ತಾರೆ, ಇಲ್ಲದಿರೆ ಮಾನವನ ಸುಗುಣವೇ ದೈವವೋ. ಇದು ನಿಜ, ಇದು ವಾಸ್ತವವಾಗಿ 100 to 100 ನಿಜ. ಇದು ಮಾನವನ ಸುಗುಣ ಇದೆಯಲ್ಲ, ಅವನ ಸಮಾಜದಲ್ಲಿ ಬದುಕೋ ರೀತಿ ಇದೆಯಲ್ಲ, ಅದೇ ದೈವವೋ. ಅಥವಾ ಕೊನೆಗೆ ಉಳಿಯೋದು, ಎಲ್ಲಿಗೂ ಹರಿಹದಿಹ ಸಂಶಯವೇ ಕೊನೆಗೂ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಈಗಲೂ ಅದೇ ಪ್ರಶ್ನೆ ಉಳ್ಕೊಳ್ಳುತ್ತೆ, ದೇವರು ಅಂದರೆ ಯಾರು, ಅವನು ಎಲ್ಲಿದ್ದಾನೆ, ನನ್ನ ಫ್ರೆಂಡ್ ಅವರು ಎಲ್ಲಿದ್ದಾನೆ ಅಂತ ಹೇಳಬಾರ್ದು, ಎಲ್ಲಿದ್ದಾಳೆ ಅಂತ ಹೇಳಿ. ಚರ್ಚೆ ಅಲ್ಲೇ ಬರೋದು, ದೇವರು ಎಲ್ಲಿದ್ದಾನೆ ಅಂತ ಯಾಕೆ ಹೇಳಬೇಕು? ನೀವು ಎಲ್ಲ ಮೇಲ್ ಡಾಮಿನೆನ್ಸ್ ನಿಮ್ದು ಅಷ್ಟೇ. ಅಂದರೆ ನಮ್ಮಲ್ಲಿ ಒಂದು ಗೂಢವಾದ ಸಂಗತಿ ಇದೆ, ನಮ್ಮ ಮನಸ್ಸಿಗೆ ನಂಬಿಕೆ ಇದೆ ಅಥವಾ ನಂಬಿಕೆ ಇಲ್ಲ, ಅಂತಹ ದೈವವನ್ನು ಕುರಿತು ವಿ ಸಿ ಅವರು ತುಂಬ ಅದ್ಭುತವಾದ ಚಿಂತನೆ ಮಾಡ್ತಾರೆ. ಇನ್ನಾವ ದೈವವೇ ಬಾರರೋ, ಅಥವಾ ನಾವೇ ಒಂದು ಹೊಸರಿಟ್ಟು ದೈವವನ್ನು ಸೃಷ್ಟಿ ಮಾಡ್ಕೊಳ್ತೀವೋ ಗೊತ್ತಿಲ್ಲ ನಮಗೆ. ಗಿರಣಿ ಬಂದ ಹೊಸರಲ್ಲಿ ಅದನ್ನೇ ದೇವರು ಅಂತ ಪೂಜೆ ಮಾಡ್ತಾಯಿದ್ರು. ಗಿರಣಿ ಇದೆಯಲ್ಲ ಅದು, ಬೇಂದ್ರೆಯವ್ರ ಮಾತ್ರ ಇದು ಯಾಕೆ ಏನೋ ಹಿಂಗೋ ಗಿರಣಿ ಕರೆದಂಗೆ ಕರೆಯುತ್ತಿದೆ, ಸೈರನ್ ಇದೆಯಲ್ಲ ಅದು ಗಿರಣಿ ಕರೆದಂಗೆ ಕರೆಯುತ್ತಿದೆ, ಏನು ಇದಕ್ಕೆ ಬ್ಯಾನ್ಯೋ, ಏನು ಸಂಕಟ ಆಗಿದೆ ಇದಕ್ಕೆ ಅಂತ. ಅಂದರೆ ವಿ ಸಿ ಅವರು ಮೂಲಭೂತ ಚಿಂತನವಾದಿಗಳ ಪೈಕಿ ಒಬ್ಬರು. ಅವರದ್ದು 2-3 ತಪ್ಪುಗಳೇನು ಅಂದರೆ, ಯಾರಾದರೂ ಆ ಕಾಮೆಂಟ್ ಮಾಡಿದ್ರೆ ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳೋದು ವಿ ಸಿ ಅವರು. ಅವನು ಹಗಂದ, ಇವನು ಹಗಂದ, ಅನಂತಮೂರ್ತಿ ಮುಖ್ಯವಾಗಿ ನನ್ನ ಗಮನ ಇರೋದು. ಅವ್ರು ಹೀಗಂದರು, ನಾನು ಅಷ್ಟು ಹೋಪ್ಲೆಸ್ಸ ನಾನು ಅಂದರೆ, ಇವ್ರ ಮನಸ್ಸಲ್ಲಿ ಆ ಪದ್ಯದಲ್ಲಿ ಬರ್ಕೊಂಡಿದ್ದಾರೆ ಅದನ್ನು, ನಾನು ಇಂಥ ವೀಕ. ನಾನು ಹೇಳೋದು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನೋದರಲ್ಲಿ ನೀ ಕವಿನೂ ಬಂಡನಾಗಿ ಉಳ್ಕೊಳ್ಬೇಕು. ಜಗದ ಕಣ್ಣಿಗೆ ಬಂಡನಾಗೂ ಪರವಾಗಿಲ್ಲ, ಆದರೆ ನೀನು ನಿನ್ನ ಅಭಿಪ್ರಾಯವನ್ನು, ನಿನ್ನ ಮನಸ್ಸನ್ನು ಸ್ಪಷ್ಟವಾಗಿ ಹೇಳು, ಅವರಿಗೆ ಪ್ರಪಂಚಕ್ಕೆ ತಿಳಿ ಹೇಳು. ಇಂಥ ಒಬ್ಬ ಚಿಂತಕನ ಒಳ್ಳೆ ನಿಜವಾಗಿ ಸಮಾಜದಲ್ಲಿ ಅವರು ಅವ್ರ ಮನೆಯಲ್ಲಿ ಟೀ ಎಷ್ಟು ಮಾಡ್ತಾರೆ, ಎಷ್ಟು ದಿನ ಕುಡಿದ್ಯಾರೋ ಹೋಗಿರೋರಿಗೆ ಗೊತ್ತು. ಅವರೇ ಮಾಡ್ತಾಯಿದ್ರು ಕೂತ್ಕೊಂಡು ಬಂದವ್ರಿಗೆಲ್ಲ ಪಾಪ ಕುಟ್ಟು ತೊಗೊಂಡು ಬಡಿಸಿ. ಅಂದರೆ ಇಂಥ ದೊಡ್ಡ ವ್ಯಕ್ತಿ ಸಾಲದಲ್ಲಿ ಸಿಕ್ಕಾಕೊಂಡು ಒದ್ದಾಡಿದ್ರು ತಮ್ಮದಲ್ಲದ ಕಾರಣಕ್ಕೆ, ಅದೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಒದ್ದಾಡಿದ್ದು ಅಂದರೆ ನಿಜವಾಗಿ ಯಾರದೋ ಸ್ನೇಹಕ್ಕೆ ಅವರು ಸಾಲ ತಮ್ಮ ತಲೆ ಮೇಲೆ ಹಾಕ್ಕೊಂಡು ತೀರಿಸಿದ್ರು, ಕೊನೇ ತನಕ ತೀರಿಸಿದ್ರು. ಹಾಗೆ ತೀರ್ಸೋಕ್ಕೆ ಕಾರಣ ಆದ ವ್ಯಕ್ತಿ ಬದುಕಿದ್ರು ನಮ್ಮ ಕಣ್ಣೆದುರಿಗೇನೆ, ಮಾರ್ಗದರ್ಶ ಕಾಲದಲ್ಲಿ ನಾವು ನಮ್ಮ ಮನೆ ಹತ್ರನೇ ಇದ್ದರು ಅವರು. ಆದ್ದೇನು ಧೋರಣೆ ಅಂದರೆ ಅವರೇ ಹಾಕ್ಕೊಂಡ್ಮೇಲೆ ನಾನೇನು ಮಾಡಲಿ, ನಾನೇ ಕೊಡ್ತೀನಿ, ನಿನ್ನ ಮೇಲೆ ಕೊಟ್ಕೊಳ್ಳಿ, ಈಗಲೂ ನಂಗೆ ಬಂದು ಹೇಳಿ, ನಾನು ಕೊಡೋಕ್ಕಾಗಲ್ಲಪ್ಪ ಕೊಡು ನೀನು ಅಂತ ಕೊಡ್ತೀನಿ. ಅಂದರೆ ಶ್ರೀನಿವಾಸ ಮೂರ್ತಿಗಳು ಇವರೆಲ್ಲ, ಲಕ್ಷ್ಮೀ ನಿವಾಸ ಮೂರ್ತಿಗಳು. ಅಂಥ ಜನದ ಬಗ್ಗೆ ಒಂದು ಮಾತು, ಒಂದು ಕೆಟ್ಟ ಮಾತಾಡಿದ್ದು ಕೇಳಿಲ್ಲಪ್ಪ ನಾನು ವಿ ಸಿ ಅವರು. ಅಯ್ಯೋ ಬಿಡಿ, ಅದೆಲ್ಲ ಆಯಿತು, ನಮ್ಮ ಮನೆಯವರು, ನಮ್ಮ ಮೂರ್ಖತನವೂ ಇರುತ್ತಲ್ಲ ಅದು ಒಂದು ಕಾರಣ. ತಪ್ಪನ್ನು ತಮ್ಮ ಮೇಲೆ ಹಾಕ್ಕೊಂಡು ಸಮಾಜವನ್ನು ತುಂಬ ನೇರವಾಗಿ ಎದುರಿಸ್ತಾ ಇದ್ದಂಥ ವ್ಯಕ್ತಿ ಯಾರಿಗೂ ಭಯಪಡ್ತಾರೆ ತಗ್ಗಿಸ್ದೆ. ವಿ ಸಿ ಅವರಿಗೆ ಅದೊಂದು ಯಾರಿಗೂ ತಲೆ ತಗ್ಗಿಸುವ ಪ್ರಮೇಯ ಬೇಡ, ದೈವಭಕ್ತಿ ಇತ್ತು ಅವ್ರಿಗೆ. ಆದರೆ ದೇವಸ್ಥಾನದಲ್ಲಿ ತಲೆವಾಗಿದ್ರೆ ಇಲ್ಲಿ ತಲೆವಾಗುವವನು ಎಲ್ಲೆಡೆಯೂ ನೇರ ನಗುವ ಅಂತ ಹೇಳ್ತಾರೆ. ಹಾಗೆ ಒಬ್ಬ ಕವಿಯನ್ನು ಕುರಿತು ನಾವು ಚಿಂತನೆ ಮಾಡುವಾಗ ಅವ್ರ ಮೇಲಿರೋ ಆಕ್ಷೇಪಣೆಗಳನ್ನು ಮೊದಲು ಪರೀಕ್ಷೆ ಮಾಡೋಣ, ಅದರಲ್ಲಿ ಯಾವುದರಲ್ಲೂ ಸತ್ವ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಇಷ್ಟು ಜನ ನನಗೆ ಅವರು ಕೊಟ್ಟಿರೋದಿಲ್ಲೇ ಇದು ಅರ್ಥ ಆಯಿತು, ಇಷ್ಟು ಜನ ವಿ ಸಿ ಅವ್ರ ವಿರುದ್ಧ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಅದರಲ್ಲಿ ಮಾಸ್ತಿಯವರು ಸೌತೆಕಾಯಿ ಮತ್ತು ಸೌತೆ ಮರ ಮಾಸ್ತಿಯವರು ಕೇಳ್ತಾ ಇದ್ದಾರೆ, ಸೌತೆಕಾಯಿ ಮತ್ತು ಸುಮ್ಮನೆ ಸೌತೆಕಾಯಿ ತೆಗೆದು ಮರದ ಮೇಲೆ ಇಟ್ಟಂಗೆ ಆಯಿತು ಅಷ್ಟೇ, ಅಥವಾ ಮರದಲ್ಲಿ ಅಂದರೆ ಕಥೆಗೂ ಅವರ ಕವಿತ್ವಕ್ಕೂ ಸಂಬಂಧ, ಅವರ ಕಾವ್ಯ ಗುಣಕ್ಕೂ ಸಂಬಂಧ ಇಲ್ಲ ಅಂತ. ಹಾಗೆ ವಿ ಸಿ ಅವ್ರ ಬಗ್ಗೆನೂ ಅಷ್ಟೇ, ವಿಸ್ತಾರ ಪ್ರಿಯತೆ. ಒಂದನ್ನು 10 ರೀತಿಯಲ್ಲಿ ಹೇಳೋ ಅಧ್ಯಾಪಕರ ಬುದ್ಧಿ, ಅದೆರಡು ಹೋದರೆ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ವಿ ಸಿ ಅವರು ಹಾಗನ್ಕೊಂಡು ಅದು ಬರೆಯೋದನ್ನು ನಿಲ್ಲಿಸಲಿಲ್ಲಪ್ಪ. ನನಗೆ ನನ್ನ ಕಣ್ಣಿಗಂತೂ ಏನೂ ಆಗಲಿಲ್ಲ. ಅವರು ದೊಡ್ಡವರಾಗೆ ಬದುಕಿದ್ರು, ದೊಡ್ಡವರಾಗೆ ಬಾಳಿದ್ರು, ಹಾಗೆ ದೊಡ್ಡವರಾಗೆ ತೀರ್ಕೊಂಡ್ರು. ಅವರು ನಮ್ಮ ಕಣ್ಣೆದುರಿಗೆ ಬೆಳೆದಂತಹ ಚೈತನ್ಯಗಳಲ್ಲಿ ನನಗಂತೂ ಮರೆಯಲಾಗದ ಒಂದು ಕರ್ನಾಟಕದ ಹೆಸರು ಅಂತಂದರೆ ವಿ ಸಿ ತಾರಾಮಂಜಿ.
ಇವತ್ತು ಅವರ ನೆನಪಿಗೆ ಈ ದಿವಸವನ್ನು ಮೀಸಲಾಗಿಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಲ್ಲ, ಅದು ಭಾಳ ದೊಡ್ಡದು ಅನಿಸುತ್ತೆ. ನಮಸ್ಕಾರ. ಅವರ ಕೆಲವು ಮಹತ್ವದ ಕವನಗಳನ್ನು ಕುರಿತು ಪ್ರೊಫೆಸರ್ ಅರಾ ಮಿತ್ರಾ ಅವರು ಉತ್ಕೃಷ್ಟವಾಗಿ ಮಾತನಾಡಿದ್ದಾರೆ. ಈ ಪದ್ಯಗಳನ್ನು ನಾವು ನೋಡಬೇಕಾದ ದೃಷ್ಟಿ ಏನು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟಾಗಲಿ ಅವರು ಮೇಷ್ಟ್ರ ತಾನೆ. ಈ ವಿಷಯಕ್ಕೆ ಒಂದು ವಿಶೇಷ ಸಂಗತತೆ ಕೂಡ ಇದೆ. ಇವತ್ತು ಮೌಲ್ಯಗಳ ಬಗ್ಗೆ ಮಾತನಾಡೋದು ಅನ್ಫ್ಯಾಷನಬಲ್ ಆಗಿದೆ, ಕಾಲಬಾಹ್ಯ ಅಂತ ಅನ್ನಿಸ್ಕೊಂಡ್ಬಿಟ್ಟಿದೆ. ಈ ಪರಿಸರದಲ್ಲಿ ಜೀವನದುದ್ದಕ್ಕೂ ಮೌಲ್ಯಾರಾಧನೆ ಮಾಡಿದ ವಿ ಸಿ ಅವರಂತಹವರ ಸ್ಮರಣೆ ಲಾಭಕರ ಅಂತ ನನಗನ್ಸುತ್ತೆ. ವಿ ಸಿ ಅವರ ಜೀವನದುದ್ದಕ್ಕೂ ಮಾಡಿದ ಒಂದೇ ಕೆಲಸ ಅಂದರೆ ಮೌಲ್ಯಾನ್ವೇಷಣೆನೇ. ಅವರನ್ನು ನೆನೆಯುವಾಗ ಈಗಲೂ ಹಲವು ಸಲ ನನಗೆ ಸಂಶಯ ಬರುತ್ತೆ, ಅಂಥ ಸುಸಂಸ್ಕೃತ ವ್ಯಕ್ತಿ ನಿಜವಾಗಿ ನಮ್ಮ ನಡುವೆ ಇದ್ರಾ ಅಥವಾ ಇದೆಲ್ಲ ಕನಸು ಅಂತ ಈಗಲೂ ನನಗೆ ಅನಿಸುತ್ತೆ. ಅವರ ಮಾನಸ ಪುತ್ರ ಅಂತಲೇ ಭಾವಿಸಬಹುದಾದ ನರಸಿಂಹಸ್ವಾಮಿಯವರು ವಿ ಸಿ ಅವ್ರ ಬಗ್ಗೆ ಬರೆದಿದ್ದರು. ನೇರ ದಾರಿ ಹಿಡಿದವರು, ಶಾಂತವಾಗಿ ನುಡಿದವರು, ದೇವಲೋಕ ಮರ್ತ್ಯಲೋಕ ಇಲ್ಲೇ ಇಲ್ಲೇ ಎಂದವರು, ನಿಜದ ಬೆಳಕ ಕಂಡವರು, ನಾಡು ನುಡಿಗೆ ದುಡಿದವರು. ನರಸಿಂಹಸ್ವಾಮಿಯವರು ಹೇಳಿದ್ದ ಮಾತು. ಈ ದಿಗಂತ ಚುಂಬಿಯಾದ ದರ್ಶನವನ್ನು ಈಗಿನ ಒರಟು ಪ್ರಪಂಚದಲ್ಲಿ ಸಾಕೋದಕ್ಕೆ ವಿ ಸಿ ಬಹಳ ಹೆಣಗಾಡಿದರು. ಈ ಪರಿಪಾಠಗಳನ್ನೇ ಅವರಿಗೆ ತುಂಬ ಆತ್ಮೀಯರಾದ ಶಿವರಾಮ್ ಕಾರಂತರು ತಮ್ಮದೇ ರೀತಿಯಲ್ಲಿ ಸಾರ್ಡಾನಿಕ್ಕಾಗಿ ಹೇಳ್ತಾ ಇದ್ದರು. ಲೋಕದಲ್ಲಿ ಸದಭಿರುಚಿಯಿಂದ ಯಾರಾದರೂ ಕೆಟ್ಟ ಹೋದವರಿದ್ದರೆ ಅದು ವಿ ಸಿ ಅವರು ಅಂತ ಶಿವರಾಮ್ ಕಾರಂತರ ಮಾತು. ವಿ ಸಿ ಅವರ ನವರಾದ ಮಲ್ಲಿಗೆಯಂತಹ ಭಾವನೆಗಳ ಹೊಯ್ದಾಟ ತುಂಬಿದ ಕವನಗಳನ್ನು ಕುರಿತು ಪ್ರೊಫೆಸರ್ ಅರಾ ಮಿತ್ರ ಭಾಳ ಸೊಗಸಾಗಿ ವ್ಯಾಖ್ಯಾನ ಮಾಡಿ ನಮಗೆ ವಿ ಸಿ ಅವರ ಒಡನಾಟವನ್ನು ಒದಗಿಸಿದ್ದಾರೆ. ಅವರಿಗೆ ವಿ ಸಿ ಸಂಪದದ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ವಿ ಸಿ ಸಂಪದದ ಅಧ್ಯಕ್ಷರಾದ ಪ್ರೊಫೆಸರ್ MH ಕೃಷ್ಣಯ್ಯ ಅವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ.